ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆ ಒಂದು ಪೋಲ್ ಹಾಕಿದ್ದೆ ಯೂಟ್ಯೂಬ್ ನಲ್ಲಿ. ಏನಂತಂದ್ರೆ, ರೆಕಾರ್ಡ್ ಕ್ಲಾಸ್ ಬೇಕಾ ಅಥವಾ ಯೂಟ್ಯೂಬ್ ಲೈವ್ ಬೇಕಾ ಅಂತ ಕೇಳಿದೆ. ಮ್ಯಾಕ್ಸಿಮಮ್ ಜನ ಏನಂತ ಹೇಳಿದಾರೆ ಅಂದ್ರೆ, ರೆಕಾರ್ಡ್ ಕ್ಲಾಸ್ ಮಾಡಿ ಸರ್ ಅಂತ ಹೇಳಿದಾರೆ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ತುಂಬಾ ಜನ ಲೈವ್ ಬರಕಾದ್ರೆ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಬಿಟ್ಟು ರೆಕಾರ್ಡ್ ಕ್ಲಾಸ್ ಮಾಡಿ ಅಂತ ಹೇಳಿದ್ರೆ, ನಾನು ಅದರಿಂದ ರೆಕಾರ್ಡ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ಯೂಟ್ಯೂಬ್ ಲೈವ್ ಬರೋದು ಉದ್ದೇಶ ಏನಂತ ಇದು ಇತ್ತು ಅಂದ್ರೆ, ನನಗೆ ನೀವೇನಾದ್ರು ಲೈವ್ ಬಂದಾಗ ಅಥವಾ ನಿಮ್ದು ಕಮೆಂಟ್ಸ್ ಹಾಕಿದಾಗ ಅಥವಾ ನಿಮ್ದು ಏನಾದ್ರು ಡೌಟ್ಸ್ ಇದ್ದಾಗ ನಾನು ಈಸಿ ಕ್ಲಿಯರ್ ಮಾಡ್ಬೋದು ಅಂತ ನನ್ನ ಒಂದು ಉದ್ದೇಶ ಇತ್ತು. ಯಾಕೆಂತಂದ್ರೆ ಈಗ ಎಲ್ಲಾ ಕ್ವಶನ್ಸ್ಗೂ ಅಥವಾ ಎಲ್ಲಾ ಡೌಟ್ಸ್ಗಳು ನಿಮ್ಗೆ ಚಿಕ್ಕ ಪುಕ್ಕ ಡೌಟ್ಗಳನ್ನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಅಥವಾ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಯಾವ ಬುಕ್ ಓದ್ಬೇಕು, ಯಾವ ಬುಕ್ ಲಿಸ್ಟ್ ಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಾ, ಮತ್ತೆ ಯಾವ ರೀತಿ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು ಅಂತ ಕೇಳ್ತೀರಾ, ಪಿಸಿ ಹೆಂಗ್ ಓದ್ಬೇಕು ಅಂತ ಕೇಳ್ತಾ ಇದ್ದೀರಾ. ಈ ತರ ತುಂಬಾ ಎಕ್ಸಾಮ್ಸ್ ಇದೆ. ನಾನು ಪಿಸಿಗೆ ಸಪ್ರೇಟ್ ಒಂದು ವಿಡಿಯೋ ಮಾಡೇ ಮಾಡ್ತೀನಿ, ಯಾಕೆಂತಂದ್ರೆ ಪಿಸಿ ಎಕ್ಸಾಮ್ಸ್ ಮುಂದೆ ಇದೆ. ಈಗ ಪಿ ಎಸ್ ಐ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ನಾನು ಡೆಫಿನೆಟ್ಲಿ ಅದಕ್ಕೆ ಪಿ ಎಸ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಕೆ ಎಸ್ ಪ್ರಿಲಿಮ್ಸ್ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಹೈಸ್ಕೂಲ್ ಟೀಚರ್, ಟಿ ಇ ಟಿ, ಸಿ ಟಿ ಇ ಟಿ, ಎಫ್ ಡಿ ಎ, ಮತ್ತೆ ಗ್ರೂಪ್ ಸಿ, ಆರ್ ಐ ಎ, ಬಿ ಡಬ್ಲ್ಯೂ ಎಸ್, ಯಾವ್ದು ಎಕ್ಸಾಮ್ಸ್ ಕಾಲ್ ಸ್ಟ್ರಾಟಜಿ ಯಾವ ರೀತಿ ಓದ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರೆ ನೀವು ಎಕ್ಸಾಮ್ ನ ಒಂದೇ ಅಟೆಂಪ್ಟ್ ಅಲ್ಲಿ ಕ್ರ್ಯಾಕ್ ಮಾಡ್ಬೋದು, ಅದನ್ನೆಲ್ಲ ನಾನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲೂ ನಾನು ಅದೇ ಸ್ಟ್ರಾಟಜಿ ಹೇಳ್ಬೇಕು ಅಂತಲೇ ಬಂದಿದ್ದೀನಿ. ಅದಕ್ಕೆ ನಿಮ್ಗೆ ಆತರ ಲೈವ್ ಬಂದಿದ್ರೆ ನಾನು ನಿಮ್ಗೆ ಡೌಟ್ಸ್ ಸಣ್ಣ ಪುಟ್ಟ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆಯ್ತು, ನೀವು ರೆಕಾರ್ಡ್ ಕ್ಲಾಸ್ ಬೇಕಿರೋದ್ರಿಂದ ನಾನು ರೆಕಾರ್ಡ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನಾನು ಈ ವಿಡಿಯೋ ಆದ್ಮೇಲೆ ನೀವು ಕೆಳಗಡೆ ನನಗೆ ಕಮೆಂಟ್ ಮಾಡಿ, ಒಂದು ಗೂಗಲ್ ಮೀಟ್ ಮಾಡೋಣ. ಗೂಗಲ್ ಮೀಟ್ ಮಾಡಿದ್ರೆ ಅದರಲ್ಲಿ ನೀವು ಡೌಟ್ನ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಮತ್ತೆ ನನಗೆ ವಾಯ್ಸ್ ರೆಕಾರ್ಡ್ ಅಥವಾ ವಿಡಿಯೋ ಮುಖಾಂತರ ಕೇಳ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಆವಾಗ ನಾನು ಅದನ್ನ ಈಸಿಯಾಗಿ ನಿಮ್ಗೆ ಪ್ರಾಬ್ಲಮ್ಸ್, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವು ಒಂದು ಹುಡುಗ ಕೇಳಿದ್ದೆ, ಸರ್ ನನಗೆ ಟೈಮ್ ಟೇಬಲ್ ಯಾವ ತರ ಹಾಕೋಬೇಕು ಅಂತ ಕೇಳಿದೆ. ಕೆಲವು ಏನೋ ಫಿಸಿಕಲ್ ಏನೋ ಸಮಸ್ಯೆ ಇತ್ತು, ಮತ್ತೆ ಹುಡುಗಂಗೆ ಹಳ್ಳಿಲಿ ಓದ್ತಾ ಇದ್ದೀನಿ ಸರ್, ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕೇಳಿದ್ದ. ಆತರ ಆತರ ಡೌಟ್ಸ್ಗಳೆಲ್ಲ, ಯಾಕೆಂದ್ರೆ ಇಂಡಿವಿಜುವಲ್ಗೆ ಡೌಟ್ಸ್ಗಳು ಇರುತ್ತೆ ಕೆಲವ್ರಿಗೆ, ಅವ್ರದಕ್ಕೆ ಅವ್ರಿಗೆ ಡೌಟ್ ಕ್ಲಿಯರ್ ಮಾಡ್ಬೇಕಾದ್ರೆ ಜನರಲೈಸ್ ಡೌಟ್ಸ್ಗಳು ಬೇರೆ, ಇಂಡಿವಿಜುವಲ್ ಡೌಟ್ಸ್ಗಳು ಬೇರೆ. ಯಾಕಂದ್ರೆ ಒಬ್ರದ್ದು ಸಮಸ್ಯೆಗಳು ಇನ್ನೊಬ್ರಿಗೆ ಸಮಸ್ಯೆಗಳಾಗಲ್ಲ. ಯಾಕಂದ್ರೆ ಈಗ ಒಂದೇ ಕಾಯಿಲೆಗೆ ಒಂದೇ ಮೆಡಿಸಿನ್ ಇರಲ್ವಲ್ಲ, ಎಲ್ಲ ಕಾಯಿಲೆಗೆ ಒಂದೇ ಮೆಡಿಸಿನ್ ಇರಲ್ವಲ್ಲ, ಹಾಗಾಗಿ ಅವ್ರವ್ರದ ಸಮಸ್ಯೆಗಳಿಗೆ ಅವ್ರಿಗೆ ಆದ ಒಂದು ಸೊಲ್ಯೂಷನ್ಸ್ ಬೇಕಾಗಿರುತ್ತೆ. ಹಾಗಾಗಿ ನನಗೆ ಪರ್ಸನಲ್ ಆಗಿ ಕೇಳಿದ್ರೆ ಅದು ನೀವು ಡೆಫಿನೆಟ್ಲಿ ಕಮೆಂಟ್ ಎಲ್ಲ ಹಾಕಿದ್ರೆ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಫ್ರೀ ಆದಾಗ. ಇವತ್ತಿನ ಒಂದು ಸ್ಟ್ರಾಟಜಿ ಏನಂತ ಅಂತಂದ್ರೆ, ಪಿ ಎಸ್ ಐ ಮತ್ತೆ ಪಿ ಸಿ ಪ್ರಿಪರೇಷನ್. ಇದು ಪಿ ಎಸ್ ಐಗೂ ಪಿ ಸಿಗೂ ತುಂಬಾ ಡಿಫ್ರೆನ್ಸ್ ಏನಿಲ್ಲ ಅನ್ಕೊಂತೀನಿ. ಯಾಕೆಂದ್ರೆ ಕ್ವಶನ್ ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್ ಬರ್ತಾ ಇತ್ತು, ಬಟ್ ಈ ಪಿ ಎಸ್ ಐ ಇದು ತುಂಬಾ ಡಿಫಿಕಲ್ಟಿ ಮಾಡ್ತಾ ಇದ್ದಾರೆ. ಬಟ್ ಪುಸ್ತಕಗಳಾಗಿರ್ಬೋದು, ಓದೋ ಮೆಟೀರಿಯಲ್ಸ್ ಆಗಿರ್ಬೋದು, ಎಲ್ಲ ಒಂದೇ ಇರುತ್ತೆ. ಮತ್ತೆ ಈಗ ಆಲ್ಮೋಸ್ಟ್ ಅಲ್ಲೂ ಯಾರೋ ಒಂದು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರಲ್ಲ, ಯಾರು ಪಿ ಸಿಗೆ ಅಂದ್ರೆ ಯಾರು ಕುತ್ಕೊಂಡು ಹೋಗ್ತಾರಲ್ಲ, ಇರ್ತಾರೆ 20 ಸ್ವಲ್ಪ ಜನ ಇರ್ತಾರೆ ಪಿ ಸಿಗೆ ಅಂತ ಪ್ರಿಪೇರ್ ಆಗಿ, ಪಿ ಯು ಸಿ ಮೇಲೆ ಅಪ್ಲೈ ಮಾಡಿದ್ರೆ ಡಿಗ್ರಿ ಆಗಿರೋರು ಅಥವಾ ಪಿ ಯು ಸಿಗೆ ಪಿ ಸಿ ಆಗಬೇಕು ಅನ್ನೋರು ಮಾತ್ರ, ಮತ್ತೆ ಅವ್ರು ಎಫ್ ಪಿ ಎಸ್ ಐ ಟ್ರೈನ್ ಮಾಡೇ ಮಾಡ್ತಾರೆ. ಹಾಗೆ ಒಂದೇ ಎಕ್ಸಾಮ್ಗೆ ಯಾರು ಪ್ರಯತ್ನ ಪಡ್ತಾ ಇರಲ್ಲ, ತುಂಬಾ ಎಕ್ಸಾಮ್ಸ್ಗೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಆ ಎಲ್ಲ ಎಕ್ಸಾಮ್ಸ್ ಅವರಿಗೆ ಪಿ ಸಿ ಪಿ ಎಸ್ ಐ ಎರಡು ಒಂದೇ ಸರಿ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಯಾವ ರೀತಿ ಟೈಮ್ ಟೇಬಲ್ ಹಾಕೋಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಯಾವ ಬುಕ್ ರೆಫರೆನ್ಸ್ ಮಾಡ್ಬೇಕು. ತುಂಬಾ ಜನ ನನಗೆ ಡೌಟ್ಸ್ ಕೇಳ್ತಿದ್ದಾರೆ, ಬುಕ್ಸ್ ಬಗ್ಗೆ ತುಂಬಾ ಡೌಟ್ಸ್ ಇದೆ, ಏನ್ ಓದ್ಬೇಕು, ಏನ್ ಓದ್ಬೇಕು, ಯಾವ ಬುಕ್ ಅಲ್ಲಿ ಕ್ವಶನ್ಸ್ ಬರುತ್ತೆ, ಯಾವ ಬುಕ್ ಅಲ್ಲಿ ಕ್ವಶನ್ಸ್ ಬರುತ್ತೆ. ಇದು ತುಂಬಾ ಒಂಥರ ಚಕ್ರವ್ಯೂಹ ಆಗ್ಬಿಟ್ಟಿದೆ, ಚಕ್ರವ್ಯೂಹ ಬೇಸಕ್ಕೆ ಆಗ್ತಾ ಇಲ್ಲ ಯಾರಿಗೂ. ಅದಕ್ಕೆ ಎಲ್ಲರೂ ಒಂದೊಂದು ಒಂಥರ ಒಬ್ಬರು ಒಂಥರ ಹೇಳ್ತಾರೆ, ಸರ್ ಆ ಸರ್ ಈ ತರ ಹೇಳ್ತಾರೆ, ಈ ತರ ಈ ಸರ್ ಈ ತರ ಹೇಳ್ತಾರೆ, ಆ ಕೋಚಿಂಗ್ ಸೆಂಟರ್ ಅವ್ರು ಆ ತರ ಹೇಳ್ತಾರೆ, ಆ ಬುಕ್ ರೆಫರ್ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಬಟ್ ಇದು ಮೈ ಪರ್ಸನಲ್ ಒಪಿನಿಯನ್, ನಾನು ರೆಫರ್ ಮಾಡಿದ್ದು, ನಾನು ಒಂದ ತುಂಬಾ ಎಕ್ಸಾಮ್ಸ್ ಪಾಸ್ ಮಾಡಿದ್ದೀನಿ, ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಓದಿದ ಬುಕ್ಸ್ ಅಥವಾ ನಾನು ಮಾಡಿದ ರೆಫರೆನ್ಸ್ ಬುಕ್ಸ್ ಕೂಡ ಕೆಲವೊಂದು ಆ್ಯಡ್ ಮಾಡಿ, ಅಥವಾ ಅಂದ್ರೆ ಈ ಹೊಸದಾಗಿ ಯಾವ್ದಾದ್ರು ಚೆನ್ನಾಗಿದ್ರೆ ಆ ಬುಕ್ನ ಆ್ಯಡ್ ಮಾಡಿ. ಮತ್ತೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಯಾವ ರೀತಿ ಬರಬೇಕು, ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕಮ್ಮಿ ಆಗ್ತಾ ಇದೆ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇದೆ, ಮತ್ತೆ ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇದೆ. ಅವನ್ನ ಅವ್ ರೀತಿ ಅವನ್ನ ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ, ಯಾವ ರೀತಿ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಆಗುತ್ತೆ, ಒಂದೇ ಅಟೆಂಪ್ಟ್ ಅಲ್ಲಿ ಪಿ ಎಸ್ ಸಿ ಪ್ರಿಪರೇಷನ್ ಆಗುತ್ತೆ. ಈ ನಾನು ಇದರಲ್ಲಿ ಈ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅಂದ್ರೆ ಲೈಕ್ ಈಗ ಟೈಮ್ ಟೇಬಲ್, ಬುಕ್ ಲಿಸ್ಟ್, ಸ್ಟ್ರಾಟಜಿ ಮತ್ತೆ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ, ಮತ್ತೆ ಒಂದೇ ಅಟೆಂಪ್ಟ್ ಅಲ್ಲಿ ಯಾವ ರೀತಿ ಪಿ ಎಸ್ ಐ ಅಥವಾ ಪಿ ಸಿ ನ ಕ್ಲಿಯರ್ ಮಾಡಬಹುದು ಅಂತ ಅಂದ್ಬಿಟ್ಟು ನಾನು ಎರಡು ಕವರ್ ಮಾಡ್ತಾ ಹೋಗ್ತೀನಿ. ಪಿ ಸಿ ಗೆ ಹೇಳ್ಬಿಡ್ತೀನಿ 5 ಮಿನಿಟ್ಸ್. ಪಿ ಸಿ ಗೆ ಪಿ ಎಸ್ ಐ ಎಲ್ಲ ಸಬ್ಜೆಕ್ಟ್ಸ್ ಕಾಮನ್ ಆಗಿರುತ್ತೆ, ಪಿ ಸಿ ತುಂಬಾ ಈಸಿ ಇರುತ್ತೆ. ಯಾಕೆಂದ್ರೆ ಅವರಿಗೆ ಫಸ್ಟ್ ಪೇಪರ್ ಇರಲ್ಲ, ತುಂಬಾ ಈಸಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಒಂದು 10% ಅಥವಾ 20% ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ,
ನೀವೇನಾದ್ರೂ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಸಿ ಎರಡು ಎಲ್ಲ ಸೇರಿ ಪ್ರಿಪೇರ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಇಲ್ಲ ನಾನು ಸರ್ ಪಿ ಸಿ ಗೆ ಪ್ರಿಪೇರ್ ಮಾಡ್ತೀನಿ ಅಂದ್ರೂ ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ಇದರಲ್ಲಿ ಹೇಳೋ ಬುಕ್ಸ್ ಎಲ್ಲ ನೀವು ಓದಿದ್ರೆ ನೀವು ಪಿ ಸಿ ಆಗ್ಬೋದು, ಪಿ ಎಸ್ ಐ ಆಗ್ಬೋದು, ಕೆ ಎಸ್ ಪ್ರಿಲಿಮ್ಸ್ ವರ್ಗು ಓದ್ಬೋದು. ಇದೆಲ್ಲ ಓದಕ್ಕೆ ಯಾವ ಎಷ್ಟು ಟೈಮ್ ಬೇಕು, ಆ ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಮತ್ತೆ ಎಷ್ಟು ವರ್ಷ ಓದ್ಬೇಕು ಅಂತ ಕೇಳ್ತಾರೆ ಸರ್. ಪಿ ಎಸ್ ಐ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಓದ್ಬೇಕು ಅಂತ ಕೇಳ್ತಾರೆ. ಮತ್ತೆ ಯಾರೋ ಒಬ್ಬರಿಗೆ ಒಬ್ರು ವಿಡಿಯೋದಲ್ಲಿ ಹೇಳಿದ್ದಾರೆ ಸರ್ವಿಸ್ ಕೊಡ್ತಾರೆ ಸರ್ ಬೇಡ ನಾನು ಹೇಳಲ್ಲ, ಅವ್ರು ಒಂದೇ ತಿಂಗಳು ಸಾಕಂತೆ ಪಿ ಎಸ್ ಐ ಪ್ರಿಪರೇಷನ್ ಮಾಡಕ್ಕೆ. ಪಿ ಎಸ್ ಐ ಒಂದು ಪಿ ಸಿ ಪ್ರಿಪರೇಷನ್ ಮಾಡಕ್ಕೆ ಒಂದು ತಿಂಗಳು ಸಾಕಂತೆ, ಒಂದು ತಿಂಗಳಲ್ಲಿ ಪಿ ಎಸ್ ಐ ಪಿ ಎಸ್ ಐ ಆಗ್ಬಿಡ್ಬೋದಂತೆ. ಅದು ಇದು ಪಾಸಿಬಲ್ ಹೆಂಗ್ ಸಾಧ್ಯ? ನೀವು ಬೇಸಿಕ್ ಅದು ಆಗ್ಬೋದು ಹೆಂಗಂದ್ರೆ ಅವ್ನು 2-3 ವರ್ಷದಿಂದ ಡಿಗ್ರಿನಲ್ಲಿ ಓದಿ ಡಿಗ್ರಿನಲ್ಲೆಲ್ಲ ಸಬ್ಜೆಕ್ಟ್ ಎಲ್ಲ ಕವರ್ ಮಾಡಿ ಟ್ಯಾಲೆಂಟ್ ಇದ್ದು ಇಂಟೆಲಿಜೆಂಟ್ ಇದ್ದು ಅಕಸ್ಮಾತ್ ಅವನೇನಾದ್ರೂ ಪ್ರೀ ಪ್ರಿಪರೇಷನ್ ಮಾಡ್ಕೊಂಡು ಒಂದೇ ತಿಂಗಳಲ್ಲಿ ಏನಾದ್ರು ರಿವಿಷನ್ ಮಾಡ್ಕೊಂಡ್ರೆ ಅವನು ಪಿ ಎಸ್ ಐ ಪಿ ಸಿ ಕ್ಲಿಯರ್ ಮಾಡ್ಬೋದು. ಏನು ಗೊತ್ತಿಲ್ಲ, ನಾನು ಈ ಹಳ್ಳಿಯಿಂದ ಬಂದಿದ್ದೀನಿ, ಕನ್ನಡ ಮೀಡಿಯಂ ಬಂದಿದ್ದೀನಿ, ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಗೊತ್ತಿಲ್ಲ, ನನಗೆ ಬುಕ್ ಯಾವ್ದು ಓದ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ನಾನು ಇನ್ನು ಯಾಕೆ ಕೋಚಿಂಗ್ ಸೆಂಟರ್ ತಗೋಬೇಕು ಅಂತ ಕೇಳಿದ್ರೆ ಸೈನ್ಸ್ ಅರ್ಥ ಆಗ್ತಾ ಇಲ್ಲ, ನನಗೆ ಮೆಂಟಾಲಿಟಿ ಮಾಡಕ್ ಬರ್ತಾ ಇಲ್ಲ, ನಾನು ಹೆಂಗ್ ಒಂದ್ ತಿಂಗಳಲ್ಲಿ ಪಾಸ್ ಆಗಬೇಕಾಗತ್ತೆ? ಇಲ್ಲಿ ಪಾಸಿಬಲ್ ಇದೆಯಾ? ಇದು ಪ್ರಾಕ್ಟಿಕಲ್ ಯೋಚನೆ ಮಾಡಿ ಗೊತ್ತಾಯ್ತಾ, ಯಾವಾಗಲೂ ಪ್ರಾಕ್ಟಿಕಲ್ ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡಿ. ಒಂದ್ ತಿಂಗಳಲ್ಲಿ ಅಥವಾ ಒಂದ್ 3 ತಿಂಗಳು ತಗೋಬೋದು. ನಾನು ಆಯ್ತು, ಒಬ್ಬ ಅವರೇ ಸ್ಟೂಡೆಂಟ್, ಒಬ್ಬ ಕನ್ನಡ ಮಾಡಿಯಂ ಓದಿರೋ ಒಬ್ಬ ಸ್ಟೂಡೆಂಟ್, ಗ್ರಾಮೀಣ ಭಾಗದಲ್ಲಿ ಓದಿರೋ ಸ್ಟೂಡೆಂಟ್, ಅಥವಾ ಇಂಗ್ಲಿಷ್ ಮೀಡಿಯಂ ಓದಿರೋ ಸ್ಟೂಡೆಂಟ್ ಯಾರೇ ತಗೊಳ್ಳಿ, ಅವರೇ ಸ್ಟೂಡೆಂಟ್ ಮೂರ್ ತಿಂಗಳಲ್ಲಿ ಪ್ರಿಪರೇಷನ್ ಮಾಡ್ಬೋದು ಅಂತ ನಾನು ಭಾವಿಸ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೆ ಬೇಸಿಕ್ಸ್ ಬುಕ್ಸ್ ಓದೋಕೆ ಟೈಮ್ ಬೇಕು, ಮತ್ತೆ ರೆಫರೆನ್ಸ್ ಬುಕ್ ಓದೋ ಟೈಮ್ ಬೇಕು, ಕರೆಂಟ್ ಅಫೇರ್ಸ್ ಓದೋ ಟೈಮ್ ಬೇಕು, ಫಸ್ಟ್ ಪೇಪರ್ ಪ್ರಿಪೇರ್ ಟೈಮ್ ಬೇಕು. ಅಟ್ ಲೀಸ್ಟ್ ಬೇಡವಾ ಒಂದು 3-4 ಮಂತ್ಸ್ 5 ಮಂತ್ಸ್ ಆದ್ರೂ ಪ್ರಿಪರೇಷನ್ ಬೇಕು. ಅಥವಾ ನೀನ್ ಮುಂದೆ ಪ್ರೀ ನಾಲೆಜ್ ಇದ್ರೆ ಮೊದಲೇ ಹಿಂಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಓದಿದ್ದು, ಪಿ ಎಸ್ ಸಿ ಪ್ರಿಪರೇಷನ್ ಹೆಂಗಿರುತ್ತೆ, ಕ್ವಶನ್ ಪೇಪರ್ ಹೆಂಗಿರುತ್ತೆ, ಈ ಬೆಸ್ಟ್ ಪೇಪರ್ ಇರುತ್ತೆ. ನಾವು ಪಿ ಎಸ್ ಸಿ ಪ್ರಿಪರೇಷನ್ ಆಗ್ಬೇಕಾದ್ರೆ ನಾವು ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿ ಟಿ ಇ ಟಿ ಎಕ್ಸಾಮ್ ಎಲ್ಲ ಬರೋದು, ಅದಾದ್ಮೇಲೆ ನಾವು ಪಿ ಎಸ್ ಸಿ ಪ್ರಿಪರೇಷನ್ ಬಂದಾಗ ನಮ್ಗೆ ಗೊತ್ತಾಗಿದ್ದು ಓ ಪಿ ಎಸ್ ಸಿ ಪ್ರಿಪರೇಷನ್ ಕೆ ಎಸ್ ಇದೆ, ಐ ಎ ಎಸ್ ಇದೆ ಅಂತ. ಬಟ್ ಈ ನಾಲೆಡ್ಜ್ ಎಲ್ಲ ತುಂಬಾ ಸ್ಪ್ರೆಡ್ ಆಗಿರೋದ್ರಿಂದ, ಅಥವಾ ತುಂಬಾ ಕೋಚಿಂಗ್ ಸೆಂಟರ್ಗಳು, ಸೋಷಿಯಲ್ ಮೀಡಿಯಾ, ಅಥವಾ ಏನು ಈ ಆನ್ಲೈನ್ ಕ್ಲಾಸಸ್ ಎಲ್ಲ ಆಗಿರೋದ್ರಿಂದ ನಿಮ್ಗೆ ನಾಲೆಡ್ಜ್ ಇದೆ, ತುಂಬಾ ಜನ ನಾಲೆಡ್ಜ್ ಇದೆ. ಬಟ್ ಆ ನಾಲೆಡ್ಜ್ ಇದ್ರು 3 ತಿಂಗಳಲ್ಲಿ ನನ್ನ ಪ್ರಕಾರ ನನ್ನಂತ ಒಬ್ಬ ಕನ್ನಡ ಆವರೇಜ್ ಸ್ಟೂಡೆಂಟ್ಸ್ಗೆ ಅಥವಾ ಗ್ರಾಮೀಣ ಭಾಗದಿಂದ ಬಂದಿರೋಕ್ಕೆ 3 ತಿಂಗಳು ಕಷ್ಟ ಅನಿಸುತ್ತೆ. ಪ್ರಾಕ್ಟಿಕಲ್ ಯೋಚನೆ ಮಾಡಿದ್ರು ನಾನು, ಯಾಕಂದ್ರೆ ಈಗ ಹೇಳ್ತೀನಿ ನನ್ನ ಮುಂದೆ ಬುಕ್ಸ್ ಎಷ್ಟೆಷ್ಟು ಇದೆ, ಯಾವ ಬುಕ್ಸ್ ಎಷ್ಟೆಷ್ಟು ದಿನ ತಗೊಂಡೆ, ಪ್ರಿಪರೇಷನ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬೇಕು, ಸ್ವಂತ ನೋಟ್ಸ್ ಮಾಡ್ಕೋಬೇಕು. ಮತ್ತೆ ಏನಕ್ಕೆ ಫೇಲ್ ಆಗ್ತಿದ್ದೀರಾ ಅಂತಂದ್ರೆ, ಯಾರೋ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಬೇಗ ನೀವು ಯಾರಾದ್ರೂ ಹೋಗಿ ಒಂದು ಎಕ್ಸಾಮ್ ಪಾಸ್ ಮಾಡ್ಬೇಕು ಅನ್ನೋ ಒಂದು ಆತರದಲ್ಲಿ ಯಾವ್ದೋ ಒಂದು ಬುಕ್ ತಗೊಂಡು ಏನೋ ಓದಿ ಬರೀತೀರಾ, ಅದರಲ್ಲಿ 70 ಕ್ವಶನ್ಸ್ ಬರ್ತವೆ, 70 ಕ್ವಶನ್ಸ್ ಬರೀತೀರಾ ನೀವು, 30 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಆ 30 ಕ್ವಶನ್ಸ್ ನೀವು ಫೇಲ್ ಹೊರಗಡೆ ಬಂದ್ರೆ ಫ್ರಸ್ಟ್ರೇಷನ್ ಆಗ್ತೀರ, ಅಯ್ಯೋ ನಾನು ಏನು ಫೇಲ್ ಆದ್ನಲ್ಲ ಅಂತ. ಅದಕ್ಕೆ ಆ ಫ್ರಸ್ಟ್ರೇಷನ್ ಆಗಬಾರ್ದು, ನೀವು ಆ ಒಂದು ಪ್ರಾಬ್ಲಮ್ ನಿಮಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಸ್ಟ್ರಾಟಜಿ ಮಾಡ್ಕೊಡ್ತಾ ಇದ್ದೀನಿ, ಸಾರಿ ಸ್ಟ್ರಾಟಜಿ ಮಾಡ್ಕೊಡ್ತಾ ಇದ್ದೀನಿ. ಆ ಸ್ಟ್ರಾಟಜಿ ಏನಂತಂದ್ರೆ ಯಾವ ರೀತಿ ಇರಬೇಕು ಈ ಸ್ಟ್ರಾಟಜಿ ಗೊತ್ತಾಯ್ತಾ, ಯಾವ ರೀತಿ ಮಾಡಿದ್ರೆ ನೀವು ಡೆಫಿನೆಟ್ಲಿ ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡ್ಬೋದು, ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡ್ಬೋದು, ಅದೇ ಇಲ್ಲ ಅಂತಲ್ಲ. ನನ್ ಕೈ ಆಗಿರಲಿಲ್ಲ, ನಿನ್ ಕೈ, ನಾನು ಆಗಿಲ್ಲ, 2014 ಬರ್ತಿದ್ದೆ, ನಂದು ಫಸ್ಟ್ ಪೇಪರ್ 11 ಮಾರ್ಕ್ಸ್ ಬಂದಿತ್ತು. ಏಕೆಂತಂದ್ರೆ ನನಗೆ ಏನು ಗೊತ್ತಿಲ್ಲ, ಪ್ರಬಂಧ ಅಂದ್ರೆ ಗೊತ್ತಿಲ್ಲ, ಪ್ರಿಸೈಸ್ ರೈಟಿಂಗ್ ಬರೆಯಕ್ಕೆ ಗೊತ್ತಿರಲಿಲ್ಲ, ನನಗೆ ಪ್ರಿಸೈಸ್ ರೈಟಿಂಗ್ ಬರೆಯಕ್ಕೆ ಗೊತ್ತಿರಲಿಲ್ಲ, ಬಾಕ್ಸ್ ಅಲ್ಲಿ ಬರೀಬೇಕು, ಅದಕ್ಕೆ ಟ್ಯಾಗ್ ಲೈನ್ ಕೊಡ್ಬೇಕು ಅಂತ ಬಂದ್ರೆ ಟ್ರಾನ್ಸ್ಲೇಷನ್ ನಾನು ಕನ್ನಡ ಮೀಡಿಯಂ ಬಂದ್ರೆ ಇಂಗ್ಲೀಷು ಕನ್ನಡ ಬರ್ತಾ ಇರಲಿಲ್ಲ, ಕನ್ನಡ ಟು ಇಂಗ್ಲೀಷ್ ಮಾಡಕ್ ಬರ್ತಾ ಇರಲಿಲ್ಲ, ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಬರ್ತಿರಲಿಲ್ಲ, ಡಿಗ್ರಿ ಓದಿದ್ರು ಕನ್ನಡ ಇಂಗ್ಲೀಷ್ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಸೈನ್ಸ್ ಓದಿದ್ದೆ ಆದ್ರೂ ನಾನು ಇಂಗ್ಲೀಷ್ ಇಂಗ್ಲೀಷ್ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ, ಹಂಗಾಗಿ 11 ಮಾರ್ಕ್ಸ್ ಬಂದು ನಾನು ಎಕ್ಸಾಮ್ ಇಂದ ಹೊರಗಡೆ ಬಿದ್ದೆ. ಯಾಕಂದ್ರೆ ಲ್ಯಾಕ್ ಆಫ್ ಪ್ರಿಪರೇಷನ್, ಲ್ಯಾಕ್ ಆಫ್ ನಾಲೆಡ್ಜ್ ಇತ್ತು, ಮತ್ತೆ ಸ್ಟ್ರಾಟಜಿ ಗೊತ್ತಿರಲಿಲ್ಲ ಯಾರು ಅಂದ್ರೆ ಅದನ್ನ ನಾನು 2016 ಮತ್ತೆ ಕಾಲ್ಫಾರ್ಮ್ ಆದಾಗ ನಾನು ಅದನ್ನ ಓವರ್ಕಮ್ ಮಾಡಿ ಯಾವ ರೀತಿ, ಮತ್ತೆ ಅದಕ್ಕಿಂತ ಮುಂಚೆ ಒಂದು ವೈರ್ಲೆಸ್ ಎಕ್ಸಾಮ್ ಇರೋದು, ವೈರ್ಲೆಸ್ ಇಂಟರ್ವ್ಯೂ ಹೋದೆ, ಬಟ್ ಆ ಇಂಟರ್ವ್ಯೂನಲ್ಲೂ ಕ್ಲಿಯರ್ ಆಗಲಿಲ್ಲ, ಯಾಕಂದ್ರೆ ಅಲ್ಲೂ ಕೆಲವೊಂದು ಮಾರ್ಕ್ಸ್ ಇಂದ ಮಿಸ್ ಆಯ್ತು. ಹಂಗಾಗಿ ಆಮೇಲೆ ಬರ್ದೆ ಎಕ್ಸಾಮ್ಗಳು, ಆಮೇಲೆ ಸ್ಟ್ರಾಟಜಿ ಮಾಡ್ಕೊಂಡೆ. ಯಾಕೆಂದ್ರೆ ನನ್ನ ಜೊತೆ ಒಬ್ಬ ಫ್ರೆಂಡ್ ಓದ್ತಾ ಇದ್ದ, ಈಗ ಸಿ ಇ ಡಿ ನಲ್ಲಿ ಇದ್ದಾನೆ, ಅವನು ನಾನು ಜೊತೆಲೆ ಓದ್ತಿದ್ವಿ, ಇಬ್ರು ಜೊತೆಲೆ ಪ್ರಿಪರೇಷನ್ ಮಾಡ್ತಾ ಇದ್ವಿ, ಮತ್ತೆ ಜೊತೆಲೆ ಬರ್ದು ಇಬ್ರು ಪ್ರಬಂಧಗಳು, ಅವ್ನ್ ನಾನು ಬರ್ದು ಅವನ್ ಶೇರ್ ಮಾಡ್ತಿದ್ವಿ, ಅವ್ನ್ ಬರ್ದು ನನಗೆ ಶೇರ್ ಮಾಡ್ತಾ ಇದ್ದ, ಓದ್ತಾ ಇದ್ವಿ. ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅವ್ನ್ ಟ್ಯಾಲೆಂಟ್ ಇದೆ ಬಿಡಿ ಪಾಪ, ಅದನ್ನ ಮಾಡಲ್ಲ, ಅವನು ಕ್ಲಿಯರ್. ಇಬ್ರು ಇಂಟರ್ವ್ಯೂ ಹೋಗಿದ್ವಿ, ಇಬ್ರು ಜೊತೆಲೆ ಓದ್ತಾ ಇದ್ವಿ ಈ ಬೆಂಗಳೂರಿನಲ್ಲಿ, ಇಬ್ರು ಜೊತೆಲೆ ಇಂಟರ್ವ್ಯೂ ಹೋದ್ವಿ, ಬಟ್ ಅವ್ನು ಕ್ಲಿಯರ್ ಆಯ್ತು, ನನ್ ಕ್ಲಿಯರ್ ಆಗಿಲ್ಲ ವೈರ್ಲೆಸ್. ಫಸ್ಟ್ ಟೈಮ್ ವೈರ್ಲೆಸ್ ಎಷ್ಟು ಫ್ರಸ್ಟ್ರೇಷನ್ ಆಯ್ತು ಅಂದ್ರೆ, ಜೊತೆಲಿ ಇದ್ದು ಫ್ರೆಂಡು ಸೆಲೆಕ್ಷನ್ ಆಗಿ ಗೌರ್ಮೆಂಟ್ ಕೆಲಸ ತಗೊಂತಿದ್ದಾನೆ, ಯೂನಿಫಾರ್ಮ್ ಹಾಕೊಂತಿದ್ದಾನೆ, ನನಗೆ ಅವಕಾಶ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಡಿಸಪಾಯಿಂಟ್ ಆದೆ ನಾನು. ಆಮೇಲೆ ಆ ಡಿಸಪಾಯಿಂಟ್ನ ಇಟ್ಕೊಂಡು ಏನ್ ಮಾಡಿದೆ,
ಡಿಸಪಾಯಿಂಟ್ ನ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಂಡು, ಯಾಕಂದ್ರೆ ಫೇಲ್ಯೂರ್ ಇಸ್ ನಾಟ್ ಎ ಫೈನಲ್ ಡೆಸ್ಟಿನಿ ಅಂತ ಹೇಳ್ತಾರೆ. ಫೇಲ್ಯೂರ್ ಆಗ್ಬೇಕು, ಫೇಲ್ಯೂರ್ ಆದ್ರೆ ಅದ್ರ ಮತ್ತೆ ಇನ್ನೊಂದೇನಾದ್ರು ಒಳ್ಳೆ ಕೆಲಸ ಮಾಡಕ್ಕೆ ನಮ್ಗೆ ಒಂದು ಇದು ಇನ್ನು ಶಕ್ತಿಯುತ ಶಕ್ತಿ ಬರುತ್ತೆ ನಮ್ಗೆ, ಅದು ಮೋಟಿವೇಟ್ ಆಗ್ತೀವಿ ನಾವು ಇನ್ನೂ. ಹಾಗಾಗಿ ಏನ್ ಮಾಡಿದೆ, ಮತ್ತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಮತ್ತೆ ಈ ಏನಾದ್ರು ಕ್ಲಿಯರ್ ಮಾಡ್ಲೇಬೇಕು ಅಂತ ಓದ್ದೆ ಪಿ ಎಸ್ ಐಗೆ. ಎಲ್ಲ ಏನೇನ್ ತಪ್ಪು ಮಾಡಿದ್ದೆ ನಾನು, ಪಿ ಎಸ್ ಐ ವೈರ್ಲೆಸ್ ಅಲ್ಲಿ ಏನ್ ತಪ್ಪು ಮಾಡಿದ್ದೆ, ಮತ್ತೆ 2014 ಬ್ಯಾಚ್ ಅಲ್ಲಿ ಏನ್ ತಪ್ಪು ಮಾಡಿದ್ದೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಏನ್ ಮಾಡಿದೆ, ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ, ಓದೋ ಸ್ಟಾರ್ಟ್ ಮಾಡಿದೆ, ಎಸ್ಎ ಪ್ರಿಪರೇಷನ್ ಮಾಡಿದೆ, ಟ್ರಾನ್ಸ್ಲೇಷನ್ ಪ್ರಿಪರೇಷನ್ ಮಾಡಿದೆ, ಪ್ರಿಸೆಂಟ್ ಪ್ರಿಪರೇಷನ್ ಮಾಡಿದೆ, ಇದೆಲ್ಲ ಮಾಡಿ 2016 ನಾಲ್ಕು ಪಿ ಎಸ್ ಐ ಎಕ್ಸಾಮ್ಸ್ ಕ್ಲಿಯರ್ ಆಗಿ ಸ್ಟಾರ್ಟ್ ಆಯ್ತು. ಆ ಟೈಮಲ್ಲಿ ಏನ್ ನಾನು ಸ್ಟ್ರಾಟಜಿ ಬಳಸಿದ್ದೆ, ಆ ಟೈಮಲ್ಲಿ ನಾನು ಯಾವ ಬುಕ್ಸ್ ನ ರೆಫರ್ ಮಾಡಿದ್ದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಆ ಬುಕ್ಸ್ ನ ನೀವು ರೆಫರ್ ಮಾಡಿ ಅಥವಾ ನಿಮ್ಗೆ ಇಷ್ಟ ಆದ್ರೆ ರೆಫರ್ ಮಾಡಿ, ನಾನು ಫಾಲೋ ಮಾಡಿ ಅಂತಲೇ ಹೇಳ್ತಾ ಇಲ್ಲ, ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ಬಿಟ್ಟಿದ್ದು. ಯಾಕಂದ್ರೆ ನಾನು ಹೇಳ್ತೀನಿ, ನನ್ನ ಒಂದು ಸಕ್ಸಸ್ ಆಗಿರೋದಕ್ಕೆ ಅದ್ ನಾನು, ಅದಾದ್ಮೇಲೆ ಗ್ರೂಪ್ಸ್ ಆಗಿರ್ಬೋದು, ಕೇಸ್ ಪ್ರಿಲಿಮ್ಸ್ ಆಯ್ತು, ತುಂಬಾ ಎಕ್ಸಾಮ್ಸ್ ಆಯ್ತು, ಅದಾದ್ಮೇಲೆ ಎಕ್ಸಾಮ್ಸ್ ಎಲ್ಲ ಯಾವ ಬುಕ್ಸ್ ಹೆಲ್ಪ್ ಆಯ್ತು ಅಂತ ನನಗೆ ಹೇಳ್ತಾ ಹೋಗ್ತೀನಿ. ನಾವು ಯಾವುದು ಮುಚ್ಚುಮರೆ ಇಲ್ಲ, ಮತ್ತೆ ನನಗೆ ಇಲ್ಲಿ ನಾನು ಇರೋಗಕ್ಕೂ ಬಂದಿಲ್ಲ, ನಾನು ಒಳ್ಳೆ ಒಂದು ಮೆಸೇಜ್ ತಲುಪಿಸ್ಬೇಕು ಹುಡುಗರಿಗೆ, ಅರ್ಥ ಆಯ್ತಾ, ಹುಡುಗರಿಗೆ ಒಳ್ಳೆ ಮೆಸೇಜ್ ತಲುಪಿಸಿ ಅವರು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಫಸ್ಟ್ ಅಟೆಂಪ್ಟ್ ಗಳಲ್ಲಿ, ಅಥವಾ ಒಂದ್ ಯಾವ್ದಾದ್ರು ಒಂದು ಜಾಬ್ ತಗೋಬೇಕು. ನಾನು ವಿಡಿಯೋ ನೋಡ್ತಾ ಇದ್ದೇನೆ ಅಂತಂದ್ರೆ ಅಟ್ಲೀಸ್ಟ್ ಅವ್ನು ಏನಾದ್ರು ಒಂದು ಐಡಿಯಾ ಬಂದು ಓದೋ ಒಂದು ಟೆಕ್ನಿಕ್ ಗೊತ್ತಾಗಿ ಅದರಿಂದ ಒಂದು ಜಾಬ್ ತಗೋಬೇಕು, ಒಂದು ಜಾಬ್ ತಗೊಳ್ಳೇಬೇಕು. ನಾನು ವಿಡಿಯೋ ನೋಡೋದ್ರಿಂದ ಅಟ್ಲೀಸ್ಟ್ ಅದು ನನ್ನಿಂದ ಸಾಧ್ಯ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸುಮ್ಮನೆ ಟೈಮ್ ಪಾಸ್ ಮಾಡಿ ನಂಗೆ ಲೈಕ್ಸ್ ವ್ಯೂಸ್ ಏನು ನೆಸೆಸರಿ ಇಲ್ಲ, 10 ಜನ ನೋಡಿ ನಾನು ಸಾಕು. 10 ಜನ ನೆನ್ನೆ ಒಬ್ಬ ಹುಡುಗ ಫೋನ್ ಮಾಡಿದ, ಸರ್ ನಿಮ್ಮ ಯೂಟ್ಯೂಬ್ ಕ್ಲಾಸಸ್ ತುಂಬಾ ಹೆಲ್ಪ್ ಆಗ್ತಿದೆ, ನಾನು ಹಳ್ಳಿಯಲ್ಲಿ ಕುತ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ, ನನಗೆ ಸಿಟಿಲಿ ಬರಕ್ ಆಗ್ತಿಲ್ಲ, ದುಡ್ಡು ಇಲ್ಲ ನನಗೆ ನನ್ನತ್ರ, ಮತ್ತೆ ನನಗೆ ಇದು ಮನೇಲಿ ಲೈಬ್ರರಿಗಳಲ್ಲಿ ಕುತ್ಕೊಂಡು 1,000 ಕೊಟ್ಟು ನನ್ಗೆ ಓದೋ ಟೈಮ್ ಇಲ್ಲ ಅಂತ ತಿಂಗಳಿಗೆ ಹೇಳಿದ್ರೆ, ಆಯ್ತಪ್ಪ ನೀನು ಅಲ್ಲೇ ಮನೇಲೆ ಪ್ರಿಪೇರ್ ಮಾಡು, 6 ಅವರ್ಸ್ ಅಟ್ಲೀಸ್ಟ್ 6 ಅವರ್ಸ್ ನಿನ್ನ ಟೈಮ್ ಸ್ಪೆಂಡ್ ಮಾಡು, ಟೈಮ್ ಸಿಗುತ್ತೆ ಅದನ್ನೆಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋ ಅಂತ ಅವನಿಗೆಲ್ಲ ಗೈಡ್ ಮಾಡಿದ ಅಂತ ನೋಡಿದಾಗ ನನಗೆ ತುಂಬಾ ಪ್ರೌಡ್ ಆಗುತ್ತೆ. ಯಾಕಂದ್ರೆ ಹಳ್ಳಿಲಿ ಇದ್ಕೊಂಡು ಆತರ ಇನ್ನೂ ಕಷ್ಟಪಟ್ಟು ಓದ್ತೀನಿ, ನಾವು ಎಷ್ಟೋ ಹುಡುಗರು ಎಷ್ಟೋ ಹೆಣ್ಮಕ್ಳು ಇದಾರೆ, ಹೆಣ್ಮಕ್ಳು ನೋಡ್ಬೇಕು ಒಬ್ಬ ಅವ್ರದ್ದು ಗ್ರೇಟ್ನೆಸ್, ಅವರು ತುಂಬಾ ಗ್ರೇಟ್ ಬಿಡಿ. ಅಂತ ಹುಡುಗರಿಗೆ 10 ಜನಕ್ಕೆ ಅಥವಾ 5 ಜನಕ್ಕೆ ಹೆಲ್ಪ್ ಆದ್ರು ನಾನು ಮಾಡ್ತಿರೋ ಕೆಲಸ ನನಗೆ ಸಾರ್ಥಕತೆ ಅನ್ಸುತ್ತೆ. ಹಾಗಾಗಿ ಇಷ್ಟೆಲ್ಲ ಹೇಳ್ತೀನಿ. ಈಗ ನೆಕ್ಸ್ಟ್ ಪ್ರಿಪೇರ್ ಯಾವ ರೀತಿ ಪ್ರಿಪೇರ್ ಮಾಡೋದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಈಗ ಇದರಲ್ಲಿ ಫಿಸಿಕಲ್ ರಿಟರ್ನ್ ಎಕ್ಸಾಮ್, ಕ್ರಿಸ್ಟಿಯನ್ ರೈಟಿಂಗ್, ಟ್ರಾನ್ಸ್ಲೇಷನ್ ಎಲ್ಲ ಇನ್ಕ್ಲೂಡ್ ಮಾಡಿದೀನಿ. ಇದೆಲ್ಲ ಬಿಗಿನರ್ಸ್ ಏನಾದ್ರು ನೋಡ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬಟ್ ಯಾರು ಆಲ್ರೆಡಿ ಎಕ್ಸಾಮ್ಸ್ ಬರೆದು ಎಕ್ಸ್ಪೀರಿಯನ್ಸ್ ಇರೋರು ಇದರಿಂದ ಕಲಿಯೋದು ನಾನು ನಿಮ್ಗೆ ಹೇಳೋಷ್ಟು ದೊಡ್ಡನಲ್ಲ ಅನ್ಸುತ್ತೆ. ಯಾಕೆಂದ್ರೆ ನೀವು ಎಕ್ಸ್ಪರ್ಟ್ಸ್ ಇದ್ದೀರಾ, ತುಂಬಾ 4-5 ಎಕ್ಸಾಮ್ಗಳು ಬರೆದು ಮಾಡ್ತಾ ಇರ್ತೀರಾ, ನೀವು ನನಗಿನ ಅಪ್ಡೇಟ್ ಇರ್ತೀರಾ. ಅದು ನಾನು ಒಂದು ಹೇಳೋ ಸ್ಟ್ರಾಟಜಿ ನಿಮ್ಗೆ ಅದರಲ್ಲಿ 2-3 ಪಾಯಿಂಟ್ ಹೆಲ್ಪ್ ಆಗ್ಬಹುದು ಅನ್ನೋ ಒಂದು ಹೇಳ್ತೀನಿ. ಬಟ್ ನನ್ನ ಒಂದು ಇದು ಬಿಗಿನರ್ಸ್ ಅದು ಈಗ ಯಾರು ಪ್ರಿಪೇರ್ ಮಾಡಿದ್ರೆ ಅವ್ರಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅವರು ಇದನ್ನ ನೀಟಾಗಿ ಅಳವಡಿಸ್ಕೊಂಡ್ರೆ ಅಥವಾ ಡಿಗ್ರಿ ಓದ್ತಿರೋರು ತುಂಬಾ ಜನ ಡಿಗ್ರಿ ಓದಿಸ್ಕೊಂಡು ಫೋನ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಕಾನ್ಸಂಟ್ರೇಟ್ ಮಾಡಿ ಮಾಡಿದೀನಿ. ಮತ್ತೆ ಆಲ್ರೆಡಿ ಎಕ್ಸಾಮ್ಸ್ ಬರೆದು ಫೇಲ್ಯೂರ್ ಆಗಿದ್ರೆ ಅಥವಾ ಏನಾದರೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋಗಳಿಂದ ನೀವೇನ್ ಮಾಡಿ ಅದನ್ನ ತಿಳ್ಕೊಂತ ಬನ್ನಿ, ಯಾವ ರೀತಿ ಓವರ್ಕಮ್ ಮಾಡಬಹುದು ಅಂತ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಿದ್ರಿ ಸ್ಟಾರ್ಟಿಂಗ್ ನಾನು ಏನ್ ಮಾಡ್ತೀನಿ ಈಗ ಪ್ರಿಪರೇಷನ್ ಹೇಳ್ತಾ ಹೋಗ್ತೀನಿ. ಇದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟು ನಿಮ್ಗೆ ಗೊತ್ತಾಗಿದೆ, ತುಂಬಾ ಪದೇ ಪದೇ ಹೇಳಬೇಡ ನಿಮ್ಗೆ, ಅಟ್ಲೀಸ್ಟ್ ಒಂದು ಗೊತ್ತಿರಲಿ ಅಂತ ಒಂದು ಮೋಟಿವೇಶನ್ ಆಗ್ತೀನಿ ಅಷ್ಟೇ. ಈ ಒಂದು ಒಂದು ಇದ ನನ್ಗೆ ಆಕ್ಚುಲಿ ಇದು ಹಾಕಿದ್ರೆ ಹುಡುಗರಿಗೆ ಅಟ್ಲೀಸ್ಟ್ ಈ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಮೋಟಿವೇಶನ್ ನಮ್ಗೆ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ ಬಿಟ್ರೆ ಅದರಿಂದ ನನ್ಗೆ ಏನಾಗ್ಬೇಕಾಗಿಲ್ಲ. ಓಕೆನಾ, ನೆಕ್ಸ್ಟ್ ಬರೋಣ. ಈಗ ಪಿ ಎಸ್ ಸಿ ಪ್ರಿಪರೇಷನ್ ಹೇಳಿದೆ ನಾನು ನಿಮಗೆ, ಇದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಅಂದ್ರೆ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಎಂಡುರೆನ್ಸ್ ಟೆಸ್ಟ್ ಇರುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಗೊತ್ತಿಲ್ಲದಾರೆ ಅಂದ್ರೆ ನಾನು ಇದಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಅದು ನೆಕ್ಸ್ಟ್ ವಿಡಿಯೋಗಳು ಮಾಡ್ತೀನಿ. ರಿಟರ್ನ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಈ 3 ಎಕ್ಸಾಮ್ಸ್ಗಳನ್ನ ಪಾಸ್ ಆದ್ರೆ ನೀವು ಏನ್ ಮಾಡಿದ್ರೆ ನಿಮ್ಗೆ ಆರ್ಡರ್ ಕಾಪಿ ಬರುತ್ತೆ. ಇದು ಪಿ ಎಸ್ ಐದು ಒಂದು ಓವರಾಲ್ 3 ಸ್ಟೆಪ್ಸ್. ಈ 3 ಸ್ಟೆಪ್ಸ್ಗಳಲ್ಲಿ ಫಸ್ಟ್ ಸ್ಟೆಪ್ಸ್ ನಾನು ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ನೀವು ಆಲ್ರೆಡಿ ಫಿಸಿಕಲ್ ಫಿಟ್ನೆಸ್ ಮಾಡಿದ್ರೆ 4.5 ಎಕ್ಸಾಮ್ಸ್ ಓದಿರ್ತೀರ. ಅದರಿಂದ ಈ ಒಂದು ಪಾರ್ಟ್ ನನಗೆ ಬೇಕಾಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಮತ್ತೆ ರಿಟರ್ನ್ ಟೆಸ್ಟ್ ಮತ್ತೆ ಮೆಡಿಕಲ್ ಎಕ್ಸಾಮ್, ಮೆಡಿಕಲ್ ಎಕ್ಸಾಮಿನೂ ನಾನು ಬಿಡ್ತೀನಿ. ಯಾಕೆಂದ್ರೆ ನೀವು ಆಫ್ಟರ್ ಮೆಡಿಕಲ್ ಎಕ್ಸಾಮಿನ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು, ಅದನ್ನ ನಾವು ಮಾಡೋಣ. ಅದ್ರಲ್ಲಿ ಅವಾಗ ಈಗ ಸದ್ಯಕ್ಕೆ ನೆಸೆಸಿಟಿ ಇಲ್ಲ ಅನ್ಕೊತೀನಿ. ಹಾಗಾಗಿ ಈ ನಾನು ಜಾಸ್ತಿ ಫೋಕಸ್ ಮಾಡೋದು ಈ ರಿಟರ್ನ್ ಟೆಸ್ಟ್ ಮೇಲೆ, ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಈ ಫಿಸಿಕಲ್ ಅಲ್ಲಿ ಪ್ರಿಪರೇಷನ್ಗೆ ಒಂದೆರಡು ಪಾಯಿಂಟ್ ಅಂದ್ರೆ ಮೊದಲೇ ಅಡ್ವಾನ್ಸ್ ಪ್ರಿಪೇರ್ ಆಗಿ ಅವತ್ತು ಹೋಗಿ ನಾನು ಓಡ್ತೀನಿ, ನೆಗಿತೀನಿ, ಜಂಪ್ ಮಾಡ್ತೀನಿ ಅಂತ ಬಿಡಾ ತಗೊಬಿಡ್ರಿ, ಬಿಡಾ ತಗೊಬಿಡ್ರಿ. ಸೊ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಫೇಲ್ ಆಗ್ಬಂದಿದ್ದಾರೆ. ಹಾಗಾಗಿ ಡೈಲಿ ಇದರಲ್ಲಿ ನೀವು ಎಕ್ಸಾಮ್ಸ್ ಹೋಗಿನ ಮುಂಚೆ ಎಕ್ಸಾಮ್ಸ್ ಕ್ಲಿಯರ್ ಆದ್ರೆ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ ಇದಕ್ಕೆ ಅವಕಾಶ ಕೊಡ್ತಾರೆ. ಮತ್ತೆ ಎಲ್ಲಾ ಸ್ಟೇಜಸ್ ಇದರಲ್ಲಿ
ಕಂಪಲ್ಸರಿ ಅದರಲ್ಲಿ ರನ್ನಿಂಗ್ ಮತ್ತು ರನ್ನಿಂಗ್ ಕಂಪಲ್ಸರಿ, ನೈ ಜಂಪ್ ಲಾಂಗ್ ಜಂಪ್ ಒಂದು ಆಯ್ಕೆ ಮಾಡ್ಕೋಬೇಕು, ಶಾರ್ಟ್ ಪುಟ್ ಒಂದು ಇರುತ್ತೆ, ಅದೆಲ್ಲ ಪ್ಲೇಯರ್ ಫೀಸ್ ಆಯಿತು, ಚೆಸ್ಟ್ ಹೈಟ್ ಎಲ್ಲ ಮೆಜರ್ ಮಾಡ್ತಾರೆ, ಅದರ ಸೆಲೆಕ್ಷನ್ ಆಯ್ತು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇವ್ರು ಎಲಿಜಿಬಲ್ ಫಾರ್ ರಿಟರ್ನ್ ಟೆಸ್ಟ್ ಅಂತ ಕಳಿಸ್ತಾರೆ. ಮತ್ತೆ ಅದು ರಿಟರ್ನ್ ಟೆಸ್ಟ್ ಬಂದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಇನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೆಕ್ಸ್ಟ್ ಇಸ್ ಪಿ ಎಸ್ ಐ ಎಕ್ಸಾಮ್ ಪ್ಯಾಟರ್ನ್. ಏನ್ ಎಕ್ಸಾಮ್ ಪ್ಯಾಟರ್ನ್ ಇದೆ ಅಂತಂದ್ರೆ, ಕನಿಷ್ಠ ಟೂ ಪೇಪರ್ಸ್ ಇದೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಪೇಪರ್ ಪೇಪರ್ ಫಸ್ಟ್, ಮತ್ತೆ ಆಬ್ಜೆಕ್ಟಿವ್ ಟೈಪ್ ಆಫ್ ಎಕ್ಸಾಮಿನೇಷನ್ ಪೇಪರ್ ಟು. ಅಂದ್ರೆ ಬಹುವಾಕ್ಯ ಪ್ರಶ್ನೆಗಳು ಮತ್ತೆ ಇದರಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆನಲ್ಲಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋಂಗೆ ಪೇಪರ್ ಫಸ್ಟ್ ಅಲ್ಲಿ ಮೂರು ಹಂತಗಳಿರುತ್ತೆ, ಮೂರು ಎಸ್ಎ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಪ್ರಿಸಿಯಸ್ ಆಗಿರ್ಬೋದು. ಟ್ರಾನ್ಸ್ಲೇಷನ್ ಎರಡರಿಂದ ಕನ್ನಡ ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ, ಅದಕ್ಕೆ ಮಾರ್ಕ್ಸ್ ಎಲ್ಲ ಗೊತ್ತಿದೆ ನಿಮಗೆ, ನೋಡ್ತೀವಿ ಒಂದು ಸರ್ತಿ ತೋರಿಸ್ಕೊಡ್ತೀನಿ ನಿಮಗೆ. ಇದು ಪ್ಯಾಟರ್ನ್ ಆಫ್ ದಿ ಪೇಪರ್ ಒಂದು ಡಿಸ್ಟ್ರಿಬ್ಯೂಟ್ ಆಫ್ ಎಕ್ಸಾಮಿನೇಷನ್. ನಾನು ಏನು ಸೇ ಸ್ವಲ್ಪ ಇಂಗ್ಲೀಷಲ್ಲಿ ಮಾಡಿದ್ದೀನಿ ಅಂದರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು, ಮತ್ತೆ ಕಾಮನ್ ಎಲ್ಲ ಲ್ಯಾಂಗ್ವೇಜ್ ಎಲ್ಲರಿಗೂ ಅರ್ಥ ಆಗುತ್ತೆ ಇಂಗ್ಲೀಷು, ಒಂದು ಸಿಂಪಲ್ ಆಗಿ ಎಲ್ಲರೂ ಮಾಡಿದ್ದೀನಿ, ಅದೇನು ಕಾಂಪ್ಲಿಕೇಟ್ ಇಲ್ಲ. ಯಾಕಂದ್ರೆ ನೀವು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕು, ಇಂಗ್ಲೀಷ್ ಕಲಿಯಲೇಬೇಕು. ಕನ್ನಡ ಮೀಡಿಯಂ ಹುಡುಗರು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಇಂಗ್ಲೀಷ್ ಬೇಕೇ ಬೇಕು, ಕಲೀರಿ ಅದನ್ನ. ಏನು ಮಿನಿಮಮ್ ಇಂಗ್ಲೀಷ್ ಕಲಿಯೋಕ್ಕೆ ಏನು ಕಷ್ಟ ಇಲ್ಲ, ನನಗೂ ಇಂಗ್ಲೀಷ್ ಅಷ್ಟೊಂದು ಬರಲ್ಲ, ಆದರೂ ಮ್ಯಾನೇಜಬಲ್ ಇಂಗ್ಲೀಷ್ ಅಂತ ಮಾತಾಡ್ತೀವಿ ಅಥವಾ ಬರಿತೀವಿ, ಅಷ್ಟಿದ್ರೆ ಸಾಕು ಪಿ ಎಸ್ ಐ ಪ್ರಿಪ್ರೇಷನ್ ಮಾಡೋಕ್ಕೆ. ಹಾಗಾಗಿ ತೀರಾ ಏನೋ ಆಗ್ಬಿಟ್ಟಿದೆ, ನನಗೆ ಇಂಗ್ಲೀಷ್ ಬರಲ್ಲ, ಅದರಿಂದಲೂ ನನಗೆ ಪಿ ಎಸ್ ಐ ಪ್ರಿಪ್ರೇಷನ್ ಮಾಡಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ನಾನು ಪಿ ಎಸ್ ಐ ಆಗ್ಬಿಟ್ಟು ಆರ್ಡರ್ ಕಾಪಿ ತಗೊಂಡ್ ಮನೆಯಲ್ಲಿ ಡಬಲ್ ಸ್ಟಾರ್ ಹಾಕೊಂಡು ಓಡಾಡ್ತಾ ಇದೆ ಅಂತಂದ್ರೆ ಸುಳ್ಳು. ಅದು ದೊಡ್ಡ ಕಷ್ಟ ಅಲ್ಲ, ಯಾವುದು ನಥಿಂಗ್ ಇಸ್ ಇಂಪಾಸಿಬಲ್ ಅಂತಾರೆ, ಗೊತ್ತಾಯ್ತಾ? ಗೊತ್ತಾಯ್ತಾ? ಪಾಸಿಬಿಲಿಟಿ ಮಾಡ್ಕೊಳ್ಳಿ, ಅದು ನಿಮ್ಮ ಮೇಲೆ ಇರುತ್ತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಪ್ರಾಕ್ಟೀಸ್ ಮಾಡಿ. ಆ ಪ್ರಾಕ್ಟೀಸ್ ಮಾಡಕ್ಕೆ ಏನೇನು ಮಾಡ್ಬೇಕು ಆ ಸ್ಟ್ರಾಟಜಿ ಕೂಡ ನಾವು ಹೇಳ್ಕೊಡೋಣ, ಅದರಲ್ಲಿ ಸಮಸ್ಯೆ ಇಲ್ಲ. ಸ್ಟ್ರಾಟಜಿ ಫಾಲೋ ಮಾಡಿ ನೀವೇನಾದ್ರು ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡಿದ್ರೆ ಸೈನ್ಸ್ ಅಲ್ಲಿ ಸಾರಿ ಟ್ರಾನ್ಸ್ಲೇಷನ್ ಅಲ್ಲಿ ನೀವೇನು ಮಾಡ್ಬೋದು, ಮಿನಿಮಮ್ ಅಂತಂದ್ರು 5 ರಿಂದ 6 ಮಾರ್ಕ್ಸ್ ತಗೋಬಹುದು. ಅದೇ ಅದನ್ನೇ ಲೆಕ್ಕ ಹಾಕೊಳ್ಳಿ, ಯಾಕೆಂತಂದ್ರೆ ಇಷ್ಟು ಮಾರ್ಕ್ಸ್ ನನಗೆ ಬರಬೇಕು, ಸ್ಟ್ರಾಟಜಿ ಮಾಡ್ಕೊಳ್ಳಿ. ನನ್ಗೆ ಕಷ್ಟ ಆಗಿರುತ್ತೆ ಸ್ವಲ್ಪ ಒತ್ತು ಕೊಟ್ಟು ಓದಿ, ಮತ್ತೆ ಸುಲಭ ಇರೋದ್ರೆ ಅದು ಪರ್ಫೆಕ್ಟ್ ಆಗಿ ಓದಿ, ಗೊತ್ತಾಯ್ತಾ? ಯಾವ್ದು ಕೆಲವರು ನನ್ನ ಸ್ಟ್ರಾಟಜಿ ಹೇಳಿದ್ರೆ ನಾನು ಇಂಗ್ಲಿಷು ಕನ್ನಡ ಚೆನ್ನಾಗಿ ಮಾಡ್ತಾ ಇದ್ದೆ, ಇಂಗ್ಲಿಷು ಕನ್ನಡ ಸಖತ್ ಪರ್ಫೆಕ್ಟ್ ಮಾಡ್ತಾ ಇದ್ದಾಗ ನಂಗೆ ಅಲ್ಲಿ ಮಾರ್ಕ್ಸ್ ಜಾಸ್ತಿ ಬರ್ತದೆ, ಬಟ್ ಕರ್ನಾಟಕ ಇಂಗ್ಲೀಷ್ ಮಾಡಿದಾಗ ಕೆಲವೊಂದು ಮಾರ್ಕ್ಸ್ ಹೋಗ್ತಾ ಇದ್ರು, ನಂಗೆ 5 ರಿಂದ 6 ಬರ್ತಿತ್ತು ಅಥವಾ 4 ಬರ್ತಿತ್ತು ಗೊತ್ತಿಲ್ಲ. ಬಟ್ ಆದ್ರೂ ಅದನ್ನ ಇನ್ನೂ ಚೆನ್ನಾಗಿ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ರಿಸೆಸ್ ರೈಟಿಂಗ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು, ಎಸ್ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ಬೇಕು, ಯಾಕಂದ್ರೆ ಅದು ನನ್ನ ನನ್ನ ಒಂದು ಏರಿಯಾ, ಚೆನ್ನಾಗಿ ಮಾರ್ಕ್ಸ್ ಬರೋ ಏರಿಯಾ, ಅಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನೋಡಿ ಟೈಪ್ ಆಫ್ ಪ್ಯಾಟರ್ನ್ ಪ್ರಶ್ನೆ ತಗೊಂಡಾಗ ರೈಟಿಂಗ್ ಇನ್ ಎಸ್ಸಿ 600 ವರ್ಡ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಕ್ರಿಶ್ಚಿಯನ್ ರೈಟಿಂಗ್ 10 ಮಾರ್ಕ್ಸ್ ಇರುತ್ತೆ. ಟ್ರಾನ್ಸ್ಲೇಷನ್ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಅಂದ್ರೆ ಇಂಗ್ಲಿಷ್ ಕನ್ನಡ ಕನ್ನಡ ಇಂಗ್ಲಿಷ್, ಟೋಟಲ್ ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ. ಈ ಇದರಲ್ಲಿ ನಾನು ಇದರಲ್ಲಿ ಏನು ಮಿನಿಮಮ್ ಅಂದ್ರೆ 17 ಮೇಲೆ ತೆಗಿಯಕ್ಕೆ ಟ್ರೈ ಮಾಡಬೇಕು, ಗೊತ್ತಾಯ್ತಾ? ಕ್ರಿಶ್ಚಿಯನ್ ರೈಟಿಂಗ್ ಅಲ್ಲಿ 8 ಮೇಲೆ ತೆಗಿಯಕ್ಕೆ ಟ್ರೈ ಮಾಡಬೇಕು. ಟ್ರಾನ್ಸ್ಲೇಷನ್ 20ಕ್ಕೆ ಅಟ್ಲೀಸ್ಟ್ 15 ಮೇಲೆ ಬರೋಕ್ಕೆ ಟ್ರೈ ಮಾಡಬೇಕು. ಆನ್ ಅಂಡ್ ಅವರೇಜ್ 35+ ಇದ್ರೆ ಮಾತ್ರ ನೀವು ಏನಾದರೂ ಫಸ್ಟ್ ಪೇಪರ್ಲಿ ನೀವು ಕ್ಲಿಯರ್ ಆಗುತ್ತೆ, ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಪೇಪರ್ ಫಸ್ಟ್ ಡಿಸೈಡಿಂಗ್ ಫ್ಯಾಕ್ಟರು, ನೀವು ಎಷ್ಟು ಪಿ ಎಸ್ ಐಗೆ ಪೇಪರ್ ಫಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರ ನೀವು ಅಷ್ಟು ನೀವು ಸಕ್ಸಸ್ ಆಗ್ತೀರ. ಯಾಕಂದ್ರೆ ಟ್ರಾನ್ಸ್ಲೇಷನ್ ಅಥವಾ ಇದು ಎಸ್ಎ ರೈಟಿಂಗ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಪಿ ಎಸ್ ಐ ಪ್ರಿಪರೇಷನ್. ನೀವು ಎಸ್ಎ ಎಷ್ಟು ಚೆನ್ನಾಗಿ ಮಾಡ್ತೀರ, ಎಷ್ಟು ವೈವಿಧ್ಯಮಯವಾಗಿ ಬರೀತೀರ, ಮತ್ತೆ ನಿಮ್ಮ ಎಸ್ಎ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ, ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ನಾನು ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ಎಸ್ಎ ರೈಟಿಂಗ್ ಅಲ್ಲೇ ಯಾವ ರೀತಿ ಪ್ರಿಸೆಸ್ ಇದು ಪೀಡಿಕೆ ಹೆಂಗ್ ಬರೀಬೇಕು, ಉಪಸಂಹಾರ ಹೆಂಗ್ ಬರೀಬೇಕು, ಮತ್ತೆ ಬಾಡಿ ಆಫ್ ದಿ ಎಸ್ಎ ಹೆಂಗ್ ಬರೀಬೇಕು ಅಂತ ನಾನು ಹೇಳಿದ್ದೀನಿ ವಿಡಿಯೋಗಳಲ್ಲಿ. ಆ ವಿಡಿಯೋಗಳು ನೋಡಿ ನಿಮಗೆ ಕ್ಲಾರಿಟಿ ಬರುತ್ತೆ, ವಿತ್ ಎಕ್ಸಾಂಪಲ್ಸ್ ಕೊಡಿದ್ದೀನಿ, ತಗೊಂಡು ಎಕ್ಸಾಂಪಲ್ಸ್ ಕೊಡಿದೆ. ಮತ್ತೆ ಸಪ್ರೇಟ್ ಆಗಿ ಕೆಲವೊಂದು ಎಸ್ಎಗಳನ್ನ ನಾನೇ ಬರೆದಿದ್ದೀನಿ, ಯಾವುದು ಬರೆದ್ಬಿಟ್ಟು ಅದನ್ನ ಯಾವ ರೀತಿ ಬರೀಬೇಕು ಪ್ಯಾಟರ್ನ್ಗಳು ಹಾಕಿ ಬರೆದಿದ್ದೀನಿ. ಯಾವುದೇ ಲೈಕ್ ಮೀಸಲಾತಿ ಇರ್ಬೋದು, ಶಿಕ್ಷಣದ ಸಂಬಂಧಪಟ್ಟಾಗಿರ್ಬೋದು, ಒಂದು 3-4 ಎಸ್ಎಗಳು ಬರೆದಿದ್ದೀನಿ, ಅದನ್ನ ನೋಡಿ. ಇನ್ನು ಮುಂದೆ ಕೃತಕ ಬುದ್ಧಿಮತ್ತೆ ಮತ್ತೆ ಆರ್ಟಿಫಿಷಿಯಲ್ ಸಾರಿ 5G ಟೆಕ್ನಾಲಜಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಸಂಬಂಧಪಟ್ಟದ್ದು, ಮಹಿಳಾ ದೌರ್ಜನ್ಯ ಆಗಿರ್ಬೋದು, ಅದ್ರ ಸಂಬಂಧಪಟ್ಟಾಗಿ ನಾನು ಪ್ರಬಂಧ ಮಾಡ್ತಾ ಹೋಗ್ತೀನಿ ಟೈಮ್ ಸಿಕ್ಕರೆ. ಈಗ ಟ್ರಾನ್ಸ್ಲೇಷನ್ ಬಗ್ಗೆ ಗೊತ್ತಿಲ್ಲ ಇದೆಲ್ಲ, ಇವಕ್ಕೆಲ್ಲ ಹೇಳಿ ಸರ್ ನಂಗೆ ತುಂಬ ಜನ ನಂಗೆ ಕ್ವಶನ್ಸ್ ಕೇಳೋದು, ಒಂದು ಟ್ರಾನ್ಸ್ಲೇಷನ್ ಬಗ್ಗೆ ಒಂದು ಕೇಳ್ತಾರೆ, ಪ್ರಿಸೆಸ್ ಬಗ್ಗೆ ಒಂದು ಕೇಳ್ತಾರೆ, ಫಸ್ಟ್ ಪೇಪರ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ಟ್ರಾನ್ಸ್ಲೇಷನ್ಗೆ ಏನು ಮೆಥಡ್ ಇಲ್ಲ, ಒಂದೇ ಒಂದು ಫಾರ್ಮುಲಾ ಇದೆ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಒಂದು ಸೆಂಟೆನ್ಸ್ ಟ್ರೈ ಮಾಡಿ ಫಸ್ಟು, ಒಂದು ಲೈನ್ ಟ್ರಾನ್ಸ್ಲೇಟ್ ಮಾಡಿ, ಆಮೇಲೆ ಒಂದು ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡಿ, ಆಮೇಲೆ ಫುಲ್ ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡಿ. ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಇದ್ರೆ ಡೈಲಿ ಮಾಡ್ಬೇಕು. ನನ್ನ ಪ್ರಕಾರ ಟ್ರಾನ್ಸ್ಲೇಷನ್ ಎಸ್ಎ ಪ್ರಿಸೆಸ್ ರೈಟಿಂಗ್ ಡೈಲಿ ಓದಲೇಬೇಕು ನೀವು. ಅದು ಏನು ಮಾಡ್ತಿರೋ ಗೊತ್ತಿಲ್ಲ, 1.5 ಅವರ್ ಎತ್ತಿಡಲೇಬೇಕು ನೀವು. ಎತ್ತಿಟ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ. ಕೆಲವರು ಜಿ ಎಸ್ ಅಂತಾರೆ, ಜಿ ಎಸ್ ಓದ್ಬೇಕು, ಬಟ್ ಅದಕ್ಕೆ ಜಿ ಎಸ್ ಸಿ ಎಷ್ಟು ಕೊಡ್ತೀರೋ ರೇಷಿಯೋ ಇದಕ್ಕೂ ಅಷ್ಟೇ ಕೊಡ್ಬೇಕು. ಈಗ ಜಿ ಎಸ್ ಸಿ ನೀವು 8 ಅವರ್ ಅಟ್ಲೀಸ್ಟ್ 2 ಅವರ್ ಇದಕ್ಕೆ ಓದ್ಬೇಕು.
ಜಿಎಸ್ ಹತ್ತು ಅವರ್ ಇದಕ್ಕೆ 3 ಅವರ್ ಪ್ರಿಪರೇಷನ್ ಕೊಡಬೇಕು, ನೀವು ಜಿಎಸ್ 12 ಅವರ್ ಹೋದ್ರೆ ಇದು 4 ಅವರ್ ಕೊಡಬೇಕು ಅಟ್ಲೀಸ್ಟ್. ನೀವು ಆ ಅಷ್ಟು ಏನ್ ಗೊತ್ತಾ, ನೀವು ಟ್ರಾನ್ಸ್ಲೇಷನ್ ಎಸ್ಎ ರೈಟಿಂಗ್ ಪ್ರಿಸಿ ರೈಟಿಂಗ್ ನೀವು ಏನಾದ್ರು ಪ್ರಿಪೇರ್ ಮಾಡ್ಕೊಂಡ್ರೆ ಜಿಎಸ್ ಆಟೋಮೆಟಿಕ್ಲಿ ಬರುತ್ತೆ. ಯಾಕಂದ್ರೆ ನೀವು ಎಸ್ಎ ರೈಟಿಂಗ್ ಡಾಟಾ ಕಲೆಕ್ಟ್ ಮಾಡ್ಬೇಕು, ಅದ್ರ ವಿಷಯ ಕಲೆಕ್ಟ್ ಮಾಡ್ಬೇಕು, ವಿಷಯ ಸಂಗ್ರಹಣೆ ಮಾಡ್ಬೇಕು. ಅವಾಗ ನೀವು ಆಟೋಮೆಟಿಕ್ಲಿ ಜಿಎಸ್ ಓದ್ತೀನಿ. ಈಗ ಮಹಿಳಾ ಸಬಲೀಕರಣ ಬಂತಂದಾಗ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಗ್ಗೆ ಓದ್ತಿದ್ದಾಗ ಅದು ಜಿಎಸ್ ಗೂ ಬರುತ್ತೆ, ಅದನ್ನ ಏನಾದ್ರು ನೀವು ಮಹಿಳಾ ಸಬಲೀಕರಣದಲ್ಲಿ ಯೂಸ್ ಮಾಡ್ಬೋದು ಅಂತ ಆಯ್ತಾ. ಈಗ ಪೇಪರ್ ನ್ಯೂಸ್ ಬಲ್ಲಿ ಯಾವ್ದೋ ಒಂದು ನ್ಯೂಸ್ ಬಂದಿರುತ್ತೆ, ಅದು ಯಾವ್ದೋ ಕರೆಂಟ್ ಅಫೇರ್ಸ್ ಎನ್ಸಿಆರ್ಬಿ ರಿಪೋರ್ಟ್ ಬಂದಿರುತ್ತೆ, ಅದು ನೀವೇನ್ ಮಾಡೋದು ಎಸ್ಎನಲ್ಲಿ ಅಥವಾ ಟ್ರಾನ್ಸ್ಲೇಷನ್ ಅಲ್ಲಿ ಯೂಸ್ ಮಾಡ್ತೀರ ಅದನ್ನ. ಹಂಗಾಗಿ ಅದಕ್ಕೆ ಇಂಪಾರ್ಟೆಂಟ್, ಜಾಸ್ತಿ ಡಿಲೇ ಮಾಡೋದ್ ಬೇಡ. ಈಗ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಿದೀನಿ, ಹೋಗಿ ಟ್ರಾನ್ಸ್ಲೇಟ್ ಮಾಡಿ ನೋಡ್ರಿ. ನಾನು ಟ್ರಾನ್ಸ್ಲೇಷನ್ ಬಗ್ಗೆನೂ ಮಾಡಿದೀನಿ, ಮತ್ತೆ ಪ್ರಿಸಿ ರೈಟಿಂಗ್ ಬಗ್ಗೆ ಒಂದು ಮಾಡಿದೆ, ಅದನ್ನ ಮಾಡ್ತೀನಿ. ಯಾಕಂದ್ರೆ ಅದು ಮಾಡೋಕ್ಕೆ ಬೋರ್ಡ್ ಬೇಕು, ನಿಮಗೆ ಬರೆದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೇಕಾದ್ರೆ ನನ್ನ ಹತ್ರ ಬೋರ್ಡ್ ಫೆಸಿಲಿಟಿ ಇಲ್ಲ. ಹಾಗಾಗಿ ಇದರಲ್ಲಿ ಈ ಸಿಸ್ಟಮ್ ಅನ್ನು ಮಾಡ್ಬೇಕಾದ್ರೆ ಈ ತರ ಪ್ರಿಸಿ ರೈಟಿಂಗ್ ಕಷ್ಟ ಆಗುತ್ತೆ. ಮುಂದೆ ಅದನ್ನ ಪರ್ಚೇಸ್ ಮಾಡಿ ನಿಮಗೆ ತಗೊಂಡಾಗ ಅದನ್ನ ಮಾಡೋಣ ಅನ್ಕೊಂಡಿದ್ದೀನಿ. ಮತ್ತೆ ರೆಗ್ಯುಲರ್ ಕ್ಲಾಸಸ್ ಮಾಡಿ ಅಂತ ಹೇಳ್ತಾ ಇದಾರೆ, ಡೆಫಿನೆಟ್ಲಿ ನಾನು ಮಾಡ್ತೀನಿ. ಸೈನ್ಸ್ ನಾನು ಟೀಚ್ ಮಾಡಬಲ್ಲೆ, ಹಂಗಾಗಿ ಸೈನ್ಸ್ ತುಂಬಾ ಕಷ್ಟ ಅಂತ ಹೇಳ್ತಿದ್ರೆ ಹುಡುಗರು, ಕಷ್ಟ ಅಂತ ಏನಿಲ್ಲ, ಅದು ನೀವು ಪ್ರಾಕ್ಟಿಕಲ್ ಆಗಿ ಡೈಲಿ ಲೈಫ್ ಅಪ್ಲೈ ಮಾಡಿದ್ರೆ ತುಂಬಾ ಈಸಿ. ಅದನ್ನ ನಾವು ಯಾವ್ದು ಯಾವ ರೀತಿ ಮಾಡಬೇಕು, ಸೈನ್ಸ್ ಯಾವ ರೀತಿ ಕಲಿಬೇಕು, ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಎಕ್ಸಾಮ್ ಯಾವ ರೀತಿ ಅದನ್ನ ಅಪ್ಲಿಕೇಶನ್ ಲೆವೆಲ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಏನಂದ್ರೆ ಎಷ್ಟೊಂದು ಸೆಂಟ್ರಿ ಫ್ಯೂಗಲ್ ಫೋರ್ಸ್, ಸೆಂಟ್ರಿ ಪೀಟರ್ ಫೋರ್ಸ್ ವ್ಯತ್ಯಾಸ ಇರಲ್ಲ, ಕೇಂದ್ರ ಅಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬರೀ ಅಪ್ಲಿಕೇಶನ್ಸ್ ಹೇಳ್ತಾರೆ, ಈಗ ನಾವು ಎಷ್ಟೋ ಆರ್ಟ್ಸ್ ರೂಪಗಳನ್ನು ನೋಡಿದೀನಿ, ಅಪ್ಲಿಕೇಶನ್ಸ್ ಹೇಳ್ತಾರೆ, ಬಟ್ ಆದ್ರೆ ಅವ್ರಿಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ. ಈಗ ಬೇಕಾದ್ರೆ ಸೆಂಟ್ರಿ ಕೇಂದ್ರ ತ್ಯಾಗಿ ಬಲ ಅಂತಂದ್ರೆ ಅವ್ರ ಅಪ್ಲಿಕೇಶನ್ ಹೇಳ್ಬಿಡ್ತಾರೆ, ಸರ್ ಅದನ್ನ ಎಲ್ಲಿ ಸೆಂಟ್ರಿ ಫ್ಯೂಸ್ ಯೂಸ್ ಮಾಡ್ತಾರೆ, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಅದೇ ಅದ್ರದ್ದು ಏನ್ ಥಿಯರಿ ಹೇಳಿ ಅಂತಂದ್ರೆ ಅವ್ರಿಗೆ ಪಾಪ ಹೇಳಕ್ ಬರಲ್ಲ, ಯಾಕೆಂದ್ರೆ ಕಾನ್ಸೆಪ್ಚುವಲ್ ನಾಲೆಜ್ ಕಡಿಮೆ ಇರೋದ್ರಿಂದ ಅಥವಾ ಅವ್ರು ಡೈರೆಕ್ಟ್ ಆಗಿ ಅದನ್ನ ಓದಿ ಓದಿ ಆ ತರ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಬಟ್ ನನ್ನ ಪ್ರಕಾರ ಸೈನ್ಸ್ ಓದ್ಬೇಕಾದ್ರೆ ಈಗ ನೋಡಿ ಡೈಲಿ ಲೈಫ್ ಅಲ್ಲಿ ನಮ್ಮ ಅದನ್ನ ಕನೆಕ್ಟ್ ಮಾಡ್ಕೋಬೇಕು. ಈಗ ಬಲ್ಬ್ ಬಲ್ಬ್ ತಗೊಂಡ್ರೆ ಸಿ ಎಫ್ ಎಲ್ ಬಲ್ಬ್ ಇದೆ, ಸಿ ಎಫ್ ಎಲ್ ಅಂದ್ರೆ ಏನಂತ ನೋಡ್ಬೋದು. ಸಿ ಎಫ್ ಕ್ಲೋರೋ ಫ್ಲೋರೋಸೆಂಟ್ ಲ್ಯಾಂಪ್ ಅಂತ ಕರಿತೀವಿ, ಅಥವಾ ಎಲ್ಇ ಡಿ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳಿ ಪ್ರತಿಯೊಂದಕ್ಕೂ ನಾವು ತಿಳ್ಕೊಳ್ತಾ ಅದ್ರ ಡೈಲಿ ಲೈಫ್ ಅಪ್ಲೈ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಾವು ಸೈನ್ಸ್ ಈ ತುಂಬಾ ಈಸಿ. ಅದನ್ನ ಅಪ್ಲಿಕೇಶನ್ ಅದಕ್ಕೆ ಏನ್ ಕೇಳ್ತಾರೆ, ಪಿ ಎಸ್ ಸಿ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಬರೀ ಅಪ್ಲೈಡ್ ಸೈನ್ಸ್ ಕೇಳ್ತಾರೆ. ಅಪ್ಲೈಡ್ ಸೈನ್ಸ್ ಏನಕ್ಕೆ ಅಂತಂದ್ರೆ ನಾವು ಅಪ್ಲೈ ಮಾಡೋಕ್ಕೆ ನಿಮ್ಗೆ ಥಿಯರಿಗಳ ಬರ್ಮೋರಿಸ್ ಪ್ರಿನ್ಸಿಪಲ್ ಬರೀ ಅಂತ ಯಾರು ಕೇಳಲ್ಲ, ಗೊತ್ತಾಯ್ತಾ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಬರೀ ಅಂತ ಕೇಳಲ್ಲ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅದ ಅನ್ವಯಗಳ ಬಗ್ಗೆ ಕೇಳ್ತಾರೆ, ಗೊತ್ತಾಯ್ತಾ. ಜೋಸ್ ನಿಯಮ ಕೇಳಲ್ಲ, ಜೋಸ್ ನಿಯಮದ ಅನ್ವಯಗಳು ಕೇಳ್ತಾರೆ. ಹಂಗಾಗಿ ಮತ್ತೆ ರಿಫ್ಲೆಕ್ಷನ್ ಆಫ್ ರೈಟ್ ಆಗಿರ್ಬೋದು, ಯಾವ್ದೇ ಆದ್ರೂ ತಗೊಳ್ಳಿ ನೀವು ಅದ್ರದ್ದು ಅಪ್ಲಿಕೇಶನ್ಸ್ ಕೇಳ್ತಾ ಇರೋದು ಥಿಯರಿ ಅಂತೂ ಯಾರು ಕೇಳಿದ್ರು, ಇದ್ರು ಕೇಳಿಲ್ಲ. ಇಲ್ಲ ಒಂದೋ ಎರಡು ಕ್ವಶನ್ಸ್ ಬಂದಿರ್ಬೋದು, ಅಥವಾ ಎಸ್ ಐ ಯೂನಿಟ್ ಕೇಳಿರ್ಬೋದು, ಏನೋ ಇದ್ರದ ಮೂಲಮಾನ ಏಕ ಮೂಲಮಾನ ಯಾವುದು ಅಂತ ಕೇಳಿರ್ಬೋದು, ಜೌಲು ಆ ತರದ ಎನರ್ಜಿದು ಕೇಳಿರ್ಬೋದು, ವರ್ಕ್ ಡನ್ ಕೇಳಿರ್ಬೋದು, ಈ ತರದ್ದು ಕೇಳಿರ್ತಾರೆ. ಬಿಟ್ರೆ ಇನ್ನ ಇದನ್ನ ಯಾಕಂಡ್ ಹಿಡಿದ್ರು ಕೆಲವೊಂದು ಥಿಯರೀಸ್ ಬಗ್ಗೆ ಯಾರನ್ನ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳ್ತಾರೆ. ಬಯಾಲಜಿಲಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಆಲ್ಮೋಸ್ಟ್, ಕೆಮಿಸ್ಟ್ರಿನಲ್ಲೂ ಅಷ್ಟೇ ತುಂಬಾ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಎಲ್ಲ ಕ್ವಶನ್. ಈ ತರ ಡೈಲಿ ಲೈಫ್ ನಾವು ಬೈಕ್ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಹೇಳಿ ನಾವು ತಿನ್ನೋ ಸೋಡ ತಿನ್ನೋ ಅಡಿಗೆ ಉಪ್ಪು, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಕಾಪರ್ ಸಲ್ಫೇಟ್, ಬ್ಲೀಚಿಂಗ್ ಪೌಡರ್, ಬ್ಲೀಚಿಂಗ್ ಪೌಡರ್ ಏನು ಸಂಬಂಧ ಕ್ಲೋರಿನ್, ಬ್ಲೀಚಿಂಗ್ ಪೌಡರ್ ಟಿ ಬದಲೇ ಕ್ಲೋರಿನ್, ಸುಣ್ಣ ತಿಂತೀವಲ್ಲ ನಾವು ಎರಡು ಕೈ ಕಂತೀವಲ್ಲ, ಅದು ಅವೆಲ್ಲ ಏನು, ಅದೆಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ಬೋದು, ನಾವು ಕುಡಿತೀವಲ್ಲ ಪೆಪ್ಸಿ ಆಗಿರ್ಬೋದು, ಅದೆಲ್ಲ ಏನದು ಡೈಲಿ ಲೈಫ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಹಾಗಾಗಿ ನೀವು ಸೈನ್ಸ್ ನ ಡೈಲಿ ಲೈಫ್ ಅಪ್ಲೈ ಮಾಡ್ತೀನಿ, ಅಪ್ಲೈ ಮಾಡಿದ್ರೆ ಗೊತ್ತಾಯ್ತಾ ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ಬೋದು. ಅದನ್ನ ಆಗಕ್ಕೆ ನಾನು ಮುಂದೆ ಸೈನ್ಸ್ ಕ್ಲಾಸ್ ಮಾಡಿದಾಗ ಅಥವಾ ಸೈನ್ಸ್ ಕ್ಲಾಸ್ ತಗೊಂಡ್ರೆ ಡೈಲಿ ಒಂದು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿ ಅದರ ಅಪ್ಲಿಕೇಶನ್ಸ್ ಎಕ್ಸಾಮ್ ಯಾವ ರೀತಿ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡೋಣ ಮುಂದಿನ ದಿನಗಳು ಎಷ್ಟು ಸಾಧ್ಯ ಆಗುತ್ತೆ ಅದನ್ನ ಮಾಡೋಣ. ಈಗ ಪ್ರೆಸೆಂಟ್ ಮುಂದಕ್ಕೆ ಹೋಗೋಣ ಆಯ್ತಾ. ನೆಕ್ಸ್ಟ್ ಪ್ಯಾಟರ್ನ್ ಸೆಕೆಂಡ್ ಪೇಪರ್ ಯಾವ ಸಬ್ಜೆಕ್ಟ್ಸ್ ಇದೆ, ಹಿಸ್ಟ್ರಿ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಸೈನ್ಸ್ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಮತ್ತೆ ಎಕನಾಮಿಕ್ಸ್ ಇರುತ್ತೆ, ಅವಾಗೆಲ್ಲ 150 marks ಇರುತ್ತೆ, 1.5 hours ಇರುತ್ತೆ. ಜನರಲ್ ಜನರಲ್ ನಾಲೆಡ್ಜ್, ಕಂಪ್ಯೂಟರ್ ನಾಲೆಡ್ಜ್, ಜನರಲ್ ಕನ್ನಡ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಇಷ್ಟು ಏನ್ ಮಾಡ್ತಾರೆ ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇಷ್ಟರ ಮೇಲೆ ಕ್ವಶನ್ಸ್ ಬರ್ಬೋದು, ಕೆಲವೊಂದರಲ್ಲಿ ಒಂದು ಟೈಮಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ಬೋದು, ಕೆಲವು ಟೈಮಲ್ಲಿ ಕಡಿಮೆ ಕ್ವಶನ್ಸ್ ಬರ್ಬೋದು. ಹಾಗಾಗಿ ಆ ಕ್ವಶನ್ಸ್ ತಕ್ಕಂಗೆ ನೀವು ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ಗೂ ಈಕ್ವಲ್ ಇದನ್ನು ಕೊಡಿ, ಟೈಮ್ ಕೊಡಿ. ಮತ್ತೀಗ ಕಂಪ್ಯೂಟರ್ ಮೇಲೆ ಕೆಲವೊಂದು ಕ್ವಶನ್ಸ್ ಬರ್ತಾ ಇದೆ, ಮತ್ತೆ ಕನ್ನಡದ ಮೇಲೆ ಕ್ವಶನ್ಸ್ ಬರ್ತದೆ, ಯಾವುದು ಕನ್ನಡದ ಕವಿಗಳಾಗಿರ್ಬೋದು ಅದ್ರ ಮೇಲೆ, ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಮುಂದೆ ಬರುತ್ತೆ, ಕರೆಂಟ್ ಅಫೇರ್ಸ್ ಮೇಲೆ 100% ಇದ್ದೇ ಇರುತ್ತೆ. ಇನ್ನು ಅದು ಬಿಟ್ಟರೆ ನಮ್ಮ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಇದ್ರ ಮೇಲೆ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಈ ಸಬ್ಜೆಕ್ಟ್ಸ್ ಕೂಡ ಸಪ್ರೇಟ್ ಆಗಿ ಹೆಂಗ್ ಓದ್ಬೇಕು,
ಅಪ್ರೋಚ್ ಸ್ಟ್ರಾಟಜಿ ಹೇಗೆ, ಆಮೇಲೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇಂಡಿಯನ್ ಹಿಸ್ಟ್ರಿ ಹೆಂಗೆ ಓದಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಓದಬೇಕು, ಜಿಯೋಗ್ರಫಿ ಯಾವ ರೀತಿ ಓದಬೇಕು, ಜನರಲ್ ಸೈನ್ಸ್ ಯಾವ ರೀತಿ ಓದಬೇಕು, ಸೈನ್ಸ್ ಟೆಕ್ನಾಲಜಿ ಯಾವ ರೀತಿ ಓದಬೇಕು, ಎಕನಾಮಿಕ್ಸ್ ಯಾವ್ದು, ಅದು ಪ್ರತಿಯೊಂದು ಸಬ್ ಸಪ್ರೇಟ್ ಸ್ಟ್ರಾಟಜಿ ವಿಡಿಯೋಸ್ ಕೂಡ ಮಾಡ್ತಾ ಹೋಗ್ತೀನಿ, ಅದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ಕೋತೀನಿ. ಆಮೇಲೆ ಈಗ ಸದ್ಯಕ್ಕೆ ಓವರ್ಆಲ್ ವ್ಯೂ ಕೊಡ್ತಾ ಇದ್ದೀನಿ ಯಾವ ರೀತಿ ಇದೆ, ಅಥವಾ ಈ ಹುಡುಗರಿಗೆ ಬೇಸಿಕ್ ಬಿಗಿನರ್ಸ್ ಯಾರಿದ್ದಾರೆ ಅವರಿಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ಜನರಲ್ ಇಷ್ಟ ಆಯ್ತು. ನೆಕ್ಸ್ಟ್ ಸೆಕ್ಷನ್ ವೈಸ್ ಅಪ್ರೋಚ್, ಅಂದ್ರೆ ಯಾವ ಸಬ್ಜೆಕ್ಟ್ಗೆ ಯಾವ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತಂದ್ರೆ, ಯಾವಾಗಲೂ ಅಪ್ಡೇಟ್ ಯುವರ್ ನೋಟ್ಸ್ ವಿತ್ ಲಾಸ್ಟ್ ಡೇಟ್, ಅಪ್ಡೇಟ್ ನೋಟ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ, ವಿಲ್ ಹೆಲ್ಪ್ ಯು ಕೀಪ್ ಇನ್ ಅಪ್ಡೇಟ್. ಎಸ್ಎ ರಿಕ್ವೈರ್ಸ್ ಲಾಟ್ ಆಫ್ ಪ್ರಾಕ್ಟೀಸ್, ಹೇಳಿದೆ ಎಸ್ಎ ಎಲ್ಲ ಪ್ರಾಕ್ಟೀಸ್ ಬೇಕು. ಸೊ ಪ್ರಾಕ್ಟೀಸ್ ಸಾಲ್ವಿಂಗ್ ಮೆನಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು, ವಿಲ್ ಪ್ರಾಕ್ಟೀಸ್ ಎಸ್ಎ ರೈಟಿಂಗ್ ಎಕ್ಸಾಮ್ ಈಗ ಅಳೈನ್ ಮಾಡಿದ್ದು ಅವಾಗ, ಹಂಗಾಗಿ ಇದರಲ್ಲಿ ಪಾಯಿಂಟ್ಸ್ ನಾನು ಹೇಳ್ತೀನಿ, ಆಲ್ರೆಡಿ ಹೇಳಿದ್ದೀನಿ ಇಷ್ಟೊಂದು. ಆಮೇಲೆ ಪ್ರಾಕ್ಟೀಸ್ ಅಟ್ಲೀಸ್ಟ್ ಫೋರ್ ಫೈವ್ ಎಸ್ಎ ಬಿಫೋರ್ ಪ್ರಿಪೇರಿಂಗ್ ಎಕ್ಸಾಮ್, ಅಂದ್ರೆ ಒಂದು ಫೋರ್ ಫೈವ್ ಎಸ್ಎಸ್ ಆಗಲ್ಲ ಅಂದ್ರೆ, ಲೈಕ್ ಹೇಳ್ತಾ ಇರೋದು ಒಂದು ಪ್ಯಾಟರ್ನ್ ಅಲ್ಲಿ ನಾಲ್ಕೈದು ತರ ಎಸ್ಎ ಇರಬೇಕು. ಈಗ ಮಹಿಳಾ ಸಬಲೀಕರಣ ಬಂತು ಅಂತಂದ್ರೆ ನಾಲ್ಕೈದು ತರ ಮಹಿಳಾ ಸಬಲೀಕರಣ, ಮಹಿಳಾ ದೌರ್ಜನ್ಯ ಮಾಡಬೇಕು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಅದು ನಾಲ್ಕೈದು ತರ ಟೈಪ್ಸ್ ನೀವೇ ಕ್ವಶನ್ ತಗೊಂಡು ಅದು ಪ್ರಿಪೇರ್ ಮಾಡ್ಕೋಬೇಕು, ಅಂದ್ರೆ ಯಾವುದೇ ಆಂಗಲ್ ಅಲ್ಲಿ ಕೇಳಿದ್ರು ಕ್ವಶನ್ಸ್ ಗಳು ಬರಂಗೆ ಇರಬೇಕು ಅನ್ನೋದು. ಆಯ್ತಾ, ಪ್ರಿಪೇರ್ ಸಮ್ ಎಸ್ಎಸ್ ಅಂದ್ರೆ ಕಾಮನ್ಲಿ ಆಸ್ಪಿಟಲ್ ಟಾಪಿಕ್ಸ್, ಅಂದ್ರೆ ಯಾರು ಕಾಮನ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ರಿವಿಷನ್ಸ್ ಟಾಪಿಕ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಇದು ಎಸ್ಎ ರೈಟಿಂಗ್ 600 words ಅಲ್ಲಿ ಬರೀಬೇಕು, ಮತ್ತೆ ಎಸ್ಎ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ನಾನು ಒಂದು ಓವರ್ ಆಲ್ ಹೇಳಿದೀನಿ, ಗೊತ್ತಾಯ್ತಾ. ಮತ್ತೆ ನೀವು ಇದರಲ್ಲಿ ಎಸ್ಎ ನಲ್ಲಿ ಒಂದೇ ಒಂದು ಸಕ್ಸಸ್ ಮಂತ್ರ ಯಾವ್ದು ಅಂದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಆಯ್ತಾ, ನೆಕ್ಸ್ಟ್ ಪಿಸಲ್ ರೇಟಿಂಗ್ ಅದನ್ನ ಯಾವ ರೀತಿ ಬರಬೇಕು ಅಂತ ನಾನು ಇಲ್ಲಿ ಒಂದು ಓವರ್ ಆಲ್ ವೀರ್ ಕೊಟ್ಟಿದ್ದೀನಿ. ಏನಂತಂದ್ರೆ ರೀಡ್ ಕಾಂಪ್ರಿಹೆನ್ಷನ್ ಕೇರ್ಫುಲಿ, ನೋಟ್ ಡೌನ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಪಾಯಿಂಟ್ ನೋಟ್ ಮಾಡಿ, ಮೇಕ್ ಕೇರ್ ಆಫ್ ಡ್ರಾಫ್ಟ್ ಆಫ್ ದಿ ಪ್ರಿಸೈಸ್, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನೇನು ಬರೀಬಹುದು ಅನ್ನೋದು ಒಂದು ಸಪರೇಟ್ ಬರ್ಕೊಂಡು ಆಮೇಲೆ ಬಾಕ್ಸ್ ಫಿಲ್ ಮಾಡ್ತಾ ಹೋಗಿ, ಆಮೇಲೆ ನೀವು ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು ಫಿಲ್ ಮಾಡ್ಬೋದು. ಮೇಕ್ ಯೂಸ್ ಆಫ್ ಸಿಂಪಲ್ ಪ್ರಿಸೈಸ್ ಲ್ಯಾಂಗ್ವೇಜ್ ಮಚ್ ಆಸ್ ಪಾಸಿಬಲ್, ಅಂದ್ರೆ ತುಂಬಾ ಲ್ಯಾಂಗ್ವೇಜ್ ಸಿಂಪಲ್ ಇದ್ರೆ ಕಾಂಪ್ಲಿಕೇಟೆಡ್ ಮಾಡ್ಬೇಡ್ರಿ, ಅಲ್ಲಿರೋ ವರ್ಡ್ಸ್ ಗಳು ತಗೊಂಡು ಅದನ್ನ ಸ್ವಲ್ಪ ರಿಅರೇಂಜ್ ಮಾಡ್ತಾ ಬರ್ಬೇಕು. ನಾಟ್ ರೈಟ್ ಲೆಂತಿ ಪ್ರಿಸೈಸ್ ಇನ್ ಮೋಸ್ಟ್ ಆಫ್ ದಿ ಕೇಸ್ ನಂಬರ್ ಆಫ್ ವರ್ಡ್ಸ್ ಮಸ್ಟ್ ಬಿ ಆಲ್ಮೋಸ್ಟ್ ಒಂದ್ ತರ್ಡ್ ಆಫ್ ದಿ ವರ್ಡ್, ಒಂದ್ ತರ್ಡ್ ಆಫ್ ದಿ ಏನಿದೆ ಅದನ್ನ ಮೇಂಟೈನ್ ಮಾಡಿ, ಅದು ಇಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಮೇಕ್ ದಟ್ ಪ್ರಿಸೈಸ್ ಡಸ್ ನಾಟ್ ಹ್ಯಾವ್ ಎ ಕಾಂಪ್ಲೆಕ್ಸ್ ವೊಕ್ಯಾಬ್ಯುಲರಿ ಆರ್ ಇಂಟು ಕಾಂಪ್ಲಿಕೇಟೆಡ್ ಅಂಡರ್ಸ್ಟ್ಯಾಂಡ್, ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿ ಇರುತ್ತೆ, ಈಸಿ ಮಾಡಬೇಕು. ರೀಡಿಂಗ್ ದ ಪ್ಯಾಸೇಜ್ ಮೇಕ್ ಯುವರ್ ನೋಟ್ ಆಫ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಇಂಟು, ಅಂದ್ರೆ ಯಾವ್ದಾರು ನೀವು ಈಗ ಓದ್ಬೇಕಾದ್ರೆ ಯಾರು ಪ್ರಿಸೈಸ್ ರೀಡ್ ಮಾಡ್ಬೇಕಾದ್ರೆ ಅಂಡರ್ಲೈನ್ ಮಾಡ್ತಾರೆ ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆಂಟ್ ವರ್ಡ್, ಇಂಪಾರ್ಟೆಂಟ್ ಪಾಯಿಂಟ್ ಅಂತ, ಅದನ್ನ ನೀವು ಪ್ರಿಸೈಸ್ ನಲ್ಲಿ ಮಾಡ್ತಾ ಬನ್ನಿ. ಇದು ಓವರ್ ಆಲ್ ಪ್ರಿಸೈಸ್, ನಾನು ಪ್ರಿಸೈಸ್ ಬಗ್ಗೆ ಒಂದು ಒಂದು ಒಳ್ಳೆ ವಿಡಿಯೋ ಮಾಡ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ. ಅದು ನನಗೆ ಪೆನ್ ಟ್ಯಾಬು ಮತ್ತೆ ಒಂದು ಬೋರ್ಡ್ ಸಿಕ್ಕಾಗ ನಾನು ಮಾಡ್ತಿದ್ದೆ ರೀಸೆಂಟ್ ಆಗಿ, ನೋಡೋಣ ಮುಂದೆ. ಆಯ್ತಾ, ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಪ್ಯಾಸೇಜ್ ಮಸ್ಟ್ ಬಿ ಇನ್ಕ್ಲೂಡೆಡ್ ದ ಪ್ರಿಸೈಸ್ ಆಸ್ ವೆಲ್ ಆಸ್ ದಿ ಪ್ರಿಸೈಸ್ ಮಸ್ಟ್ ಬಿ ಲಿಟಲ್ ಕ್ಯಾಂಡಿಡೇಟ್ 10 minutes, ಅಂದ್ರೆ ಒಂದು ಟೈಟಲ್ ಒಂದು ಕೊಡಬೇಕು, ಟೈಟಲ್ ಕೊಡೋದು ಬರೀಬಿಡಿ, ಆ ಟೈಟಲ್ ಒಂದು ಮಾರ್ಕ್ಸ್ ಇರುತ್ತೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲಿಷ್ ಆರ್ಡ್ ವಾಯ್ಸ್ ಅವರ್ಸ್, ಅಂದ್ರೆ ಇಂಗ್ಲಿಷ್ ಟು ಕನ್ನಡ ಮಾಡಬೇಕು. ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಟ್ರಾನ್ಸ್ಲೇಷನ್ ಆನ್ ಡೈಲಿ ಬೇಸ್, ಅಂದ್ರೆ ಡೈಲಿ ನೀವು ಟ್ರಾನ್ಸ್ಲೇಷನ್ ಮಾಡಲೇಬೇಕು, ಗೊತ್ತಾಯ್ತಾ. ಟ್ರಾನ್ಸ್ಲೇಷನ್ ಮಾಡಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಇಟ್ ವಿಲ್ ಈಸಿಯರ್ ಟು ಟ್ರಾನ್ಸ್ಲೇಟ್ ಇಟ್ ಎಷ್ಟು ಈಸಿ ಅಂದ್ರೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಸಕ್ಸಸ್ ಆಗ್ತೀರಾ. ನೆಕ್ಸ್ಟ್ ಇನ್ನ ಸಬ್ಜೆಕ್ಟ್ ಸ್ಟ್ರಾಟಜಿಸ್, ಈಗ ಯಾವ ರೀತಿ ಸಬ್ಜೆಕ್ಟ್ ನ ಸ್ಟ್ರಾಟಜಿ, ಇಂಡಿಯನ್ ಹಿಸ್ಟ್ರಿಗೆ ಯಾವ ರೀತಿ ಓದ್ಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಓದ್ಬೇಕು, ಜಿಯೋಗ್ರಫಿ ಓದ್ಬೇಕು, ಸ್ಟ್ರಾಟಜಿ, ಅದರೆಲ್ಲ ಸ್ಟ್ರಾಟಜಿ ನಾನು ಕೆಳಗಡೆ ಹೇಳ್ತಾ ಬರ್ತೀನಿ. ಆಮೇಲೆ ಯಾವ ರೀತಿ ಯಾವ ಬುಕ್ಸ್ ರೆಫರ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಾಧ್ಯವಾದ್ರೆ ಹಿಸ್ಟ್ರಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಬರೀ ಹಿಸ್ಟ್ರಿನ ಯಾವ ರೀತಿ ಓದ್ಬೇಕು, ಯಾವ ಸಬ್ಜೆಕ್ಟ್ ಯಾವ ಬುಕ್ ಓದ್ಬೇಕು, ಹೆಂಗೆ ನೋಟ್ಸ್ ಮಾಡ್ಕೋಬೇಕು, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಮತ್ತೆ ಕರೆಂಟ್ ಅಫೇರ್ಸ್ ನಾನು ಆಲ್ರೆಡಿ ಇದ್ದೀನಿ, ಪ್ರಜಾವಾಣಿ ಪೇಪರ್ ಹೆಂಗ್ ಓದ್ಬೇಕು ಹೇಳಿದೀನಿ, ಪ್ರಜಾವಾಣಿ ಪೇಪರ್ ಓದಲೇಬೇಕು, ನಾನು ಏನಕ್ಕೆ ಬಿಡ್ಕಂತ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ ನಾನು ಇದು ಪ್ರಜಾವಾಣಿ ಪೇಪರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಗೊತ್ತಾಯ್ತಾ. ನೀವೇನಾದ್ರೂ ಸಕ್ಸಸ್ ಆಗಬೇಕು ಎಸ್ಎ ರೈಟಿಂಗ್ ಅಲ್ಲಿ, ಪ್ರೆಸರ್ ರೈಟಿಂಗ್ ಅಲ್ಲಿ ನಿಮ್ಗೆ ವಿಶ್ಲೇಷಣ ಸಾಮರ್ಥ್ಯ ಬರಬೇಕು, ಅನಲಿಟಿಕಲ್ ಥಿಂಕಿಂಗ್ ಬರಬೇಕು, ರ್ಯಾಷನಲೈಸ್ ಥಿಂಕಿಂಗ್ ಬರಬೇಕು ಅಂತಂದ್ರೆ ನೀವು ಪ್ರಜಾವಾಣಿ ಪೇಪರ್ ಓದಬೇಕು. ಯಾಕಂದ್ರೆ ಅಲ್ಲಿ ಬರೋ ವ್ಯೂಸು, ಅಲ್ಲಿ ಬರೋ ಬರೀತಾರ ರೈಟರ್ಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ ಇರ್ತಾರೆ, ಅವರು ನಾಲೆಡ್ಜ್ ನ ಶೇರ್ ಮಾಡ್ತಾರೆ ನಿಮ್ಮ ಹತ್ರ, ಆ ನಾಲೆಡ್ಜ್ ನ ನೀವು ಶೇರ್ ತಗೊಂಡು ಅದನ್ನ ನಿಮ್ಮ ತಲೆಯೊಳಗಿರೋ ಪ್ರೊಸೆಸ್, ಸಿಪಿಯು ಏನ್ ಮೆದುಳಿದೆ ಅದಕ್ಕೆ ಹಾಕೊಂಡು ಪ್ರೊಸೆಸ್ ಮಾಡಿ ನೀವು ಔಟ್ಪುಟ್ ಕೊಡ್ಬೇಕಾಗುತ್ತೆ, ಗೊತ್ತಾಯ್ತಾ. ಅದಕ್ಕೆ ಹೇಳ್ಬೇಕು, ನೆಕ್ಸ್ಟ್ ನಾನು ಸಪ್ರೇಟ್ ವಿಡಿಯೋ ಮಾಡಿದಾಗ ಹೇಳ್ತೀನಿ ನಾನು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನಿಸುತ್ತೆ. ಜನರಲ್ ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಈ ಕಂಪ್ಯೂಟರ್ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಇರ್ತವೆ ಅಂತ ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಹೇಳಿದೀನಿ ಏನೇನು ಓದಬೇಕು, ಆಲ್ರೆಡಿ ಪ್ರಜಾವಾಣಿ ಪೇಪರ್ ಆಗಿ ಇಂದಿರುವ ಇಂದು ಆಗಿರ್ಬೋದು, ಯೋಜನೆ ಆಗಿರ್ಬೋದು, ಆಮೇಲೆ ಯೋಜನಾ ಯಾವ ರೀತಿ ಓದ್ಬೇಕು ಅಂತಲೂ ವಿಡಿಯೋ ಮಾಡಿದ್ದೀನಿ, ಅದನ್ನು ಓದ್ಕೊಳ್ಳಿ. ಜಿ ಎಸ್ ಕೆ ಮತ್ತೆ ಮತ್ತೆ
ನೆಕ್ಸ್ಟ್ ಅದು ಕ್ವಶನ್ಸ್ ಆಸ್ಕೊಂಡು ಜನರಲ್ ಫ್ಯಾಕ್ಟ್ಸ್ ಅಂಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಏನು ಯಾವುದು ಪಿ ಎಸ್ ಸಿಯಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಮತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಪರಿಕಲ್ಪನೆ ಆಧಾರಿತ ಕ್ವಶನ್ಸ್ ಹೇಳ್ತಾರೆ. ಅದರ ಬರುತ್ತೆ ನಂಬರ್ ಆಫ್ ಕ್ವಶನ್ಸ್ ಫ್ರಮ್ ದಿ ಜನರಲ್ ಸೈನ್ಸ್ ಸೆಕ್ಷನ್ ಆಲ್ಸೋ ಆಸ್ಕ್. ಅಂದ್ರೆ ತುಂಬಾ ಜನರಲ್ ಸೈನ್ಸ್ ಕ್ವಶನ್ಸ್ ಇರುತ್ತೆ, ಸೈನ್ಸ್ ಮೇಲೆ ಜಾಸ್ತಿ ಕಾನ್ಸೆಂಟ್ರೇಟ್ ಮಾಡಿ ಆರ್ಟ್ಸ್ ಹುಡುಗರು ಸೈನ್ಸ್ನ ಯಾಕೆ ಜಾಸ್ತಿ ಭಯ ಪಡ್ತಾ ಇದ್ದಾರೆ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಏನು ಇದೆ ಕಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಏನು, ಸೋಡಿಯಂ ಕ್ಲೋರೈಡ್ ಅಂದ್ರೆ ತಲೆ ಕೆಡಿಸ್ಕೊಂಡು ಹೋಗ್ತಾರೆ, ಏನಿಲ್ಲ ಸಿಂಪಲ್. ನೀವು ದಿನನಿತ್ಯ ಬಳಸೋ ವಸ್ತುಗಳ ಮೇಲೆ ಕ್ವಶನ್ಸ್ ಬಂದಿರುತ್ತೆ, ಅದನ್ನ ಕ್ರ್ಯಾಕ್ ಮಾಡ್ಬೇಕು, ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಎಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಇಟ್ಕೊಂಡಿದ್ರೆ ಮೈಂಡ್ ಯೂಸ್ ಮಾಡಿ, ಮೈಂಡ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಏನ್ ಮಾಡೋದು ಅಂತ. ಸ್ವಲ್ಪ ಥಿಂಕ್ ಮಾಡಿ, ಗಟ್ ಮಾಡಕ್ ಹೋಗ್ಬಿಡಿ, ಬಯಾಟ್ ಮಾಡಿ, ಸೈನ್ಸ್ ಒಂದು ಬಯಾಟ್ ಮಾಡಕ್ ಹೋಗ್ಬಿಡಿ. ಎಷ್ಟೋ ಜನ ನಾನು ನೋಡಿದೀನಿ, ನನ್ನ ಫ್ರೆಂಡ್ ಒಬ್ಬ ಇದಾನೆ, ಎಷ್ಟು ಹೇಳಿದ್ರು ಕೇಳಲ್ಲ. ಸೈನ್ಸ್ ನ ನೀವು ಅವ್ನ ಅಪ್ಲಿಕೇಶನ್ಸ್ ಯಾವ್ದಾದ್ರು ಕೇಳಿ, ಯಾವ್ದು ಬರ್ನೌಲ್ಸ್ ಪ್ರಿನ್ಸಿಪಲ್ ಅಪ್ಲಿಕೇಶನ್ ಹೇಳುವಾಗ ಅಂದ್ರೆ ಡ್ರಾಪ್ ಡ್ರಾಪ್ ಅಂತ ಹೇಳ್ತಾನೆ. ಆಮೇಲೆ ಇದು ಜೌಲ್ಸ್ ಲಾ ಅಪ್ಲಿಕೇಶನ್ಸ್ ಹೇಳಿದ್ರೆ ಹೇಳ್ತಾರೆ, ನ್ಯೂಟನ್ ತರಲ್ಲ ಅಪ್ಲಿಕೇಶನ್ ಹೇಳೋದು, ನ್ಯೂಟನ್ ತರಲ್ಲ ಹೇಳೋ ಅಂದ್ರೆ ಗೊತ್ತಿಲ್ಲ, ಎಫ್ ಇಸ್ ಇಕ್ವಲ್ ಟು ಎಮ್ ಎ ಹೇಳು ಏನು, ಎಫ್ ಇಸ್ ಇಕ್ವಲ್ ಟು ಎಮ್ ಎ ಏನು ಹೇಳ್ತಾ ಹೇಳಿದ್ರು ಗೊತ್ತಿಲ್ಲ ಅವ್ರಿಗೆ, ಮಾಸಿಕ ಆಕ್ಸಲರೇಷನ್ ಏನು ಅಂತ ಹೇಳಿದ್ರು ಗೊತ್ತಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು, ಅದಕ್ಕೆ ನಾನು ಹೇಳೋದು ಅದು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಅದ್ರಲ್ಲಿ ಅಪ್ಲಿಕೇಶನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ, ಗೊತ್ತಾಯ್ತಾ. ಆಮೇಲೆ ನ್ಯೂಟನ್ಸ್ ಮೂರು ಲಾಗಳು ಏನು ಹೇಳ್ತವೆ ಅದು ಯಾವ್ದು ಸಂಬಂಧಪಟ್ಟಿದೆ, ಅದ್ರ ಅಪ್ಲಿಕೇಶನ್ ಮೂರು ನಿಮ್ಗೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು, ಅಪ್ಲಿಕೇಶನ್ ಗೊತ್ತಿರಬೇಕು, ಮತ್ತೆ ಅದನ್ನ ರಿವರ್ಸ್ ಉಲ್ಟಾ ಡೇಟಾ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡೋಕೆ ಗೊತ್ತಿರಬೇಕು, ಗೊತ್ತಾಯ್ತಾ. ಈಗ ಸರ್ಫೇಸ್ ಟೆನ್ಷನ್ ಆಗಿರ್ಬೋದು, ರಿಜಿಡಿಟಿ ಆಗಿರ್ಬೋದು, ಏನೇ ತಗೊಳ್ಳಿ ನೀವು, ಯಾವುದೇ ತಗೊಳ್ಳಿ, ನಾನು ಯಾಕೆ ಸೈನ್ಸ್ ಬಗ್ಗೆ ಜಾಸ್ತಿ ಹೇಳ್ತಿದ್ರೆ ಸೈನ್ಸ್ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ. ಸೈನ್ಸ್ ಸ್ವಲ್ಪ ಪ್ರಾಬ್ಲಮ್, ಸೈನ್ಸ್ ಹುಡುಗಿಗೆ ಸೈನ್ಸ್ ಕಷ್ಟ. ನನಗೆ ಹೇಳ್ತೀನಿ, ದೇವರನ್ನೇ ಹೇಳ್ತೀನಿ, ಬಿ ಎಸ್ ಸಿ ಮುಗಿದು, ಬಿ ಎಡ್ ಮುಗಿದು, ನಮ್ಗಿನ್ನೂ ಫಿಸಿಕ್ಸ್ ಎಷ್ಟೋ ಕಾನ್ಸೆಪ್ಟ್ ಅರ್ಥನೇ ಆಗಿರಲಿಲ್ಲ, ಪ್ರಾಬ್ಲಮ್ಸ್ ಹೇಳ್ತೀನಿ. ನಾನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋದು ಸ್ಟಾರ್ಟ್ ಮಾಡೋದು, ಈ ಎಕ್ಸಾಮ್ಸ್ ಅಲ್ಲಿ ಈ ತರ ಅಪ್ಲಿಕೇಶನ್ಸ್ ಲೆವೆಲ್ ಕೇಳಿದ್ರು, ಈ ಹೈಸ್ಕೂಲ್ ಟೀಚರ್ ಎಕ್ಸಾಮ್, ಹೈಸ್ಕೂಲ್ ಎಕ್ಸಾಮ್, ಹೈಸ್ಕೂಲ್ ಟೀಚರು ಅಪ್ಲೈ ಮಾಡಿದ್ರು, ಅವಾಗ ಓದಿದ್ರು ಏನು ಅರ್ಥ. ಹುಡುಗರಿಗೆ ಪಾಠ ಮಾಡಬೇಕು ಅಂತಂದ್ರೆ ನಿಮ್ಗೆ ಹೇಳ್ತಾರೆ ಯಾವ ರೀತಿ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಫಸ್ಟ್. ಅದೇ ಅದಕ್ಕೆ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಇನ್ನೊಬ್ರಿಗೆ ನಾವು ನೀಟಾಗಿ ಹೇಳ್ಬೋದು, ಗೊತ್ತಾಯ್ತಾ. ಹಂಗಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕು, ಸೈನ್ಸ್ ಜನರಲ್ ಸೈನ್ಸ್ ಕ್ವಶನ್ಸ್ ತುಂಬಾ ಇರ್ತವೆ, ಆಯ್ತಾ. 10 questions ದಟ್ ಆರ್ ಫುಲ್ಲಿ ಶೋರ್ ಆಫ್ ಅಂದ್ರೆ ಅದೇ ಎಕ್ಸಾಮ್ಸ್ಗೆ ಎಕ್ಸಾಮ್ ಮಾಡ್ಬೇಕಾದ್ರೆ ಎಕ್ಸಾಮ್ ಸ್ಟ್ರಾಟಜಿಗಳು ಹೇಳ್ಬೇಕಂತ ಹೇಳ್ತೀನಿ. ನಿಮ್ಗೆ ಪಕ್ಕ ಆಯ್ತು ಅಂದ್ರೆ ಆನ್ಸರ್ ಮಾಡಿ, ಇಲ್ಲ ಅಂದ್ರೆ ಡೌಟ್ ಇದ್ರೆ ಆನ್ಸರ್ ಮಾಡಕ್ ಹೋಗ್ಬಿಡಿ ಅಂತಾರೆ. ಮೆನಿ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಆರ್ ಆಸ್ಕ್ಡ್, ಯು ಕ್ಯಾನ್ ಪ್ರಿಪೇರ್ ದಮ್ ಫ್ರಮ್ ದಿ ಪೇಪರ್ ಆಫ್ ಆರ್ ಜಿ ಕೆ, ಜಿ ಕೆ ಬುಕ್ಸ್ ಇಂದ ಪ್ರಿಪೇರ್ ಮಾಡೋದು ಅಂತಾರೆ. ಫಾರ್ ಜನರಲ್ ಅವೇರ್ನೆಸ್ ಕ್ವಶನ್ ಯು ನೀಡ್ ಪ್ರಿಪೇರ್ ಫಾರ್ ಲಾಸ್ಟ್ 10 months ಕರೆಂಟ್ ಅಫೇರ್ಸ್, ಲಾಸ್ಟ್ 10 ಮಂತ್ ಕರೆಂಟ್ ಅಫೇರ್ಸ್ ನೀವು ಏನ್ ಮಾಡ್ಬೇಕು ಓದ್ಲೇಬೇಕು. ಹೇಳಿದ್ರೆ ಮ್ಯಾಗ್ಝಿನ್ ಮತ್ತೆ ಪ್ರಜಾವಾಣಿ ಪೇಪರ್ನ ಯಾವ್ದೇ ಕಾರಣಕ್ಕೂ ಇದು ಮಾಡಬೇಡ್ರಿ. ಫಾರ್ ಕರೆಂಟ್ ಅಫೇರ್ಸ್ ಕ್ವಶನ್ ಯು ಕ್ಯಾನ್ ರೆಫರ್ ಎನಿ ಸ್ಟ್ಯಾಂಡರ್ಡ್ ಮ್ಯಾಗ್ಝಿನ್, ಲಾಸ್ಟ್ ಮಂತ್ ಕರೆಂಟ್ ಅಫೇರ್ಸ್ ಕನ್ವರ್ಟ್ ನೋಡ್ಬೇಕು. ಅಂದ್ರೆ ಒಂದ್ ಬುಕ್ ಅಲ್ಲಿ ಯಾವ್ದು ಕವರ್ ಮಾಡಕ್ ಆಗಲ್ಲ, ಸದ್ಯ ಇಲ್ಲ. ಹಾಗಾಗಿ ಎಲ್ಲಾ ಮ್ಯಾಗ್ಝಿನ್ಸ್, ಮಂತ್ಲಿ ಮಂತ್ಲಿ ಮ್ಯಾಗ್ಝಿನ್ಸ್ ಮತ್ತೆ ಪ್ರಜಾವಾಣಿ ಪೇಪರ್ ಫಸ್ಟ್ ಪ್ರಜಾವಾಣಿ ಪೇಪರ್ ಓದಿ, ಅದಕ್ಕೆ ಒಂದು ಬೇಸಿಕ್ ಆಗಿ ಅಥವಾ ಅದಕ್ಕೆ ಒಂದು ಜೊತೆಗೆ ಒಂದು ಮ್ಯಾಗ್ಝಿನ್ ಓದಿ ಅಂತ ಹೇಳ್ತಾರೆ. ಜನರಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ಲಾಸ್ಟಿಗೆ ಹೇಳ್ತೀನಿ, ಯಾಕೆಂತಂದ್ರೆ ಬುಕ್ಸ್ ಲಿಸ್ಟ್ ಮೇಲೆ ಇಂಪಾರ್ಟೆಂಟ್ ಅಲ್ವಾ, ಅಲ್ಲಿಗೆ ಹೋಗೋಣ ಡೈರೆಕ್ಟ್ ಆಗಿ. ಮೆಡಿಕಲ್ ಎಕ್ಸಾಮಿನೇಷನ್ ಅದಾದ್ಮೇಲೆ ಎಲ್ಲ ಎಕ್ಸಾಮ್ ಪಾಸ್ ಆಗಿ ಅದನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಬರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಬಂದಾಗ ನೀವು ಕೇಳಿ ಅವಾಗ ಏನಿದ್ರೆ ಡೌಟ್ ಕ್ಲಿಯರ್ ಮಾಡಿ. ಬುಕ್ ಲಿಸ್ಟ್ ಇದು ವೆರಿ ಇಂಪಾರ್ಟೆಂಟ್ ರೀ, ಎಲ್ಲ ಕೇಳ್ತಿದ್ರು ಇದೇನೆ ಸರ್, ಯಾವ ಬುಕ್ ಓದ್ಬೇಕು, ಯಾವ ಬುಕ್ ಓದ್ಬೇಕು, ಯಾವ ಬುಕ್ ಓದ್ಬೇಕು, ಯಾವ ಬುಕ್ ಓದ್ಬೇಕು. ಹಂಗಾಗಿ ಬುಕ್ ಲಿಸ್ಟ್ ತೊಗೊಂಬಂದಿದ್ದೀನಿ ನೋಡಿ, ಇಲ್ಲಿ 3 ಕ್ಯಾಟಗರಿ ಮಾಡಿದ್ದೀನಿ. ಇಲ್ಲಿ ಇಲ್ಲಿ ಕಾಣಿಸ್ತಾ ರೈಟ್ ಸೈಡ್ ನಾನು ಇರೋ ಜಾಗದಲ್ಲಿ ಕಾಣಿಸ್ಲಿಲ್ಲ ಅಂತಂದ್ರೆ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅದು ವಿಡಿಯೋ ಬ್ಯಾಕ್ಗ್ರೌಂಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಪಿ ಎಸ್ ಐ ಬುಕ್ ಲಿಸ್ಟ್ ಫಾರ್ ಪಿ ಎಸ್ ಐ, ಪಿ ಸಿ, ಎಫ್ ಡಿ ಎ, ಎಸ್ ಡಿ ಎ, ಕೆ ಪಿ ಎಸ್ ಸಿ, ಪಿ ಡಬ್ಲ್ಯೂ ಡಿ, ಪಿ ಡಿ ಒ, ಕೆ ಎಸ್ ಆರ್ ಟಿ ಸಿ, ಕೆ ಎಸ್, ಯು ಪಿ ಎಸ್ ಸಿ, ಎಸ್ ಎಸ್ ಸಿ ಗ್ರೂಪ್ಸ್, ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಬುಕ್ಸ್ಗಳು. ಇವು ನೀವು ಒಂದ್ಸತಿ ಓದಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಯಾವ ಎಕ್ಸಾಮ್ ಬರೀತಾರೆ ಬರೀಬಿಡು, ನೀನು ಪಾಸ್ ಆಗಿ ಏನಾದ್ರೂ ಕೇಳು, ನಾನು ಹೇಳೋದು ಕೇಳು, ಗೊತ್ತಾಯ್ತಾ. ಯಾವ ಎಕ್ಸಾಮ್ ಬರ ಬರೀರಿ, ಈ ಬುಕ್ಗಳು ನೀಟಾಗಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಾನ್ಸೆಪ್ಟ್ ತಿಳ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡು ನಿಮ್ದೇ ನೋಟ್ಸ್ನ ಅಪ್ಡೇಟ್ ಮಾಡ್ಕೊತ ಇದ್ರೆ, ಮತ್ತೆ ಕೆಲವೊಂದು ಹೇಳಿದ್ರೆ ಡೈರೆಕ್ಟ್ ಆಗಿ ಬುಕ್ಕಲ್ಲಿ ಓದ್ತೀರಾ, ಬುಕ್ಕಲ್ಲಿ ಓದ್ ಸರಿ, ಬಟ್ ಆದ್ರೆ ನಿಮ್ದೇ ಆದ ಒಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ನನ್ನ ಒಂದು ಸ್ಟ್ರಾಟಜಿ, ಏಕೆಂತಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ನೆನಪು ಬರೋದು ಯಾವ್ದೇ ಬುಕ್ಕಿಂದ ನೆನಪಲ್ಲ, ನೀವು ಬರೋದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲೇ ನೆನಪು ಬರೋದು, ಗೊತ್ತಾಯ್ತಾ. ಹಾಗಾಗಿ ನಾನು ಹೇಳ್ತೀನಿ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, ನೀವು ಏನೇ ಓದಿದ್ರು ಅದು ನೋಟ್ಸ್ ಮಾಡ್ಕೊಂಡು ನಿಮ್ದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಳ್ಳೋದು, ಎರಡೇ ಸೆಂಟೆನ್ಸ್ ಇರಲಿ, ಒಂದೇ ಸೆಂಟೆನ್ಸ್ ಇರಲಿ, ನಿಮ್ಗೆ ಅರ್ಥ ಆಗ್ಬೇಕು. ಈ ಫುಲ್ಲು ಏನು ಓದಿದ್ದೀನಿ, ಕಾನ್ಸ್ಟಿಟ್ಯೂಷನ್ ಓದ್ತಿದ್ದೀನಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ನೀವು ಸಣ್ಣ ನಿಮ್ದೇ ಅದೇ ಹ್ಯಾಂಡ್ ರೈಟಿಂಗ್ ಬರೆದಿಟ್ಕೊಂಡ್ರೆ ನಿಮ್ಗೆ ಅದು ರಿವಿಷನ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಬುಕ್ಸ್ ಬಲ್ಕಿ ಬಲ್ಕಿ ಬುಕ್ಸ್ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನೀವು ರಿವಿಷನ್ ಮಾಡಕ್ ಹೋಗಲ್ಲ, ತಗೊಂಡು ಹೋಗೋಕ್ಕೂ ಆಗಲ್ಲ. ಅದೇ ನೀವು ಒಂದು ಸಿಂಪಲ್ ನೋಟ್ಸ್ ಇದ್ರೆ ನೀವು ತಗೊಂಡು ಹೋಗಿ ಅದನ್ನ ರಿವಿಷನ್ ಮಾಡ್ಬೋದು, ಈಸಿ ಆಗುತ್ತೆ. ಆಮೇಲೆ ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಆಗ್ತದೆ, ಪ್ರಿಂಟ್ ಆಗಿರ್ತದೆ ನಿಮ್ಮ ಹ್ಯಾಂಡ್
ಬೇಕಾದ್ರೆ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಸಾಧ್ಯ ಆದ್ರೆ ನಿಮ್ಗೆ ಇದನ್ನ ಬರ್ದಿಟ್ಕೊಳ್ಳಿ ಯಾವ್ಯಾವ ನೋಟ್ಸ್ ಬೇಕು ಅಂತ ಅಂದ್ಬಿಟ್ಟು. ಬಟ್ ಇದು ನನ್ನ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ಇದು ಯಾವ್ದೇ ತರ ನೀವು ಈಗ ಹೊಸ ಸರ್ ಇದ್ರ ಚೆನ್ನಾಗಿದೆ ಆ ಚೆನ್ನಾಗಿರೋ ಹೋಗ್ಬೇಕು ಇದು ಸಖತ್ತಾಗಿದೆ ಚೆನ್ನಾಗಿರುತ್ತೆ ಅನ್ಬೋದು. ಬಟ್ ಇದು ನಾನು ರೆಫರ್ ಮಾಡಿದ ಬುಕ್ ಇಲ್ಲ ಆಥರೈಸ್ಡ್ ಬುಕ್ ಗೌರ್ಮೆಂಟ್ ಬುಕ್ಸ್. ಇದು ಏನಕ್ಕೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ, ಈಗ ಕಾನ್ಸೆಪ್ಟ್ ಕ್ಲಿಯರಿಟಿ ಮಾಡಿ. ಈಗ ನೋಡಿ ಸಿಕ್ಸ್ ಎಕ್ಸಾಂಪಲ್ ಏನಕ್ಕೆ ಹೈಸ್ಕೂಲ್ ಬುಕ್ಸ್ ಓದಿ 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 ಅಂತ ಹೇಳ್ತಾರೆ, ಸಿಕ್ಸ್ ಇಂದ 10th ವರೆಗೂ ಒಂದು ಯಾವ್ದಾದ್ರು ರಿಫ್ಲೆಕ್ಷನ್ ಆಫ್ ಲೈಟ್ ಕೊಟ್ಟ ಅಂತಂದ್ರೆ ಅವನು 6ನೇ ಕ್ಲಾಸ್ ಹುಡುಗ ಮಟ್ಟಕ್ಕೆ ಎಷ್ಟು ಕೊಟ್ಟಿರಬೇಕು, 7ನೇ ಕ್ಲಾಸ್ ಹುಡುಗ ಮಟ್ಟಕ್ಕೆ ಎಷ್ಟು ಕೊಟ್ಟಿರಬೇಕು, 8ನೇ ಕ್ಲಾಸ್ ಹುಡುಗ ಮಟ್ಟಕ್ಕೆ ಎಷ್ಟು ಕೊಟ್ಟಿರಬೇಕು, ಅವನು ಮಾನಸಿಕ ಸಾಮರ್ಥ್ಯಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾನ್ಸೆಪ್ಟ್ನ ಅಲ್ಲಿ ಹೇಳಿರ್ತಾರೆ. ಆಮೇಲೆ ಅಲ್ಲಿ ಏನ್ ಮಾಡಿರ್ತಾರೆ, ಎಕ್ಸ್ಪೆರಿಮೆಂಟ್ಗಳು ಕೊಟ್ಟಿರ್ತಾರೆ, ಗಮನಿಸಿ ಅಂತ ಕೊಟ್ಟಿರ್ತಾರೆ, ಸೂಚನೆ ಅಂತ ಕೊಟ್ಟಿರ್ತಾರೆ, ಕೇಳಿತಿರಿ ಓದಿ ಕಲಿ ಏನೋ ಕೊಟ್ಟಿರ್ತಾರೆ. ಆ ಅವನ್ನೆಲ್ಲ ಓದಿದ್ರೆ ನಿಮ್ಗೆ ಏನಾಗುತ್ತೆ, ಅಪ್ಲಿಕೇಶನ್ಸ್ ಅರ್ಥ ಆಗ್ತಾ ಹೋಗುದು, ಕಾನ್ಸೆಪ್ಟ್ ಅರ್ಥ ಮಾಡಿ. ಅವ್ರು ಆಕ್ಟಿವಿಟಿ ಕೊಟ್ಟಿರ್ತಾರೆ, ಯಾವ್ದೊಂದು ಆಕ್ಟಿವಿಟಿ, ಏನಕ್ಕೆ ಆಕ್ಟಿವಿಟಿ ಕೊಟ್ಟಿರ್ತಾರೆ ಅಂದ್ರೆ ಆ ಕಾನ್ಸೆಪ್ಟ್ ಮಕ್ಕಳಲ್ಲಿ ಡೆವಲಪ್ ಆಗಲಿ ಅಂತ ಕೊಟ್ಟಿರ್ತಾರೆ. ಹಂಗಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಆಕ್ಟಿವಿಟಿ ಎಲ್ಲ ಓದಿ ಒಂದ್ಸತಿ ಓದ್ಬಿಟ್ಟು ಏನ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ಏನ್ ಕೊಡ್ತಾ ಇದಾರೆ, ಏನಕ್ಕೆ ಇದ್ರಿಂದ ಏನ್ ಅಪ್ಲಿಕೇಶನ್ಸ್ ಇದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಅದ್ಬಿಟ್ಟು ಯಾವ್ದೋ ಬರ್ದಿದ್ ಬುಕ್ ತಗೊಂಡು ಅದ್ರ ಎರಡು ಕ್ವಶನ್ಸ್ ಇರುತ್ತೆ ಆನ್ಸರ್ ಬರುತ್ತೆ ಅದ್ ಮಾಡ್ತಾರೆ, ಅದೆಲ್ಲ ಬೇಡ. ಇವು ಓದಿ ಅವ್ರು ಓದಿ ನೆಕ್ಸ್ಟ್, ನಾನು ಓದ್ಬೇಡಿ ಅಂದ್ರಲ್ಲ ಅವ್ರು ಕಷ್ಟಪಟ್ಟು ಬುಕ್ ಬರ್ದಿರ್ತಾರೆ, ಹಂಗಂದ್ಬಿಟ್ಟು ನಾನು ಅವ್ರನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ. ಆದ್ರೆ ಈ ಬುಕ್ಸ್ಗಳು ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಪ್ಪ, ನೀನು ನನ್ನ ಬುಕ್ ಓದ್ತೀಯೋ ಇನ್ನೊಬ್ರು ಬುಕ್ ಓದ್ತೀಯೋ ಯಾವ್ದೋ ಬುಕ್ ಓದ್ತೀಯೋ, ಫೈನಲ್ ಏನ್ ಅನ್ಬೋದು, ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಷ್ಟೇ ತಾನೇ ಇರೋದು. ನಿಮ್ಗೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು, ಯಾವ ಬುಕ್ ಅಲ್ಲಿ ಏನ್ ಬಂದ್ರೆ ಏನು, ಯಾವ ಬುಕ್ ಅಲ್ಲಿ ಏನ್ ಕೊಟ್ಟಿದ್ರೆ ನಿಮ್ಗೆ ಏನಾಗ್ಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಯಾವ ಬುಕ್ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏನೇ ಗೌರ್ಮೆಂಟ್ ಬುಕ್ ರೆಫರ್ ಮಾಡ್ತಿದ್ದೀನಿ ಅಂತಂದ್ರೆ ಇದನ್ನ ರೆಡಿ ಮಾಡಿರೋರು ಎಕ್ಸ್ಪರ್ಟ್ ಕಮಿಟಿ, ಗೊತ್ತಾಯ್ತಾ? ಬರ್ಗು ರಾಮಚಂದ್ರಪ್ಪ ಆಗಿರ್ಬೋದು, ತುಂಬಾ ತುಂಬಾ ಒಳ್ಳೊಳ್ಳೆ ಎಕ್ಸ್ಪರ್ಟ್ ಕಮಿಟಿಗಳನ್ನ ಹಾಕಿ ನೀವು ಆ ಫ್ರಂಟ್ ಪೇಜ್ ಹೋದ್ರೆ ಯಾರ್ಯಾರು ಇರ್ತಾರೆ ಅಂದ್ರೆ ಡಾಕ್ಟರ್ಗಳು, ಡಾಕ್ಟರೇಟ್ ತಗೊಂಡಿರೋ ಒಳ್ಳೊಳ್ಳೆ ಕಾಲೇಜ್ಗಳು ಲೆಕ್ಚರ್ ಪ್ರೊಫೆಸರ್ಗಳು ಪ್ರಿಪೇರ್ ಮಾಡಿರ್ತಾರೆ, ಗೊತ್ತಾಯ್ತಾ? ಅವ್ರಿಗೆ ಗೊತ್ತಿರೋದು ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಮನುಷ್ಯನ್ಗೆ, ಒಬ್ಬ ಸೆಕೆಂಡ್ ಪಿ ಯು ಓದ್ತಿರೋ ಹುಡುಗನ್ಗೆ ಯಾವ್ದು ಹಿಸ್ಟ್ರಿನ ಹೇಳ್ಬೇಕು, ಯಾವ ಜಿಯೋಗ್ರಫಿನ ಹೇಳ್ಬೇಕು ಅಂತ ಹೇಳ್ತಾರೆ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರೋದು ಏನ್ ಹೇಳಿ, ಒಬ್ಬ ಪದವಿ ಪಡೆದ ವಿದ್ಯಾರ್ಥಿಗೆ ಇರಬೇಕಾದ ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸುವ ಪರೀಕ್ಷೆಯೇ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗೊತ್ತಾಯ್ತಾ? ಒಂದು ಸಾಮಾನ್ಯ ಜ್ಞಾನ, ಸಾಮಾನ್ಯ ಸೈನ್ಸ್, ಜನರಲ್ ಸೈನ್ಸ್. 10th ಹುಡುಗಂಗೆ ಯು ಪಿ ಎಸ್ ಸಿ ಏನ್ ಹೇಳ್ತಾರೆ, ಒಬ್ಬ ಸೆಕೆಂಡ್ ಪಿ ಯು ಸಿ ಪಾಸ್ ಆದ ಒಬ್ಬ ವಿದ್ಯಾರ್ಥಿಗೆ ಇರಬೇಕಾದ ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅಷ್ಟು ಮಾತ್ರ ಬೇಕಾಗೋದು ಇದರಲ್ಲಿ ಎಕ್ಸಾಮ್ ಅಲ್ಲಿ. ಹಾಗಾಗಿ ಈ ಬುಕ್ ಲಿಸ್ಟ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂತ ಬನ್ನಿ. ಏನಕ್ಕೆ ಹೈಸ್ಕೂಲ್ ಬುಕ್ಸ್ ಹೇಳ್ತೀನಿ ಇದಕ್ಕೆ ಅಂತಂದ್ರೆ, ನೀವು ಕ್ಲಾರಿಟಿ ಇರಬೇಕು ನಿಮಗೆ. ಇವು ನೋಡಿ ಸಬ್ಜೆಕ್ಟ್ ಹಿಸ್ಟ್ರಿ, 6th 12th ಕರ್ನಾಟಕ ಸ್ಟೇಟ್ ಬೋರ್ಡ್ ಬುಕ್ಸು. ರೆಫರೆನ್ಸ್ ಬುಕ್ ಬೇಕಂದ್ರೆ ಇಲ್ಲಿ ಮೂರು ಕ್ಯಾಟಗರಿ ಮಾಡಿದ್ದೀನಿ, ಸರ್ ಬೇಸಿಕ್ ಬುಕ್ ಲಿಸ್ಟು, ರೆಫರೆನ್ಸು, ಫಾರ್ ಕಾನ್ಸೆಪ್ಟ್ ಕ್ಲಾರಿಟಿ. ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು ಅಂತಂದ್ರೆ ಇದನ್ನ ನೋಡ್ಬೋದು ಫಸ್ಟ್, ಬಟ್ ಇದನ್ನ ಓದಿ ಆಮೇಲೆ ರೆಫರೆನ್ಸ್ ಬುಕ್ ಓದಿ ಆಮೇಲೆ ಕಾನ್ಸೆಪ್ಟ್ ಕ್ಲಾರಿಟಿ ಹೋಗಿ. ನೀವು ಡೈರೆಕ್ಟ್ ಈ ಉಲ್ಟಾ ಬರಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ? ಎಲ್ಲರೂ ಏನ್ ಮಾಡ್ತಾರೆ, ಯೂಟ್ಯೂಬ್ ಒಳಗೆ ವೀಡಿಯೋ ನೋಡ್ತಾರೆ, ಅದು ಬುಕ್ ರೆಫರ್ ಮಾಡ್ತಾರೆ, ಹೈಸ್ಕೂಲ್ ಬುಕ್ಗಳು ಕೈ ಬಿಟ್ಕೊಳ್ತಾರೆ. ಫಸ್ಟ್ ದಿನ ಸ್ಟಾರ್ಟ್ ಮಾಡಿ, 6th 12th ಕನ್ನಡ ಹಿಸ್ಟ್ರಿ ಆಗಿರ್ಬೋದು ಓದಿ. ಆಮೇಲೆ ನಿಮ್ಗೆ ಏನಾದ್ರು ರೆಫರೆನ್ಸ್ ಯಾವ್ದಾರ ಮೂರಲ್ಲಿ ಯಾವ್ದಾರು ಒಂದು ತಗೊಳ್ಳಿ ಸಾಕು, ಸದಾಶಿವ ಆಗಿರ್ಬೋದು, ಪಾಲಾಕ್ಷ ಆಗಿರ್ಬೋದು, ಕೆಲವೊಂದು ಫ್ಯಾಕ್ಟ್ಸ್ ಇವ್ರು ಇವ್ರ ಇವ್ರಲ್ಲಿ ಇವ್ರಿರುತ್ತೆ, ಅವ್ರು ನೋಟ್ ಮಾಡಿ ಇಟ್ಕೊಳ್ಳಿ ಸಾಕು. ಅದರಲ್ಲಿ ಮೂರು ಬುಕ್ ತಗೊಂಡು ಅವನ್ನ ಕುತ್ಕೊಂಡು ಓದೋ ಅವಶ್ಯಕತೆ ಇಲ್ಲ, ರೆಫರೆನ್ಸ್ ಇಟ್ಕೊಳ್ಳಿ. ಇದ್ರಲ್ಲಿ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ಸಿದ್ರೆ, ಅಥವಾ ಹೆಚ್ಚಿನ ಅದ್ರ ಕ್ವಶನ್ಸ್ ಅನ್ನೆಕ್ಸ್ಪೆಕ್ಟೆಡ್ ಒಂದು ಕ್ವಶನ್ ಬಂತು ಅಂದ್ರೆ ಅದನ್ನ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ನೆಕ್ಸ್ಟ್ ಮುಂದಿನ ಎಕ್ಸಾಮ್ ಅಲ್ಲಿ ಬರ್ಬೋದು, ಅದ್ರ ಬಗ್ಗೆ ಓದ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನೀವು ತಗೊಂಡು ಹಾಕೋಬಹುದು. ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋಸ್, ಕಾನ್ಸರ್ ವಿಡಿಯೋ, ಯು ಪಿ ಎಸ್ ಸಿ ಎಕ್ಸಾಮ್ ರಿಲೇಟೆಡ್ ವೆಬ್ಸೈಟ್ಸ್. ಏನಿಗೆ ಕಾನ್ಸರ್ ಕ್ಲಾರಿಟಿ ಅಂದ್ರೆ ಯಾವ್ದಾರ ಒಂದು ಬಂತು ಅದ್ರಲ್ಲಿ, ಈಗ ನೋಡಿ ಇದ್ದ ಬಿರ್ಸಾ ಮುಂಡಾ ಅಂತ ಬಂತ ಅಂತಕೊಳ್ಳಿ. ಬಿರ್ಸಾ ಮುಂಡನ್ ಬಗ್ಗೆ ನೀವೆಲ್ಲ ಎಲ್ಲೂ ಸಿಗಲ್ಲ ನಿಮ್ಗೆ, ಅಕಸ್ಮಾತ್ ಈ ಬುಕ್ ಅಲ್ಲಿ ಎರಡು ಬುಕ್ ಸಿಗಲ್ಲ, ಬಿರ್ಸಾ ಮುಂಡಾ ಫಾರ್ ಯು ಪಿ ಎಸ್ ಸಿ ಅಂತ ಕೊಡ್ರಿ, ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬರುತ್ತೆ. ಅದು ಎಕ್ಸಾಮ್ ಕ್ವಶನ್ಸ್ ಕೇಳಿದ್ರೆ ಅವ್ರ ಬಗ್ಗೆ ಕೊಡ್ತಾರೆ. ಅಥವಾ ಯೂಟ್ಯೂಬ್ ವಿಡಿಯೋ ನೋಡಿ ಅವ್ರ ಬಗ್ಗೆ, ಒಂದು 2 ನಿಮಿಷ 3 ನಿಮಿಷ ವಿಡಿಯೋ ಇದ್ರೆ ನೋಡಿ. ಮತ್ತೆ ಇನ್ನು ಕಾನ್ಸರ್ ವಿಡಿಯೋಸ್ ಅಂತ ಇದೆ, ಅವ್ರು ಇಷ್ಟು ಕಾನ್ಸರ್ ಏನು ಕಾನ್ ಅಂತ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಸಖತ್ ಟೀಚಿಂಗ್ ಮಾಡ್ತಾರೆ, ಅವ್ರ ವಿಡಿಯೋನ ನೀವು ಡೆಫಿನೆಟ್ಲಿ ಫಾಲೋ ಮಾಡ್ಬೋದು, ನಮಗೆ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗ್ಬೋದು. ಜಿಯೋಗ್ರಫಿ ಅಷ್ಟೇ, 6th 12th ಏನಫ್ ರಿಲೇಟಿಂಗ್ ಕಡೆ ಯಾವ ಬುಕ್ಕು ಬೇಕಾಗಿಲ್ಲ ನನ್ನ ಪ್ರಕಾರ. 6th 12th ನೀವು ಕರೆಕ್ಟ್ ಆಗಿ ಹೈಸ್ಕೂಲ್ ಬುಕ್ಸ್ ಓದಿದ್ರೆ ಯಾವ ಬುಕ್ ಬೇಕಿಲ್ಲ. ರಂಗನಾಥನ ರೆಫರೆನ್ಸ್ ಇಟ್ಕೊಳ್ಳಿ, ಇಂಡಿಯನ್ ಆದ್ರೂ ಇಂಡಿಯನ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಯಾವ್ದಕ್ಕಾದ್ರೂ ತಗೊಳ್ಳಿ, ಕರ್ನಾಟಕಕ್ಕಾದ್ರೂ ಅಷ್ಟೇ ರೆಫರೆನ್ಸ್ ಇಟ್ಕೊಳ್ಳಿ. ಅಷ್ಟೊಂದೇ ಕರ್ನಾಟಕ ಸ್ವಲ್ಪ ನೀವು ರಂಗನಾಥನ ಓದ್ಬೇಕಾಗುತ್ತೆ, ಯಾಕೆಂದ್ರೆ ಕರ್ನಾಟಕ ಜಿಯೋಗ್ರಫಿನ ಈ ಕರ್ನಾಟಕ ಇದರಲ್ಲಿ ಕವರ್ ಮಾಡಿಲ್ಲ, ಒಂಚೂರು ಓದ್ಬೇಕಾಗುತ್ತೆ. ಇನ್ನ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಮ್ಯಾಪ್ಗಳು ಯೂಸ್ ಮಾಡಿ, ಗ್ಲೋಬ್ ಯೂಸ್ ಮಾಡಿ, ಮತ್ತೆ ಯೂಟ್ಯೂಬ್ ವಿಡಿಯೋಸ್ಗಳು ಯೂಸ್ ಮಾಡಿ, ಯಾವ್ದಾದ್ರೂ ಒಳ್ಳೆ ಚೆನ್ನಾಗಿ ಮಾಡಾರ್ದು. ಯು ಪಿ ಎಸ್ ಸಿ ಎಕ್ಸಾಮ್ ರಿಲೇಟೆಡ್ ವೆಬ್ಸೈಟ್ ಹೇಳ್ತೀನಿ, ನಿಮ್ಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಬೇಕು ಅಂದ್ರೆ ಅಲ್ಲಿ ಹಾಕ್ಬಿಟ್ಟು, ಈಗ ಫ್ಲೆಟ್ಸ್ ಅಂತ ಹಾಕ್ಬಿಟ್ಟು ಫ್ಲೆಟ್ಸ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅಂತ ಕೊಟ್ಬಿಟ್ಟು ಒಳ್ಳೆ
ಇದು ಬಂದ್ಬಿಡುತ್ತೆ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇಟ್ಟು, ಇಂಗ್ಲಿಷ್ ಇದ್ರೂ ತಲೆಕರಿಸ್ಕೊಳ್ಳಿ. ಈಗ ಆಟೋಮೆಟಿಕಲಿ ಗೂಗಲ್ ಏನಾಗುತ್ತೆ, ಕನ್ನಡ ಟ್ರಾನ್ಸ್ಲೇಷನ್ ಇದೆ, ನೀವು ಹಾಕೊಳ್ಳಿ, ಅದನ್ನ ಕೆಲವೊಂದು ಸೆಂಟೆನ್ಸ್ ಏರಿ ವೇರಿಯೇಷನ್ ಆಗಿರುತ್ತೆ, ಅದನ್ನ ಕರೆಕ್ಟ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ನಿಮ್ದೆ ಅದು ವರ್ಡ್ಸಲ್ಲಿ ಬರೆದಿಟ್ಕೊಳ್ಳಿ, ಅದು ಎನಫ್ ಆಗುತ್ತೆ. ಕಾನ್ಸೆಪ್ಟ್ ಕ್ಲಾರಿಟಿ, ಕಾನ್ಸೆಪ್ಟ್ ಹೇಳಿದ್ರು ಯಾವ್ದೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಇವರು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಕೋಚಿಂಗ್ ಹೋಗಿರಲ್ಲ ಅಥವಾ ಅವ್ರಿಗೆ ಹೆಂಗ್ ಓದ್ಬೇಕು ಅಂತ ಗೊತ್ತಿಲ್ಲ, ಅವರಿಗೆ ಈ ತರ ಕಾನ್ಸೆಪ್ಟ್ ಕ್ಲಾರಿಟಿ ಹ್ಯಾಂಗ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಬೇಸಿಕ್ಸ್ ಬುಕ್ಸ್ ಮತ್ತೆ ರೆಫರೆನ್ಸ್ ಬುಕ್ಸ್ ನ ಓದಿದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಾಲಿಟಿ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕರ್ನಾಟಕ ಬುಕ್ಸ್ ಆಗಿರ್ಬೋದು, ಅಪ್ ಟು ಹೈಸ್ಕೂಲ್ ಬುಕ್ಸ್ ಸಿಕ್ಸ್ ಟು ಸೆವೆಂತ್ ಓದಿ, ಹೆಂಗು ಸೈನ್ಸ್ ಸೋಷಿಯಲ್ ಓದಿ ಓದಿರ್ತಾರೆ. ಲಕ್ಷ್ಮೀಕಾಂತ್ ಇಂಗ್ಲಿಷ್ ಅಲ್ಲಿ ಇದೆ, ನೀವು ಡೆಫಿನೆಟ್ಲಿ ಒಳ್ಳೆಯ ಬುಕ್ ರೆಫರೆನ್ಸ್ ಮಾಡಿ, ಯು ಪಿ ಎಸ್ ಸಿ ಅವರೇ ಅದನ್ನೇ ಓದೋದು, ನಿಮ್ಗೆ ಎಲ್ಲದರಲ್ಲೂ ಕ್ಲಿಯರ್ ಆಗುತ್ತೆ. ಅದು ಲಕ್ಷ್ಮೀಕಾಂತ್ ಓದಿದ್ರೆ ಮತ್ತು ಇಂಗ್ಲಿಷ್ ಅಲ್ಲಿ ಇದೆ, ಬಟ್ ಕೆ ಎಮ್ ಸುರೇಶ್ ಮತ್ತು ಪಿ ಎಸ್ ಗಂಗಾಧರ್ ಕನ್ನಡದಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ, ಯಾವ್ದಾದ್ರು ಒಂದು ಅಥವಾ ಯಾವ್ದಾದ್ರು ಒಂದು ರೆಫರೆನ್ಸ್ ಬುಕ್ ಇಟ್ಕೊಳ್ಳಿ, ಅದು ಎರಡು ಓದಿದ್ರೆ ಬೆಟರ್, ಏನು ಸಮಸ್ಯೆ ಇಲ್ಲ. ಅನ್ನ ಅಕಾಡೆಮಿ ಫಾರ್ ರೋಮನ್ ಸೈನ್ ವೀಡಿಯೋಸ್ ಚೆನ್ನಾಗಿದೆ. ರೋಮನ್ ಸೈನಿ ಅಂತ ಅನ್ನ ಅಕಾಡೆಮಿ ಫೋಲ್ಡರ್ ಇದಾರಲ್ಲ, ಅವರು ವೀಡಿಯೋಸ್ಗಳು ಮಾಡಿದ್ರೆ ತುಂಬ ಫಾಸ್ಟ್ ಆಗಿ, ಒಂದು 15 ನಿಮಿಷ 20 ನಿಮಿಷದಲ್ಲಿ ಒಂದು ಇದ್ರ ಮುಗಿಸ್ತಾ ಹೋಗ್ತಾರೆ, ತುಂಬ ಚೆನ್ನಾಗಿದೆ. ಅನ್ನೋದೇ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ರಿಲೇಟೆಡ್ ಯಾವ್ದಾದ್ರು ವೆಬ್ಸೈಟ್ನ ಫಾಲೋ ಮಾಡಿ. ಎಕನಾಮಿಕ್ಸ್ ಏಟ್ ಕನ್ನಡ ಬುಕ್ಸ್ ಸಿಕ್ಸ್ ಸೆವೆಂತ್ ಅಷ್ಟೊಂದು ಎಕನಾಮಿಕ್ಸ್ ಅನ್ಕೊಂಡು ಏನಿಲ್ಲ, 8th ಸ್ಟಾರ್ಟ್ ಆಗುತ್ತೆ, 8th ಟ್ವೆಲ್ತ್ ವರ್ಗೂ ಓದಿ. ಮತ್ತೆ ಗ್ರಹಣ ಕೃಷ್ಣಮೂರ್ತಿ ಅವ್ರದ್ದು ಏನಾದರೂ ನಿಮಗೆ ರೆಫರೆನ್ಸ್ ಬೇಕಾದ್ರೆ ಇಟ್ಕೊಳ್ಳಿ. ಮತ್ತೆ ಮೃಣಾಲ್ ವಿಡಿಯೋಸ್ ಅಂತ ಬರುತ್ತೆ, ನೀವು ಎಕನಾಮಿಕ್ಸ್ ಇನ್ನೂ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು, ನನಗೆ ಇನ್ನೂ ಸಿಗು, ಇನ್ನೂ ಹೆಚ್ಚಿಗೆ ಓದಬೇಕು ಅಂದ್ರೆ ಓದಿ ಡೈಲಿ ಪ್ರೆಸೆಂಟ್ ಪೇಪರ್ ಎಕನಾಮಿಕ್ ಸೆಕ್ಷನ್ ಓದ್ತಾ ಹೋಗಿ. ಯಾಕೆಂದ್ರೆ ಎಕನಾಮಿಕ್ ಸೆಕ್ಷನ್ ತುಂಬ ಇನ್ಫ್ಲೇಷನ್ ಅಂದ್ರೆ ಏನು, ಸಾವರಿನ್ ಗೋಲ್ಡ್ ಬಾಂಡ್ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಎಲ್ಲಾ ಎಕ್ಸಾಮ್ಸ್ ರಿಲೇಟೆಡ್ ಆಗಿ ಹೇಳ್ತಿದ್ದೀನಿ. ಬಾರಿ ಓದಲಿ ಫಾರ್ ಪಿ ಎಸ್ ಐ ಪಿ ಸಿ ಅಲ್ಲ, ನೀವು ಒಂದ್ಸತಿ ಓದಿದ್ರೆ ಬಟ್ ಬೇಸಿಕ್ಸ್ ಬುಕ್ಸ್ ರೆಫರೆನ್ಸ್ ಬುಕ್ಸು ಸಾಕು, ನಿಮ್ಗೆ ಇನ್ನೂ ಹೆಚ್ಚಿನ ಓದಬೇಕು. ಇದನ್ನೆಲ್ಲ ಮಾಡಲೇಬೇಕು, ನೀವು ಪಿ ಸಿ ಗಾರ ಓದಿ, ಪಿ ಎಸ್ ಐ ಓದಿ, ಎಫ್ ಡಿ ಗಾರ ಓದಿ, ಕೆ ಅಂತದ್ ಓದಿ. ಇಷ್ಟು ಮಾಡಿದ್ರೆ ನಿಮ್ಗೆ ನಾಲೆಡ್ಜ್ ಬರುತ್ತೆ, ಏನಾದರೂ ಇದು ಬರುತ್ತೆ. ಇಲ್ಲಾಂದ್ರೆ ಯಾರೋ ಒಂದು ಬುಕ್ ತಗೊಂತೀರಾ, ಒಂದು ಬುಕ್ ತಗೊಂಡ್ಬಿಟ್ಟು ಓದ್ತೀರಾ, ಅದ್ರಲ್ಲಿ 70 ಕ್ವೆಶನ್ಸ್ ಬರುತ್ತೆ, ಇನ್ನು 30 ಕ್ವೆಶನ್ಗೆ ಏನು ಮಾಡ್ತೀರಾ, ಆ 30 ಕ್ವೆಶನ್ಸ್ ಡೆವಲಪ್ ಮಾಡಿದೆ ಈ ಬುಕ್ಸ್ಗಳು. ಅಂದ್ರೆ ನಿಮ್ಮಲ್ಲಿ ಆ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ತಾರೆ, ಅನಾಲಿಟಿಕಲ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾರೆ. ಓಲ್ಡ್ ಕ್ವೆಶನ್ ಪೇಪರ್ನ 50ರಿಂದ 60 ಕ್ವೆಶನ್ಸ್ ಮುಂದೆ ಮುಂದೆ ಇರ್ತಾರೆ, ನೀವು ಹೆಂಗೆ ಓದಿದ್ರು ಏನೇ ಓದಿದ್ರು ಓದಿದ್ರೆ ಓದ್ರು 20 ಕ್ವೆಶನ್ 20 ಮಾರ್ಕ್ಸ್ ಮಾಡ್ಬೋದು. ಹಳೆ ಕ್ವೆಶನ್ ಪೇಪರ್ ಅಂದ್ರೆ 50 ಕ್ವೆಶನ್ 50ರಿಂದ 60 ಕ್ವೆಶನ್ಸ್ ಮಾಡ್ಬೋದು. ಸ್ವಲ್ಪ ಎಲ್ಲ ಈ ತರ ಯಾರು ಬರೀ ಬುಕ್ ಅವ್ರು ಇವರು ಓದ್ ಬರೀ ಬುಕ್ ಓದಿದ್ರೆ ಒಂದು 70 ಕ್ವೆಶನ್ಸ್ ರೆಡಿ ಮಾಡ್ಬೋದು. ಇನ್ ಮಿಕ್ಕಿ ಕ್ವೆಶನ್ಸ್ ಹೆಂಗ್ ಮಾಡ್ತೀರಾ, ಅದಕ್ಕೆ ನೀವು ಥಿಂಕಿಂಗ್ ಕೆಪಾಸಿಟಿ ಬರಬೇಕು. ನಿಮ್ಗೆ ಎಲ್ಲ ಕ್ವೆಶನ್ 100 ಕ್ವೆಶನ್ಸ್ ಆನ್ಸರ್ ಮಾಡ್ಬೇಕು. ನೀವೆಲ್ಲ ಓದಿದ್ರಿ 100 ಕ್ವೆಶನ್ 100 ಕ್ವೆಶನ್ಸ್ ಆನ್ಸರ್ ಮಾಡ್ತೀರ, ಇಲ್ಲ ಒಂದೆರಡು ಬೌನ್ಸರ್ ಕ್ವೆಶನ್ಸ್ ಬರುತ್ತೆ, ಅವ್ರು ಯಾರು ಗೊತ್ತಿರಲ್ಲ, ಎಲ್ಲೋ ತೆಗೆದು ಹಾಕ್ಬಿಟ್ಟಿರ್ತಾನೆ, ಯಾವ್ದೋ ಡೈರೆಕ್ಟಾಗಿ ಕೇಳ್ಬಿಟ್ಟಿರ್ತಾನೆ, ಯಾವ್ದೋ ಒಂದು ಹೆಸರು ಕೇಳ್ಬಿಟ್ಟಿರ್ತಾರೆ, ಯಾವ್ದೋ ಗಿಡದ ಹೆಸರು ಕೇಳ್ಬಿಟ್ರೆ ಕ್ವೆಶನ್ ಪೇಪರ್ಗಳಲ್ಲಿ ಬೆಳೆ ಯಾವ್ದೋ ಒಂದು ಗಿಡದ ಹೆಸರು ಏನು ಸೈಂಟಿಫಿಕ್ ನೇಮ್ ಅಂತ ಕೇಳಿದ್ರೆ ಎಲ್ಲಾ ಸೈಂಟಿಫಿಕ್ ನೇಮ್ ತಿಳ್ಕೊಂಡಿರಕ್ಕಾಗುತ್ತೆ ಸಾಧ್ಯ. ಇಲ್ಲ ಕರೆಕ್ಟ್ ಆಫೀಸ್ ಇದ್ರೆ ಎರಡು ಓದ್ಕೊಂಡಿರ್ತೀವಿ, ಅದ್ಬಿಟ್ಟು ಏನು ಇಲ್ಲಾಂದ್ರೆ ಏನು ಓದಕ್ಕೋಗಿರ್ತೀವಲ್ವ. ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಹಂಗಾಗಿ ಬುಕ್ಸ್ ಓದ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ, ಗೊತ್ತಾಯ್ತಾ, ಶಾರ್ಟ್ ಕಟ್ ಮೇಲೆ ಯೂಸ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಹಂಗಾಗಿ ಈ ಬುಕ್ಸ್ಗಳು ಲಿಸ್ಟ್ ನೋಡಿ ನಾನು ಆಮೇಲೆ ಹೇಳ್ತೀನಿ ಯಾವ ಯಾವ ಬುಕ್ ಯಾವ ರೀತಿ ಓದ್ಬೇಕು ಅಂತ ನಾನು ಏನ್ ಮಾಡ್ತೀನಿ ಹೇಳ್ತೀನಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ, ಗೊತ್ತಾಯ್ತಾ. ಇದಾಯ್ತು ಸೈನ್ಸ್ ಎಕನಾಮಿಕ್ಸ್ ನೋಡ್ಕೊಂಡ್ರೆ ಆಯ್ತು. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಸೈನ್ಸ್ ಜನರಲ್ ಸೈನ್ಸ್ ಸಿಕ್ಸ್ ಟು 12 ಕನ್ನಡ ಬೋರ್ಡ್ಸ್ ಬುಕ್ಸ್ ಓದಿ. ಲೂಸೆಂಟ್ ಸೈನ್ಸ್ ಅಂತ ಬರುತ್ತೆ, ಕೆ ಎಮ್ ಸುರೇಶ್ ನಿತ್ಯ ಜೀವನ ವಿಜ್ಞಾನ ಇದೆ, ಚೆನ್ನಾಗಿದೆ. ವೆಂಕಟರಮಣಪ್ಪ ಅನ್ನೋರು ಬುಕ್ ಓದಿದ್ದೀನಿ, ಅವ್ರದ್ದು ಚೆನ್ನಾಗಿದೆ, ಒಂದ್ಸತಿ ನೀವು ಓದ್ಬೋದು. ಬಟ್ ಎಲ್ಲ ತಗೋಬೇಡಿ, ಅಪ್ ಟು ಸಿಕ್ಸ್ ಟು 12 ಕನ್ನಡ ಬೋರ್ಡ್ ಬುಕ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಓದಿ ನೋಟ್ಸ್ ಮಾಡ್ಕೊಂಡ್ರೆ ಏನ. ಆಮೇಲೆ ಅದ್ರ ಜೊತೆಗೆ ಎನ್ ಸಿ ಟಿ ಪಾಠಶಾಲಾ ವೀಡಿಯೋಸ್ ನೋಡಿ, ಯೂಟ್ಯೂಬ್ ವೀಡಿಯೋಸ್ ನೋಡಿ, ಯು ಪಿ ಎಸ್ ಸಿ ಎಕ್ಸಾಮ್ ರಿಲೇಟೆಡ್ ವೆಬ್ಸೈಟ್ ಫಾಲೋ ಮಾಡಿ. ವಾಟ್ ಇಸ್ ರಿಸಿ ಡಿಟೇಲ್ ಅಂತ ಕೊಡಿದ್ರೆ ನಿಮ್ಗೆ ತುಂಬಾ ಬರುತ್ತೆ. ಜಡತ್ವ ಅಂದ್ರೆ ಏನು ಅದೆಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಥವಾ ಪಾಠಶಾಲದಲ್ಲಿ ಕಾನ್ಸೆಪ್ಟ್ ಕ್ಲಿಯರಿಟಿ ಬರ್ತಾ ಮಾಡ್ಬೋದು. ಅಥವಾ ಇನ್ನೊಂದು ಹರಿಯಂತ ಸೈನ್ಸ್ ಅಂತ ಜನರಲ್ ಸೈನ್ಸ್ ಅಂತ ಅದು ಚೆನ್ನಾಗಿದೆ, ಬಟ್ ಇಂಗ್ಲಿಷ್ ಅಲ್ಲಿ ಇದೆ. ಇಲ್ಯೂಷನ್ ಸೈನ್ಸ್ ಮತ್ತೆ ಹರಿಯನ್ ಸೈನ್ಸ್ ಎರಡು, ಇಂಗ್ಲಿಷ್ ಅಲ್ಲಿ ಇರೋದ್ರೆ ಕನ್ನಡ ಮೀಡಿಯಂ ಹುಡುಗರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಟರ್ಮ್ಸ್. ನಾನ್ ಬಟ್ ನಿಮ್ಗೆ ಇಬ್ರು ಹೇಳೋದು ಹೇಳ್ತೀನಿ, ಕನ್ನಡ ಮೀಡಿಯಂ ಆಗಿರೋದು ಇಂಗ್ಲಿಷ್ ಮೀಡಿಯಂ ಆಗಿರೋದು ಎರಡರಲ್ಲೂ ತಿಳ್ಕೊಳ್ಳಿ. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ಮೊದಲು ರಿಹಿಡಿ ಅಂತಂದ್ರೆ ಕನ್ನಡ ಟೈಪ್ ಮಾಡ್ಬಿಟ್ಟಿರ್ತಾನೆ, ಗೊತ್ತಾಯ್ತಾ. ಮೇಲ್ಮೈ ಸೆಳೆತಾನ ಸರ್ಫೆಕ್ಟೇಷನ್ ಅಂತಲೇ ಇಂಗ್ಲಿಷ್ ಟೈಪ್ ಮಾಡ್ಬೇಕು, ಕನ್ನಡ ಟೈಪ್ ಮಾಡಿಸ್ಬಿಟ್ಟಿರ್ತಾನೆ ಆ ತರ. ಅದರಿಂದ ಅದು ಪ್ರಾಬ್ಲಮ್ ಆಗೋದು ಬೇಡ, ಎರಡರಲ್ಲೂ ಟರ್ಮ್ಸ್ ತಿಳ್ಕೊಳ್ಳಿ, ಗೊತ್ತಾಯ್ತಾ. ನೀವು ಓದೋ ಓದೋ ಲ್ಯಾಂಗ್ವೇಜ್ ಯಾವ್ದಾದ್ರು ಓದಿ, ಕನ್ನಡ ಅಥವಾ ಇಂಗ್ಲಿಷ್ ಓದಿ, ಬಟ್ ಟರ್ಮ್ಸ್ ಎರಡರಲ್ಲೂ ಗೊತ್ತಿರಬೇಕು, ಇಂಗ್ಲಿಷ್ ಗೊತ್ತಿರಬೇಕು, ಕನ್ನಡದ ಮ್ಯಾಕ್ಸಿಮಮ್ ಯಾವ ಲಾಸ್ಗಳಿದೆ, ಯೂನಿಟ್ ಆಫ್ ಮೋಷನ್, ಫ್ರಿಕ್ಷನ್ಸ್ ಆಗಿರ್ಬೋದು, ಫ್ರಿಕ್ಷನ್ ಘರ್ಷಣೆ ಅಂತ ಗೊತ್ತಿರಬೇಕು, ಆಕ್ಸಿಲರೇಷನ್ ಅಂದ್ರೆ ಗೊತ್ತಿರಬೇಕು, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್, ಸ್ಥಾನಪಲ್ಲಟ, ಇದರ ಬಗ್ಗೆ ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆಗಳು, ಜೈವಿಕ ತಂತ್ರಜ್ಞಾನ,
ಈ ತರ ನಿಮ್ಗೆಲ್ಲ ಏನ್ ಮಾಡ್ಬೇಕು ಗೊತ್ತಿರಬೇಕು, ಕನ್ನಡ ಗೊತ್ತಿರಬೇಕು, ಇಂಗ್ಲೀಷ್ ಗೊತ್ತಿರಬೇಕು, ಟೆರೆಸ್ಟ್ ಫಾರ್ಮಿಂಗ್ ಮತ್ತೆ ತೋಟಗಾರಿಕೆ ಆಗಿರ್ಬೋದು, ಹೈಡ್ರೋ ಫಾರ್ಮಿಂಗ್, ವಾಟರ್ ಯೂಸ್ ಮಾಡೋದು, ಈ ತರದ ಎಲ್ಲದೂ ಗೊತ್ತಿರಬೇಕು. ನೆಕ್ಸ್ಟ್ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗೆ ಸೆಕೆಂಡ್ ಕೃಷಿ ಬಯಾಲಜಿ ಬುಕ್ಸ್ ಬೇಸಿಕ್ ಕಾನ್ಸೆಪ್ಟ್ ಲಾಸ್ಟ್ 5 ಚಾಪ್ಟರ್ಸ್ ಓದಿ ಸಾಕು. ಇದು ಕನ್ನಡದಲ್ಲಿ ಎನ್ ಸಿ ಆರ್ ಟಿನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಬುಕ್. ನಮ್ಮ ಸ್ಟೇಟ್ ಸಿಲೆಬಸ್ ಬುಕ್ ಎಲ್ಲ ಎನ್ ಸಿ ಆರ್ ಟಿನ ಮಾಡ್ಕೊಂಡಿದ್ದೀವಿ. ಸೈನ್ಸ್ ಅಂತೂ ಎಲ್ಲ ಎನ್ ಸಿ ಆರ್ ಟಿ ಬಂದ್ಬಿಟ್ಟಿದೆ. ಅದಕ್ಕೆ ಬಯಾಲಜಿ ಬುಕ್ ನೀವು ಕನ್ನಡ ಮೀಡಿಯಂ ಸಿಗುತ್ತೆ, ತುಂಬಾ ಚೆನ್ನಾಗಿದೆ ಬುಕ್, ವೆರಿ ಇಂಪಾರ್ಟೆಂಟ್ ಬುಕ್. ನೀವು ಬಯಾಲಜಿ ಮಾತ್ರ ಸಖತ್ ಬುಕ್ ಇದೆ. ಅದು ಲಾಸ್ಟ್ 5 ಚಾಪ್ಟರ್ ಎನ್ವೈರನ್ಮೆಂಟಲ್ ಸಂಬಂಧಪಟ್ಟಿದೆ, ಬಯೋಟೆಕ್ನಾಲಜಿ ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ಓದ್ಕೊಳ್ಳಿ, ಬೇಕಾದ್ರೆ ಬುಕ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಆಫ್ಲೈನ್ ಅಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ. ನಿಮ್ಗೆ ಸಾಕಾಗುತ್ತೆ ಗವರ್ಮೆಂಟ್ ವೆಬ್ಸೈಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್. ಈಗ ಯಾವ್ದಾದ್ರು ಭೈರಪ್ಪ ಅವ್ರದ್ದು ರೆಫರೆನ್ಸ್ ತಗೋಬಹುದು, ಚೆನ್ನಾಗಿದೆ ಭೈರಪ್ಪ ಅವ್ರ ಬುಕ್. ಈ ಬಟ್ ಅಪ್ಡೇಟ್ ಮಾಡಿದಾರೆ ನನಗೆ ಗೊತ್ತಿಲ್ಲ, ನಾನು ಓದ್ಬೇಕಾದ್ರೆ ಇದನ್ನ ನಾವು ಓದ್ತಾ ಇದ್ವಿ, ಈಗ ಗೊತ್ತಿಲ್ಲ. ಆಮೇಲೆ ಗವರ್ಮೆಂಟ್ ವೆಬ್ಸೈಟ್ ಗಳು ಫಾಲೋ ಮಾಡಿ, ಎನ್ವೈರನ್ಮೆಂಟ್ ಸಂಬಂಧಪಟ್ಟ WHO ಆಗಿರ್ಬೋದು, ಮತ್ತೆ ಇನ್ನ ಯಾವ ಯುನೆಸ್ಕೋ ಆಗಿರ್ಬೋದು, ತುಂಬಾ ವೆಬ್ಸೈಟ್ ಗಳಿದೆ ಗವರ್ಮೆಂಟ್ ವೆಬ್ಸೈಟ್ ಗಳು. ಮತ್ತೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಎಕಾಲಜಿ ಸಚಿವಾಲಯದ ಒಂದು ಸುಮ್ಮನೆ ಏನಾದ್ರು ಅಪ್ಡೇಟ್ಸ್ ಗಳು ಬಂದ್ರೆ ಅದರಲ್ಲಿ ನೋಡ್ತಾ ಇರಿ, ಎಲ್ಲ ಸುಮ್ಮನೆ ಚೆಕ್ ಮಾಡ್ತಾರೆ. ಯೂಟ್ಯೂಬ್ ವಿಡಿಯೋಸ್ ಫಾರ್ UPSC ಎಕ್ಸಾಮ್ ರಿಲೇಟೆಡ್ ವೆಬ್ಸೈಟ್ಸ್. ಎನ್ವೈರನ್ಮೆಂಟ್ ಸಂಬಂಧಪಟ್ಟಾಗೆ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಅಲ್ಲಿ ಎಷ್ಟೋ ಕ್ವೆಶನ್ಸ್ ಬರ್ತಿರ್ತವೆ, ಅಥವಾ ನೀವು ಕರೆಂಟ್ ಅಫೇರ್ಸ್ ಓದ್ತಿರ್ತೀರ, ಯಾವ್ದೋ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರ್ಬೋದು, ಡೇಟಾ ಬುಕ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗ ಏನ್ ಮಾಡ್ತಾರೆ ಕ್ವೆಶನ್ಸ್ ಗಳು ಬರ್ತಾ ಇರುತ್ತೆ. ಅದನ್ನ ಟಾಪಿಕ್ ನೀವು ಅದ್ರಲ್ಲಿ ಎನ್ವೈರನ್ಮೆಂಟ್ ಸೈನ್ಸ್ ಅಲ್ಲಿ ನೀವು ಓದ್ಕೊಳ್ಳಿ. ಅದಕ್ಕೆ ಏನ್ ಸಪರೇಟ್ ಬುಕ್ಸ್ ತಗೊಂಡು, ಬೇಸಿಕ್ ಕಾನ್ಸೆಪ್ಟ್ ಏನು, ಫುಡ್ ಚೈನ್ ಅಂದ್ರೆ ಇದೆಲ್ಲ ನಡೆಯುತ್ತೆ, ಫುಡ್ ಚೈನ್ ಅಂದ್ರೆ ಏನು, ಆಕ್ಸಿಡೇಷನ್ ಅಂದ್ರೆ ಏನು, ಇದೆಲ್ಲ ಈ ಬಯಾಲಜಿ ಸೆಕ್ಷನ್ ಅಲ್ಲಿ ನೀವು ಈ ಲಾಸ್ಟ್ 5 ಚಾಪ್ಟರ್ ಓದಿದ್ರೆ ನಿಮ್ಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಅನಿಮಿ ಅಥವಾ ಈಗ ಜಲ ಸಂರಕ್ಷಣೆ ಅಂದ್ರೆ ಏನು, ಅದೆಲ್ಲ ನಿಮ್ಗೆ ಇದರಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಏನಾಗುತ್ತೆ ಕ್ಲಿಯರ್ ಆಗ್ತಾ ಹೋಗುತ್ತೆ 5 ಚಾಪ್ಟರ್ ಓದಿದ್ರೆ. ನೆಕ್ಸ್ಟ್ ಜಿ ಕೆ, ಟೋಟಲ್ ಜಿ ಕೆ ಅದು ಈ ಪ್ರಶಸ್ತಿಗಳು ಅದು ಇದು ಕೇಳ್ತಿರ್ತಾರೆ. ಜಿ ಕೆ ಸಂಬಂಧಪಟ್ಟಂಗೆ ಯಾವ್ದಾರು ಒಂದ್ ಯಾವ್ದಾರು ಒಂದು ಮಾರ್ಕೆಟ್ ಅಲ್ಲಿ ತಗೊಳ್ಳಿ ಬುಕ್ ನಾನು ಯಾವ್ದು ಅಂತ ಹೇಳ, ನಿಮ್ಗೆ ಇಷ್ಟ ಬಂದ್ರೆ ತಗೊಳ್ಳಿ. ಜಿ ಕೆ ಸಂಬಂಧಪಟ್ಟಂಗೆ ಗುಡ್ ವೆಬ್ಸೈಟ್ ಫಾಲೋ ಮಾಡಿ, ಕೇರ್ಫುಲ್ ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್. ಈಗ ನೋಡಿ ಹೆಂಗೆ ಅಂದ್ರೆ ನಿಮ್ ಸುತ್ತಮುತ್ತ ಜಿ ಕೆ ಸಂಬಂಧಪಟ್ಟಂಗೆ ಹೇಳಿ, ಕಾಂತಾರ ಮೂವಿ ಬಂತು, ಕಾಂತಾರ ಮೂವಿ ಬಗ್ಗೆ ಎಕ್ಸಾಮ್ ಅಲ್ಲಿ ನೀವು ಕೇಳಿದ್ರೆ ಹೆಂಗೆ ಯಾವ ಬುಕ್ ಅಲ್ಲಿ ಬಂದಿರಲ್ಲ, ಅಕಸ್ಮಾತ್ ಯಾರು ಕೊಟ್ಟಿರಲ್ಲ, ಈಗ ಕೊಡ್ತಾರೆ ಇನ್ನೆಲ್ಲ ಕೊಡ್ತಾರೆ. ಕಾಂತಾರ ಮೂವಿ ಎಷ್ಟು ಬಜೆಟ್ ಆಯ್ತು, ಏನಾಯ್ತು, ಅದ್ರ ಡೈರೆಕ್ಟರ್ ಯಾರು, ಹೀರೋಯಿನ್ ಯಾರು, ಅದ್ರಲ್ಲಿ ಸೈಡ್ ಫ್ಯಾಕ್ಟರ್ ಮಾಡಿದಾರೆ ಯಾರು, ಅದ್ರಲ್ಲಿ ನನಗೆ ಸೊಪ್ಪು ತಂದ್ಕೊಳ್ಳಿ ಅಂತ ಕೇಳಿದಾರೆ ಯಾರು, ಅದ್ರಲ್ಲಿ ಓಡದ ಕೋಣಗಳ ಹೆಸರುಗಳೇನು, ಆ ಕೋಣದ ಕರಿ ಕೋಣ ಎಷ್ಟು ಕಾಲಿತ್ತು, ಬಿಳಿ ಕೋಣ ಎಷ್ಟು, ಅದನ್ನೆಲ್ಲ ಕೊಟ್ಬಿಡ್ತಾರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ. ಬೇಕಿಲ್ಲ ಅದು, ಅಷ್ಟೆಲ್ಲ ಇನ್ಫಾರ್ಮೇಶನ್ ಬೇಕಿಲ್ಲ. ಕಾಂತಾರದ ಬಗ್ಗೆ ಯಾಕೆ ಹೇಳಿದ್ರು ಅಂದ್ರೆ ಅದ್ರ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು ಒಂದು, ಮತ್ತೆ ಅದು ಒಳ್ಳೆ ನಮ್ಮ ಕರ್ನಾಟಕದ ಒಂದು ಮೂವಿ, ಒಂದು ಜಗತ್ತಿನಾದ್ಯಂತ ಅಥವಾ ನಮ್ಮ ಪ್ರಪಂಚದಾದ್ಯಂತ ಹೇಳ್ಬೋದು, ಎಲ್ಲಾ ದೇಶಗಳಲ್ಲಿ ಪ್ರದರ್ಶನ ಕಂಡು ಒಳ್ಳೆ ಒಂದು ಕ್ರಿಟಿಕ್ಸ್ ಗೆ ಪಾತ್ರ ಆಗಿತ್ತು. ಹಾಗೆ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು, ಮತ್ತೆ ಏನೋ ಕ್ವಶನ್ ಕೇಳಿದ್ರು ನೋಡ, ಡೈರೆಕ್ಟರ್ ಯಾರು, ಅದ್ರ ಬಜೆಟ್ ಎಷ್ಟು, ಏನೂ ಕೇಳಿಲ್ಲ. ಅದು ಯಾವ ಒಂದು ಭೂತಾರಾಧನೆ ಅಂದ್ರೆ ಯಾವ ಒಂದು ಸಂಬಂಧ ಪೂಜೆಗೆ ಸಂಬಂಧಪಟ್ಟ, ಯಾವ ಒಂದು ಕಲ್ಚರ್ಗೆ ಸಂಬಂಧಪಟ್ಟ, ಕಲ್ಚರ್ ಸಂಬಂಧಪಟ್ಟಿರೋದು ಅಂತ ಕೇಳಿದ್ರು. ಯಾಕೆಂದ್ರೆ ನಮ್ಮ ಕರ್ನಾಟಕದ ಕಲ್ಚರ್ ಸಂಸ್ಕೃತಿ, ನಮ್ಮ ನೆಲ ನೆಲಮೂಲದ ಸಂಸ್ಕೃತಿ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿದ್ರಿಂದ ಆ ಕ್ವಶನ್ಸ್ ಕೇಳಿದ್ರೆ, ಆದ್ರಿಂದಲೇ ಅದಕ್ಕೆ ಹೇಳೋದು ನಮ್ ಅಂದ್ರೆ ಬೇಸ್ ಏನಂತಂದ್ರೆ ಕಲ್ಚರ್ಗೆ ಸಂಬಂಧಪಟ್ಟಿದ್ರಿಂದ ಕ್ವಶನ್ಸ್ ಕೇಳಿದ್ರೆ ಅಷ್ಟೇ. ಅದೇ ಅದೇ ಬೇರೆ ಅದ್ರ ಸಂಬಂಧಪಟ್ಟ ಅದ್ರ ಜೊತೆಗೆ KGF ಬಂತು, ಅದ್ರ KGF ಬಗ್ಗೆ ಕೇಳಿಲ್ಲ. ಯಾಕೆಂತಂದ್ರೆ ಅದು ಕಮರ್ಷಿಯಲ್ ಮೂವಿ, ಇದು ಕಮರ್ಷಿಯಲ್ ಮೂವಿನೇ ಆದ್ರೂ ಬಟ್ ಕೆಲವೊಂದು ನಮ್ಮ ಸಂಸ್ಕೃತಿನ ರೆಪ್ರೆಸೆಂಟ್ ಮಾಡೋದ್ರಿಂದ ಅದಕ್ಕೆ ಏನ್ ಮಾಡಿದ್ರು, ಅದನ್ನ ನಮ್ಮ ದಕ್ಷಿಣ ಕನ್ನಡ ಉತ್ತರಾಯಣ ಕೋಸ್ಟಲ್ ಏರಿಯಾ ಒಂದು ಕಲ್ಚರ್ ಕೋಣ ಇದು ಕಂಬಳ ಆಗಿರ್ಬೋದು ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರೆ ಆ ಫಿಲಮ್ ಒಳ್ಳೆ ಕ್ರಿಟಿಕ್ಸ್ ಬಂದಿದ್ರಿಂದ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ರು. ಬಿಟ್ರೆ ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್. ನೆಕ್ಸ್ಟ್ ಹಳ್ಳಿ ಕಾರರು, ಈಗ ಹಳ್ಳಿ ಕಾರರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಅದು ಯಾಕೆ ನಮ್ಮ ಒಂದು ತಳಿ ನಮ್ಮ ಕರ್ನಾಟಕದ ಒಂದು ತಳಿ ಆಗಿರೋದ್ರಿಂದ ಅದ್ರ ಬಗ್ಗೆ ಕ್ವಶನ್ಸ್ ಬಂದೇ ಬಂದಿರುತ್ತೆ. ಅದಕ್ಕೇನು ಬೇರೆ ಬುಕ್ಸ್ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಜಿಯೋಗ್ರಫಿಲಿ ಬರುತ್ತೆ ಕರ್ನಾಟಕದ ಜಾನುವಾರು ತಳಿಗಳು ಅಂತ ಅಲ್ಲೂ ಬರುತ್ತೆ, ಬಟ್ ಜನರಲ್ ಕಾಮನ್ ಆಗಿ ನಮ್ಮ ಮಲ್ನಾಡ್ ಗಿಡ್ಡ ಆಗಿರ್ಬೋದು, ನಮ್ಮ ಮುರ್ರಾ ತಳಿ ಆಗಿ ಎಮ್ಮೆ ಆಗಿರ್ಬೋದು, ಧಾರವಾಡದ ಎಮ್ಮೆ ಆಗಿರ್ಬೋದು, ಮತ್ತಿನ ಇದು ಬನ್ನೂರು ಕುರಿ ಆಗಿರ್ಬೋದು, ಇವೆಲ್ಲ ಕಾಮನ್ ಸೆನ್ಸ್ ಗೊತ್ತಿರುತ್ತೆ. ಒಂದ್ ಪ್ಲೇಸ್ ಅಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೆ ಮೈಸೂರು ಪಾಕ್ ಇರ್ಬೋದು, ಈ ತರದವೆಲ್ಲ ಬುಕ್ ಅಲ್ಲಿ ಓದ್ಬೇಕು ಅಂತೀನಿ, ಜನರಲ್ ತಿಳ್ಕೊಂಡ್ರು ನಾವು ಅದನ್ನ ಆ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋಗ್ಬೋದು. ಹಂಗಾಗಿ ಯಾವ್ದಾರ ಒಂದು ನಿಮ್ ಸುತ್ತಮುತ್ತ ಸರೌಂಡಿಂಗ್ಸ್ ನೀವು ಯೂಸ್ ಮಾಡೋ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಚಾನಲ್ ಇಲ್ಲ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕ್ವಶನ್ ಆನ್ಸರ್ ಮಾಡ್ಬೋದು. ಬರೀ ಓದು ಅಂತಂದ್ರೆ ಬರೀ ಸುತ್ತಮುತ್ತ ಕುತ್ಕೊಂಡು ಬುಕ್ ಕುತ್ಕೊಂಡೇ ಓದೋದಲ್ಲ, ನಮ್ಮ ಸುತ್ತಮುತ್ತ ಅಬ್ಸರ್ವೇಷನ್ ಮಾಡೋದು ನಮ್ಮ ಕಾಂಪಿಟೇಟಿವ್ ಸ್ಕಿಲ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಗೊತ್ತಾಯ್ತಾ. ಅದರಿಂದಲೇ ನೀವು ಕಲಿಯೋದು, ಅದರಿಂದಲೇ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಬರೋದು ಆಯ್ತಾ. ನೆಕ್ಸ್ಟ್ ಮೆಟಾ, ಗೂಗಲ್, ಈಗ ಗೂಗಲ್ ಇದ್ಯಾರು ಸಿಇಒ ಯಾರು ಅಂತ ಕೇಳಿದ್ರೆ ಬುಕ್ ತಗೊಂಡ ಓದ್ಬೇಕು. ಯಾಕೆಂದ್ರೆ ಸುಂದರ್ ಪಿಚೈ, ಸುಂದರ್ ಪಿಚೈ ಅವ್ನು ನಮ್ಗೆ ಭಾರತದವನು,
ಅವ್ನ ಸ್ಟೇಟಸ್ ಆಗ್ತಿರ್ತೀರ, ಅವ್ನು ಮಾತಾಡಿದಾಗ್ತಿರ್ತೀರ, ಅವ್ನು ನಮ್ಮ ಕರ್ನಾಟಕದ ನಮ್ಮ ಭಾರತನು ಅಂತ ಅಂದ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಕೋತೀವಿ. ಈಗ ರಿಷಿ ಸುನಕ್ಕು ಇದಾಗ ಅದೆಲ್ಲ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಓದಿರ್ತೀವಿ, ಮತ್ತೆ ಸ್ಟೇಟಸ್ ನೋಡಿದ್ರೆ ನಿಮ್ಗೆ ಎಷ್ಟು ವಿಷಯ ಹೇಳ್ಕೊಂತೀರ, ವಾಟ್ಸ್ಆಪ್ ಸ್ಟೇಟಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು ಕೊಹ್ಲಿ ಎಷ್ಟು ನೋಡಿದ, ಕೊಹ್ಲಿ ಏನೋ ಅಚೀವ್ಮೆಂಟ್ ಆಯ್ತು ಅಂತಂದ್ರೆ, ಯಾರಾದ್ರೂ ಒಬ್ರು ಸಾಧನೆ ಮಾಡಿದ್ರೆ ಎಲ್ಲ ವಾಟ್ಸ್ಆಪ್ ಹಾಕಿರ್ತೀವಿ, ಆಲ್ಮೋಸ್ಟ್ ಗೊತ್ತಾ, ಎಲ್ಲ ಸ್ಟೇಟಸ್ ಸ್ಟೇಟಸ್ ಶೇರ್ ಮಾಡಿರ್ತೀವಿ. ಅದನ್ನು ತಿಳ್ಕೊಂಡ್ರೆ ಸಾಕು, ಏನಕ್ಕೆ ಏನಾದ್ರು ಈಗ ಒಲಿಂಪಿಕ್ ನಡೀತಾ ಇರುತ್ತೋ ಯಾರಾದ್ರೂ ಇದ್ರೆ ಏನ್ ಮಾಡ್ತಾರೆ ಸ್ಟೇಟಸ್ ಹಾಕಿರ್ತಾರೆ, ಪಿ ವಿ ಸಿಂಧು ಇದ್ರೆ ಸ್ಟೇಟಸ್ ಹಾಕಿರ್ತೀವಿ, ನಮ್ಮ ಮೀರುಬಾಯಿ ಚಾನಲ್ ಇದ್ರೆ ಸ್ಟೇಟಸ್ ಹಾಕಿರ್ತೀವಿ. ಆ ಸ್ಟೇಟಸ್ ಹಾಕ್ಬಿಟ್ಟು ಒಂದು 2 ನಿಮಿಷ ಗೂಗಲ್ ಮಾಡಿ ನೋಡಿದ್ರಾಯ್ತು, ಏನಕ್ಕೆ ಗೆದ್ರು, ಯಾವ ವೇಟ್ ಲಿಫ್ಟಿಂಗ್ ಅಲ್ಲಿ ಗೆದ್ರ, ಯಾವ್ದು ಗೆದ್ರು, ಅದನ್ನ ಕರೆಂಟ್ ಅಫೇರ್ಸ್ ಅಂತ ಅಂದ್ಬಿಟ್ಟು ಅದನ್ನ ಬುಕ್ ಅಲ್ಲಿ ಕುತ್ಕೊಂಡು ಓದಿ. ವರ್ಲ್ಡ್ ಕಪ್ ಗೆದ್ರಪ್ಪ, ಯಾರು ಅರ್ಜೆಂಟೈನದವ್ರು ಗೆದ್ರು, ಯಾರು ಗೆದ್ರು, ಅರ್ಜೆಂಟೈನಾ ಗೆದ್ರು, ಯಾರ ಮೇಲೆ ಗೆದ್ರು, ಸ್ಪೇನ್ ಮೇಲೆ, ಫ್ರಾನ್ಸ್ ಮೇಲೆ ಗೆದ್ರು, ಯಾರು ಎಷ್ಟು ಗೋಲ್ ಹೊಡೆದ್ರು, ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆಯ್ತು ಅದನ್ನೆಲ್ಲ ಸ್ಟೇಟಸ್ ಆಗ್ತಿರ್ತಾರೆ. ಮೆಸ್ಸಿ ಬಗ್ಗೆ ಮೆಸ್ಸಿ ಅಭಿಮಾನಿಗಳು ಆಗ್ತಿರ್ತಾರೆ. ಹಿಂಗೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಲ್ಲೂ ಕಲಿಯೋದು ತುಂಬಾ ಇರುತ್ತೆ, ಗೊತ್ತಾಯ್ತಾ? ನಾವು ಅನ್ಕೊಂತೀವಿ ನಮ್ಮ ಸರೌಂಡಿಂಗ್, ನಾವು ಏನ್ ಹೋಗ್ತೀವಿ ಬುಕ್ಕಲ್ಲೇ ಒಂದು ಬುಕ್ಕಲ್ಲೇ ಒಂದು, ನಮ್ಮ ಸರೌಂಡಿಂಗು, ನಮ್ಮ ಎಲ್ಲಾ ಟೆಕ್ನಾಲಜಿ ಎಲ್ಲ ಗೊತ್ತಿದೆ. ನಿಮ್ಗೆ 5G ಟೆಕ್ನಾಲಜಿ ಬಂದಿದೆಯಪ್ಪ, ನಿಮ್ಮ ಮೊಬೈಲ್ 5G ಅಂತ ತೋರಿಸ್ತಾ ಇದೆ, ಅಪ್ಡೇಟ್ ಯುವರ್ ಫೋನ್ ಟು ಅಪ್ಡೇಟ್ ಯುವರ್ ನೆಟ್ವರ್ಕ್ ಟು 5G ಅಂತ ಬರುತ್ತೆ. ಏನು ಸುಮ್ಮನೆ ಗೂಗಲ್ ಮಾಡು, ವಾಟ್ ಇಸ್ 5G, ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ 5G ಆ್ಯಂಡ್ 2G, ಗೊತ್ತಾಯ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇರ್ತೀವಿ. ಏನು ನೀನು ಡೈಲಿ ಯೂಸ್ ಮಾಡ್ತೀಯ, ನೀನೇನಾದ್ರೂ ಟೈಪ್ ಮಾಡಕ್ ಹೋದಾಗ ಅಥವಾ ನೀನೇನಾದ್ರೂ ಗೂಗಲ್ ಅನ್ನು ಸರ್ಚ್ ಮಾಡಿದಾಗ ಅದು ನಿಮಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಡಕ್ಟ್ ತೋರಿಸ್ತಾ ಇರ್ತೀವಿ. ಎಕ್ಸಾಂಪಲ್, ಏನೇನಾದ್ರು ಕ್ರಾಕ್ಸ್ ಚಪ್ಲಿ ಬಗ್ಗೆ ಅಥವಾ ಯಾರೋ ಒಂದು ಚಪ್ಲಿನೋ ಅಥವಾ ಯಾವ್ದಾದ್ರು ಒಂದು ಲೈಕ್ ಬ್ಯಾಗೋ ಅಥವಾ ಏನಾದ್ರು ಒಂದು ಮೆಟೀರಿಯಲ್ ಸರ್ಚ್ ಮಾಡ್ತೀವಿ ಅನ್ಕೋ, ಫೋನೇ ಸರ್ಚ್ ಮಾಡಿರ್ತೀವಿ ಅನ್ಕೋ, ಇದರ ವಾಟ್ ಇಸ್ ದ ಪ್ರೈಸ್ ಆಫ್ ಐಫೋನ್ ಅಂತ ಕೇಳ್ತೀವಿ, ಐಫೋನ್ 13 ಅಂತ. ನಿಮಗೆ ತುಂಬಾ ಯಾವ್ಯಾವ ಬ್ರ್ಯಾಂಡ್, ಯಾವ್ಯಾವ ಕಂಪ್ನಿನಲ್ಲಿ ಎಷ್ಟು, ಯಾವ ಮಾರ್ಕೆಟ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಇದೆ, ಯಾವ ಕಂಪ್ನಿ ಮೊಬೈಲ್ ಫೋನ್ಸ್ ಇದೆ, ಈ ನಿಮ್ ರೇಂಜ್ ಅಲ್ಲಿ ಎಷ್ಟು ಮೊಬೈಲ್ ಫೋನ್ಸ್ ಇದೆ, ಎಲ್ಲಾ ತೋರಿಸುತ್ತೆ. ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಿನ್ನ ನೀನ್ ನೀನು ಒಂದು ಮಾಡೋ ಕೊಟ್ಟ ಇನ್ಪುಟ್ ಡಾಟಾ ಉಪಯೋಗಿಸ್ಕೊಂಡು ನೀ ಯಾವ್ದು ಅವಶ್ಯಕತೆ ಇದೆ ಅಂತ ಅದು ನಿನಗೆ ತೋರಿಸ್ಕೊಡ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನೇ ನೀವು ಜನರಲ್ ತಿಳ್ಕೊಳ್ತಾ ಹೋಯ್ತು ಅಂದ್ರೆ ಡೆಫಿನೆಟ್ಲಿ ಸೈನ್ಸ್ ಅಲ್ಲಿ ಅಥವಾ ಏನು ಕರೆಂಟ್ ಅಫೇರ್ಸ್ ಅಲ್ಲಿ ಅಥವಾ ಜಿ ಕೆ ನಲ್ಲಿ ಆರಾಮಾಗಿ ಪಾಸ್ ಮಾಡಬಹುದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಂದ್ಬಿಟ್ಟು ನಾನು ತುಂಬಾ ಟೈಮ್ ಆಗ್ತಿದೆ. ಪ್ರಜಾವಣೆ ಆಗಿರ್ಬೋದು, ಇಂದು ಯೋಜನೆ ಓದ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಗೆ ಹೇಳಿದ್ದೀನಿ ಆಲ್ರೆಡಿ, ಯೋಜನೆ ಹೆಂಗ್ ಓದ್ಬೇಕು, ಪ್ರಜಾವಣೆ ಹೆಂಗ್ ಓದ್ಬೇಕು, ಮ್ಯಾಗಝಿನ್ ಹೆಂಗ್ ಓದ್ಬೇಕು ಅಂತ ಹೇಳಿದ್ದೀನಿ. ವೆಬ್ಸೈಟ್ ಗಳು ಫಾಲೋ ಮಾಡಿ, ಗೌರ್ಮೆಂಟ್ ವೆಬ್ಸೈಟ್ಸ್ ಆಗಿರ್ಬೋದು, ಯಾವ್ದೇ ವೆಬ್ಸೈಟ್ ಆಗಿರ್ಬೋದು, PNB ಅಥವಾ ಗೌರ್ಮೆಂಟ್ ವೆಬ್ಸೈಟ್ ಇದೆಯಲ್ಲ ಅದು ಪ್ರೆಸ್ ಬ್ಯೂರೋ ಆಫ್ ಇಂಡಿಯಾ, ಅದನ್ನು ಫಾಲೋ ಮಾಡಿ, ಅಥವಾ ಟೈಮ್ಸ್ ಆಫ್ ಇಂಡಿಯಾ ಪ್ರಜಾವಾಣಿ ಪೇಪರ್, ಈ ತರ ವೆಬ್ಸೈಟ್ ಗಳು ನೀವು ಇನ್ಸ್ಟಾಗ್ರಾಮು ಆಗ್ಲಿ ಫೇಸ್ಬುಕ್ ಯೂಸ್ ಮಾಡಿ ಬೇಡ ಅನ್ನಲ್ಲ, ಬಟ್ ಎಲ್ಲಾನು ಯಾವ್ದಾದ್ರು ಫಾಲೋ ಮಾಡ್ಬೋದಾ? ಪ್ರೈಮ್ ಮಿನಿಸ್ಟರ್ ಫಾಲೋ ಮಾಡಿ, UPSC ವೆಬ್ಸೈಟ್ ಫಾಲೋ ಮಾಡಿ, ಮತ್ತೆ ಪ್ರೆಸಿಡೆಂಟ್ ಫಾಲೋ ಮಾಡಿ, ಅವರಿಗೆಲ್ಲ ಪ್ರೆಸಿಡೆಂಟ್ ಕೂಡ ಅವ್ರು ಏನಾದ್ರು ಅಪ್ಡೇಟ್ ಕೊಡ್ತಾರೆ, ಅವ್ರೆಲ್ಲರೂ ಹೋಗಿದ್ರೆ ಎಲ್ಲರೂ ಬಂದ್ರೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತೆ ಗೌರ್ಮೆಂಟ್ ವೆಬ್ಸೈಟ್ಗಳು ಇದ್ರೆ ತುಂಬಾ ಇದಾವೆ, ಇಸ್ರೋ ಆಗಿರ್ಬೋದು, ಸರ್ಚ್ ಕೂಡ ಏನಾದ್ರು ಅಪ್ಡೇಟ್ಸ್ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಇದ್ರಲ್ಲಿ ಬರ್ತಾ ಇರ್ತಾರೆ, ಫೇಸ್ಬುಕ್ ಅಲ್ಲಿ ಬರ್ತಾ ಇರ್ತಾರೆ, ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅವನ್ನೆಲ್ಲ ನೋಡ್ತಾ ಬನ್ನಿ, ಅಂತವಕ್ಕೆ ಲೈಕ್ ಶೇರ್ ಮಾಡಿ, ಅಂತವನ್ನ ಇದು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅದೇ ತರ ನೋಟಿಫಿಕೇಶನ್ ಬರ್ತವೆ. ಅವಾಗ ನೀವೇನೇ ಹೊಡೆದ್ರು ಅಥವಾ ನೀವು ಏನು ಓಪನ್ ಮಾಡಿದ್ರು ನಿಮ್ಗೆ ಎಕ್ಸಾಮ್ ರಿಲೇಟೆಡ್ ಕಾಣಿಸ್ತಾ ಇರ್ಬೇಕು, ಆ ತರ ನೀವು ನಿಮ್ಮ ಇದನ್ನ ಇಂಟರ್ಫೇಸ್ ನ ಸೆಟ್ ಮಾಡ್ಕೊಳ್ಳಿ. ಗೊತ್ತಾಯ್ತು? ಇಂಟರ್ಫೇಸ್ ಅಂತಂದ್ರೆ ನೀವು 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 ಪ್ರತಿಯೊಂದು ಸರ್ಚ್ ಮಾಡಿದ್ರು ನಿಮ್ ಕಣ್ಣಿಗೆ ಯಾವ್ದು ಕಾಣ್ತಾ ಇರ್ಬೋದು, ಕರೆಂಟ್ ಅಫೇರ್ಸ್ ಅಥವಾ ಎಕ್ಸಾಮ್ ರಿಲೇಟೆಡ್ ಕಾಣಿಸ್ತಾ ಇರ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಸಿಕ್ಸ್ ಸ್ಟುಡೆಂಟ್ ಬೇಸಿಕ್ ಕಾನ್ಸೆಪ್ಟ್ ಓದ್ಕೊಳ್ಳಿ, ಟೆಂತ್ ವರ್ಗು ಬೋಡ್ಮಸ್ ಫಾರ್ಮುಲಾ ಆಗಿರ್ಬೋದು, ಪೈಥಾಗೋರಸ್ ಥಿಯರಂ ಇರ್ಬೋದು, ಇದಕ್ಕೆ ನಿಮಗೆ ಕ್ಯೂಬ್ ರೂಟ್ ಗೊತ್ತಿರಬೇಕು, ಸ್ಕ್ವೇರ್ ರೂಟ್ಸ್ ಗೊತ್ತಿರಬೇಕು, ಟ್ರಯಾಂಗಲ್ಸ್ ಅಂದ್ರೆ ಗೊತ್ತಿರಬೇಕು, ಆಂಗಲ್ ಆಫ್ ಎಷ್ಟು ಆಂಗಲ್, ಯಾವ ಥರ ಟ್ರಯಾಂಗಲ್ಸ್ ಇದಾವೆ ಗೊತ್ತಿರಬೇಕು, ಅಕ್ಯೂಟ್ ಆಂಗಲ್, ಅಪ್ಟ್ಯೂಸ್ ಆಂಗಲ್ ಅವೆಲ್ಲ ಗೊತ್ತಿರಬೇಕು, ಆಂಗಲ್ಸ್ ಗಳ ಬಗ್ಗೆ ಆಗಿರ್ಬೋದು, ಪೈಥಾಗೋರಸ್ ಥಿಯರಂ ಆಗಿರ್ಬೋದು, ಬೋಡ್ಮಸ್ ಫಾರ್ಮುಲಾ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಗುರುರಾಜ್ ಗುರುಗಳ ಸರ್ ಒಂದು ಬುಕ್ ಇದೆ ಕನ್ನಡದಲ್ಲಿ, ಅರಿ ಅಂತ ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನ ಚೆನ್ನಾಗಿ ಓದ್ಕೊಂಡ್ರೆ, ಈಶ್ವರ್ ಗ್ರೀಕ್ ಕ್ಲಾಸ್ ಅವ್ರು ಕನ್ನಡದಲ್ಲಿ ಇದೆ, ಇನ್ನೊಬ್ರು ಮೆಂಟಲ್ ಎಬಿಲಿಟಿ ಮಾಡ್ತಾರೆ ಹಿಂದಿನಲ್ಲಿ, ಚೆನ್ನಾಗಿರುತ್ತೆ ಕೇಳಿ, UPSC ಎಲ್ಲ ಮಾಡ್ತಾರೆ, ವೆರಿ ಫೇಮಸ್ ಇದೆ ಅವರು, ನೀವು ಅದೇ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರದ್ದು ಇಸ್ಕೊಂಡು ವಿಡಿಯೋಸ್ಗಳು ನೋಡೋದ್ರಿಂದ ನಿಮಗೆ ಮೆಂಟಲ್ ಎಬಿಲಿಟಿ ಕಲಿಯಬಹುದು. ಕನ್ನಡ ಮೀಮ್ ಹುಡುಗರಿಗೆ ಅಥವಾ ಆರ್ಟ್ಸ್ ಹುಡುಗರಿಗೆ ನಮ್ಮ ಕನ್ನಡ ಮೆಂಟಲ್ ಎಬಿಲಿಟಿ ಕಷ್ಟ ಆದರೆ ಸಿಂಪಲ್ ಮೆಂಟಲ್ ಎಬಿಲಿಟಿ ಇರುತ್ತೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಕನ್ನಡ ಇನ್ನೇನು ಕನ್ನಡ ಅಂತಂದ್ರೆ ಕನ್ನಡ ಕೈಪಿಡಿ ಹೋದ್ರೆ ಕನ್ನಡ ಸಂಬಂಧಪಟ್ಟ ಯಾವುದೇ ಕವಿಗಳಾಗಿರ್ಬೋದು ಕೃತಿಗಳಾಗಿರ್ಬೋದು ಅದ್ರಲ್ಲಿ ನಿಮ್ಗೆ ಕವರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕರ್ನಾಟಕ ಸಂಬಂಧಪಟ್ಟ ಹಿಸ್ಟ್ರಿ, ಕರ್ನಾಟಕ ಆಫ್ ಹಿಸ್ಟ್ರಿ, ಎಕನಾಮಿಕ್ಸ್, ಆರ್ಟ್ ಅಂಡ್ ಕಲ್ಚರ್, ಸೈನ್ಸ್, ಟೆಕ್ನಾಲಜಿ, ಗೌರ್ಮೆಂಟ್, ಇದೆಲ್ಲ ಕರ್ನಾಟಕ ಕೈಪಿಡಿ ತುಂಬಾ ವೆರಿ ಇಂಪಾರ್ಟೆಂಟು ಬುಕ್ಕು. ನೀವು ಯಾವುದೇ KSC ಎಕ್ಸಾಮ್ಸ್ ಓದಿದ್ರೆ ಅಂತ ಅಂದ್ರೆ ಗೌರ್ಮೆಂಟ್ ಬುಕ್ಸ್ ಇದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ, ಅದ್ರ PDF ಇದೆ, ಮತ್ತೆ ಅದ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಅದರಲ್ಲಿ ಬರ್ದಾಕಿದ್ದೀನಿ. ಅದು ಯಾವ್ದು ಓದ್ಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಕೊಂಡು, ಜಿಯೋಗ್ರಫಿ, ಎಕನಾಮಿಕ್ಸ್, ಆರ್ಟ್ ಅಂಡ್ ಕಲ್ಚರು, ಸೈನ್ಸ್, ಟೆಕ್ನಾಲಜಿ, ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಕವರ್ ಆಗಿದೆ. ಅದೊಂದು ಬುಕ್ ಹೋದ್ರೆ ನಿಮ್ ಕರ್ನಾಟಕದ ಬಗ್ಗೆ ಫುಲ್ ಮಾಹಿತಿ ಬರುತ್ತೆ,
ಹಾಗಾಗಿ ಅಷ್ಟು ವೆರಿ ಇಂಪಾರ್ಟೆಂಟ್ ಕರ್ನಾಟಕಕ್ಕೆ ಇಬ್ಬಿಡಿ. ಈ ಕನ್ನಡ ವರ್ಷನ್ ಸಿಗ್ತಾ ಇಲ್ಲ, ಇಂಗ್ಲಿಷ್ ವರ್ಷನ್ ಇದೆ. 600 ರೂಪಾಯಿ ಬುಕ್ಕು, 600 ರೂಪಾಯಿ ಒಳ್ಳೆ ಕ್ವಾಲಿಟಿ ಬುಕ್ಕು ವಿತ್ ಪಿಕ್ಚರ್ ಎಲ್ಲ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ತಗೊಳ್ಳಿ, ಒಂದು ಬುಕ್ ಇಟ್ಟು ಇಟ್ಕೊಳ್ಳಿ ಮಾತ್ರ, ಓಕೆನಾ? ನೆಕ್ಸ್ಟ್ ಆ ಹಳೆ ವರ್ಷದ ಕ್ವಶನ್ ಪೇಪರ್ಗಳು, 10 ವರ್ಷದ ಕ್ವಶನ್ ಪೇಪರ್, 15 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ನೀವು ಸಾಲ್ವ್ ಮಾಡಿದ್ರೆ ಇಷ್ಟು ಕರೆಕ್ಟ್ ಸಾಲ್ ಆಗುತ್ತೆ. ಇದನ್ನ 2-3 ಸರಿ ಸ್ಟಾರ್ಟ್ ಮಾಡಿ. ಮತ್ತೆ 13 ನೋಟ್ಸ್, ಇವರು ಹ್ಯಾಂಡ್ ರೈಟನ್ ನೋಟ್ಸ್ 13-13 ನೋಟ್ಸ್ ಪ್ರಿಫರ್ ಮಾಡ್ಕೊಳ್ಳಿ. ನಿಮ್ದೇ ಹ್ಯಾಂಡ್ ರೈಟನ್ ನೋಟ್ಸ್ ಇರಬೇಕು. ನಿಮ್ದು ಹ್ಯಾಂಡ್ ರೈಟನ್ ನೋಟ್ಸ್ ಇದ್ರೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಇಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೇಳಿ, ಹ್ಯಾಂಡ್ ರೈಟನ್ ನೋಟ್ಸ್ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ದೇ ಅದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರವಣಿಗೆ ಇಟ್ಕೊಂಡ್ರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಪ್ಪ, ಈಗ ಬೇಗ ಬೇಗ ಹೋಗ್ತೀನಿ, ತಿಳ್ಕೊಂಬಿಡಿ ಬೇಗ ಬೇಗ ಪಟಾಫಟ್ಟನೆ. ಏನು ಹೆಂಗೆ ಹೆಂಗೆ ಓದಬೇಕು, ಒಂದು ಸ್ಟ್ರಾಟಜಿ ನಾನೇ ಮಾಡಿರೋದು. ಇದು ಫುಲ್ ಓವರ್ ಆಲ್ ಸ್ಟ್ರಾಟಜಿ ಪ್ರಿಪರೇಷನ್ ಫಸ್ಟ್ ಟೈಮ್ ಮಾಡಿದ್ರೆ, ಫಸ್ಟ್ ಟೈಮ್ ಕ್ಲಿಯರ್ ಮಾಡ್ತೀನಿ ಅಂತ ಯಾರು ಹೊರಟಿದ್ದಾರೆ ಅವ್ರಿಗೆ. ಹಿಂಗೆ ಓದಿದ್ರೆ ಆಗುತ್ತೆ, ಇದು ನನ್ನ ಒಂದು ಒಂದು ಅಸಂಪ್ಷನ್ನು, ನನ್ನ ಒಂದು ಸ್ಟ್ರಾಟಜಿ. ನೀವು ಬೇಕಾದನ್ನ ಚೇಂಜ್ ಮಾಡ್ಕೊತ ಹೋಗ್ಬೋದು, ಚೇಂಜ್ ಮಾಡ್ಕೊಂಡು ನಿಮ್ದೇ ಆದಂತ ಸ್ಟ್ರಾಟಜಿ ಮಾಡ್ಕೊಂಡು ಮಾಡ್ಬೋದು. ನಾನು ಒಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ, ಎಷ್ಟು ದಿನ ಎಷ್ಟು ಬುಕ್ಸ್ ಮಾಡ್ಬೋದು ಅಂತ. ಫಸ್ಟ್ ಏನ್ ಮಾಡಿ, ಫಸ್ಟ್ ಕ್ವಶನ್ ಪೇಪರ್ ತಗೊಳ್ಳಿ. ಯಾವ್ದೇ ಎಕ್ಸಾಮ್ ಪೇಪರ್, ಬಿ ಎಸ್ ಆಗಿರ್ಬೋದು, ಬಿ ಸಿ ಆಗಿರ್ಬೋದು, ಕೆ ಎಸ್ ಪ್ರಿಲಿಮ್ಸ್ ಆಗಿರ್ಬೋದು, ಎಫ್ ಡಿ ಎಸ್ ಡಿ, ಯಾವ್ದೇ ತಗೊಳ್ಳಿ. ಏನ್ ಮಾಡಿ, ಫಸ್ಟ್ ಪ್ರಶ್ನೆ ಪತ್ರಿಕೆ ನೋಡಿ, ಒಂದು ಒಂದು ವ್ಯೂ, ಬರ್ಡ್ ವ್ಯೂ, ಎಲ್ಲ ಏನೇನು ಕ್ವಶನ್ಸ್ ಇದೆ, ಏನೇನು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ರೆ, ಯಾವ ಸಬ್ಜೆಕ್ಟ್ ಕ್ವಶನ್ ಇದೆ, ಏನೇನು ಕವರ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ಏನ್ ಮಾಡಿ ಓದ್ಕೊಳ್ಳಿ. ಅದು ಓದ್ಕೊಂಡು ನೆಕ್ಸ್ಟ್ ಅಂಶ ಸಾರಿ ಓದ್ಕೊಂಡು ಅದೇನ್ ಮಾಡಿ, ಅದಕ್ಕೆ ಒಂದು 5 ಡೇಸ್ ಅಲ್ಲಿ ನೀವೇನ್ ಎಲ್ಲಾ ಕ್ವಶನ್ ಪೇಪರ್ ನೋಡಿ, ಏನ್ ಸಾಲ ಮಾಡಕ್ ಹೋಗ್ಬಿಡಿ, ಏನೇ ಕ್ವಶನ್ ಇದೆ ಅಂತ ನೋಡ್ತಾ ಹೋಗಿ. ಆಮೇಲೆ ಏನ್ ಮಾಡಿ, ಫಸ್ಟ್ ಸೆಕೆಂಡ್ ಹ್ಯಾಂಡ್ದಲ್ಲಿ ಬೇಸಿಕ್ ಪುಸ್ತಕಗಳು ಓದಿ, 6ನೇ ತರಗತಿ ಸಮಾಜ ಮತ್ತು ವಿಜ್ಞಾನ, 20 ದಿನದಲ್ಲಿ ಓದಿ ಮುಗಿಸ್ಬೇಕು. ಎಲ್ಲ ಬುಕ್ಸ್ಗಳು ಓದಿ, 20 ಬುಕ್ಸ್ ಆಗ್ಬೋದು. ಒಂದೊಂದು ದಿನ ಒಂದು ಬುಕ್ ಹೋದ್ರೆ 20 ದಿನ ಅಥವಾ 25 ದಿನ ಎಕ್ಸಾಮ್ ಆನ್ಲೈನ್ ಮಾಡ್ಕೊಳ್ಳಿ. ನಾನು ಹೇಳಿ, ನಾನು ಇಲ್ಲಿ ಒಂದು ಅಂದಾಜು ಹಾಕಿದೀನಿ, ನೀವು ಇದಕ್ಕೆ ಚೇಂಜ್ ಮಾಡಿಕೊಂಡು 20 ದಿನದಲ್ಲಿ ಅವನ್ನ ಮುಗಿಸ್ಬೇಕು. ನೆಕ್ಸ್ಟ್ ಆಯ್ತಾ, ನೆಕ್ಸ್ಟ್ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಬುಕ್ಸ್ಗಳು 30 ದಿನ ತಗೊಳ್ಳಿ. ಇತಿಹಾಸ 4 ದಿನ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಇವನ್ನೆಲ್ಲ ಓದ್ಬಿಟ್ಟು 30 ದಿನದಲ್ಲಿ ಇವನ್ನ ಮುಗಿಸ್ಬೇಕು. ಅಟ್ಟು ಇಲ್ಲಿವರೆಗ ಮುಗಿಸಿದ್ರೆ ನಿಮ್ಗೆ ಇದು ಮುಗಿಯುತ್ತೆ, ಸೆಕೆಂಡ್ ಪಿ ಸಿ ಓದಿದ ಎಲ್ಲ ಬುಕ್ಸ್ ಮುಗಿಯುತ್ತೆ. ಇದ್ರ ಎಲ್ಲ ಬುಕ್ಸ್ ಈ ಬುಕ್ಸ್ ಓದಿದ್ರೆ ಏನಾಗುತ್ತೆ, ನಿಮ್ಗೆ ಫಸ್ಟ್ ಪೇಪರ್ ಹೆಲ್ಪ್ ಆಗುತ್ತೆ, ಎಸ್ ಎ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಪ್ರೆಸರ್ ರೈಟಿಂಗ್ ಹೆಲ್ಪ್ ಆಗುತ್ತೆ. ಎಸ್ ಎಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಇದರಲ್ಲಿ ತುಂಬಾ ಟಾಪಿಕ್ಸ್ಗಳು ನಿಮ್ಗೆ ಎಸ್ ಎ ಕರೆಕ್ಟ್ ಆಗಿರ್ತವೆ. ಯಾವುದು ಭ್ರಷ್ಟಾಚಾರ ಆಗಿರ್ಬೋದು, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಇದು ಮತ್ತೆ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳು, ಅದೆಲ್ಲ ಅದರಲ್ಲಿ ಸಮಾಜಶಾಸ್ತ್ರ ಕವರ್ ಆಗುತ್ತೆ. ಅರ್ಥಶಾಸ್ತ್ರ ಜಿ ಎಸ್ ಒನ್ ಅಲ್ಲಿ ಬಂದೇ ಬರುತ್ತೆ, ವಿಜ್ಞಾನ ಬಂದೇ ಬರುತ್ತೆ, ಬಯಾಲಜಿ ಬಯಾಲಜಿ ಓದ್ರಿ, ಸೆಕೆಂಡ್ ಪಿ ಸಿ ಬಯಾಲಜಿ ಮಾತ್ರ ಓದಿ, ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ ಓದಕ್ಕೆ ಹೋಗ್ಬೇಡಿ. ಹೈಸ್ಕೂಲ್ ಬುಕ್ಸ್ ಸಾಕು, ಮತ್ತೆ ನೀಡೋದು ರೆಫರೆನ್ಸ್ ಬುಕ್ ಕೆ ಎಮ್ ಸುರೇಶ್ ಮತ್ತೆ ಅಂತ ಓದಿದ್ರೆ ಸಾಕಾಗುತ್ತೆ. ಮತ್ತೆ 2-4ನೇ ಅಂತ ರೆಫರೆನ್ಸ್ ಬುಕ್ ಹೆಂಗ್ ಓದೋದು, ರೆಫರೆನ್ಸ್ ಬುಕ್ ಇವೆಲ್ಲ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಏನ್ ಓದಿರ್ತೀರಾ ಅವನ್ನ ಕಂಪ್ಲೀಟ್ ಮಾಡ್ಕೋಬೇಕು ಒಂದ್ ರೌಂಡ್. ಹಿಂಗೆ ಅಂತಂದ್ರೆ ರೆಫರೆನ್ಸ್ ಬುಕ್ ಸದಾಶಿವ ಸಿ ನೋಡಿ, ಭೂಗೋಳ ರಂಗನಾಥ್ ಓದಿ, ರಾಜಶಾಸ್ತ್ರ ಲಕ್ಷ್ಮೀಕಾಂತ್ ನೋಡಿ, ಅರ್ಥಶಾಸ್ತ್ರದಲ್ಲಿ ಗರಣಿ ಕೃಷ್ಣಮೂರ್ತಿ ಅವ್ರು ನೋಡಿ, ಪರಿಸರ ಕರೆಂಟ್ ಅಫೇರ್ಸ್ ಏನಿದೆ ಅದು ನೋಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವನ್ನ ಓದ್ಕೊಂಡು 15 ಡೇಸ್ ರೆಫರೆನ್ಸ್ ಬುಕ್ ನೋಡಿದ್ರು ಅಂದ್ರೆ ಬರೀ ಓದಕ್ಕೆ ನೋಟ್ಸ್ ಮಾಡೋದಲ್ಲ, ಬರೀ ಓದ್ಕೊಂಡು ಹೋಗೋದಷ್ಟೇ. ಅಂದ್ರೆ ನೋಡ್ಕೊಂಡು ಇತಿಹಾಸದಲ್ಲಿ ಸದಾಶಿವದಲ್ಲಿ ಏನಿದೆ ಏನೇನಿದೆ, ಸಾಧ್ಯ ಹೋದ್ರೆ ಮೇನ್ ಮೇನ್ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊಂಡ್ರಿ ಅಥವಾ ಮಾರ್ಕರ್ ಮಾಡ್ಕೊಂಡ್ರಿ, ಅದನ್ನ ನೋಟ್ಸ್ ನೋಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಈ ತರ 4ನೇ ಅಂತ ರೆಫರೆನ್ಸ್ ಬುಕ್ ಓದೋದು, ಗೊತ್ತಾಯ್ತಾ? ನೆಕ್ಸ್ಟ್ 5ನೇ ಅಂತ ಮೇಲೆ 2-3 ಬಾರಿ ಓದಿದ್ಮೇಲೆ ರಿವಿಷನ್ ಮಾಡಿ, ಮತ್ತೆ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಂತ ಓದು. ಈಗ ಈ ಓದಿರ್ತೀಯ ಅದನ್ನ 2, ಈಗ ಬೇಸಿಕ್ ಓದಿರ್ತೀಯ, ರೆಫರೆನ್ಸ್ ಬುಕ್ ಓದಿ, ಹೈಸ್ಕೂಲ್ ಬುಕ್ಸ್ ಓದಿರ್ತೀಯ, ಪಿ ಯು ಬುಕ್ ಓದಿರ್ತೀಯ, ಮತ್ತೆ ರೆಫರೆನ್ಸ್ ಬುಕ್ ಓದಿರ್ತೀಯ, ಅವನ್ನ ಇನ್ನೊಂದ್ಸತಿ ರಿವಿಷನ್ ಮಾಡಿ, ಏನೇನು ಓದಿದ್ಯ ಅಂತ ಸೆಕೆಂಡ್ ಅಥವಾ 2-3 ಸತಿ ಇವನ್ನ ರಿವಿಷನ್ ಮಾಡಿ, ಒಂದು 5 ಡೇಸ್ ಅಲ್ಲಿ ಮಾಡ್ಬೋದು. ಮತ್ತೆ ನಿಮ್ ಕೈಯಲ್ಲಿ ನೋಟ್ಸ್ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ, ಎಕ್ಸಾಮ್ಸ್ ಎಲ್ಲ ಹೆಲ್ಪ್ ಆಗುತ್ತೆ. ನಿಮ್ಮ ಕೈ ಬದಲು ನೋಟ್ಸ್ ಮಾಡಿ ಇಟ್ಕೋಬೇಕು ಅದನ್ನ, ಗೊತ್ತಾಯ್ತಾ? ನಿಮಿಷ ನಿಮ್ಮ ಕೈ ಬರೋದ್ರಲ್ಲಿ ನೋಟ್ಸ್ ಮಾಡಿಟ್ಕೋಬೋದು, ಒಂದು 5 ಡೇಸ್ ತಗೊಳ್ಳಿ. ಮತ್ತೆ ನಿಮ್ಮ ನೋಟ್ಸ್ ನ ಸ್ಟಾಟಿಕ್ ಭಾಗವನ್ನು, ಏನು ಸ್ಟಾಟಿಕ್ ಓದಿರ್ತೀರಿ, ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಅದನ್ನ ಪ್ರಚಲಿತ ಗ್ರಾಟಿನ್ಗೆ ಅದನ್ನ ಏನ್ ಮಾಡ್ಬೇಕು ಕನೆಕ್ಟ್ ಮಾಡ್ಕೋಬೇಕು. ಪ್ರಚಲಿತ ಗ್ರಾಟಿನ್ ನೀವು ಕನೆಕ್ಟ್ ಮಾಡ್ಕೊಂಡು ಅವನ್ನ ಓದ್ಕೊಂಡು ಅದು ಡೈಲಿ ಮಾಡ್ತಾ ಇರ್ಬೇಕು. ಪ್ರಜಾವಾಣಿ ಪೇಪರ್ ನಂದು ಪಕ್ಕ ಓದಲೇಬೇಕು. ನೆಕ್ಸ್ಟ್ 8ನೇ ಅಂತ ಏನ್ ಮಾಡ್ಬೇಕು, ರಿವಿಷನ್ ಮಾಡ್ಬೇಕು. ಎಲ್ಲ ಏನೇನು ಓದಿರ್ತೀರ, ನೋಟ್ಸ್ ಮಾಡ್ಕೊಂಡಿರ್ತೀರ, ಅದನ್ನೆಲ್ಲ ಏನ್ ಮಾಡ್ಬೇಕು, ರಿವಿಷನ್ ಮಾಡ್ಬೇಕು. ಆಯ್ತಾ? ನೆಕ್ಸ್ಟ್ ರಿವಿಷನ್ ಮಾಡಿದ್ದ ಮತ್ತೆ ಏನ್ ಮಾಡ್ಬೇಕು, ನೋಟ್ಸ್ ಮಾಡ್ಕೊಳ್ಬೇಕು, ರಿವಿಷನ್ ಮಾಡ್ಬೇಕು, ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆನ ಬಿಡ್ಸಕ್ ಸ್ಟಾರ್ಟ್ ಮಾಡ್ಬೋದು. ಈಗ ಅಲ್ರೆ ಒಂದ್ಸರಿ ಓದ್ಬಿಟ್ಟಿದ್ದೀರಾ, ಏನ್ ಮಾಡಿದ್ರಿ, ಹೈಸ್ಕೂಲ್ ಬುಕ್ಸ್ ಓದಿದ್ರಿ, ಪಿ ಯು ಸಿ ಬುಕ್ಸ್ ಓದಿದ್ರಿ, ರೆಫರೆನ್ಸ್ ಬುಕ್ಸ್ ಓದಿದ್ರಿ, ಕರೆಂಟ್ ಅಫೇರ್ಸ್ ಕನೆಕ್ಟ್ ಮಾಡ್ಕೊಂಡ್ರಿ, ಅದಾದ್ಮೇಲೆ ಏನ್ ಮಾಡ್ಬೇಕು, ನೋಟ್ಸ್ ಮಾಡ್ಕೊಂಡು ಆಗಿದ್ದಾದ್ಮೇಲೆ ಮತ್ತೊಮ್ಮೆ ಏನ್ ಮಾಡ್ಬೇಕು, ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು. ಇಲ್ಲಿ ಇದು ಇಂಪಾರ್ಟೆಂಟ್, ಅವಾಗ ನಿಮ್ಗೆ ಏನ್ ಓದಿದ್ದೀನಿ, ಏನ್ ಅರ್ಥ ಆಗಿದೆ ನನಗೆ, ಯಾವ್ದು ಅರ್ಥ ಆಗಿಲ್ಲ ಅನ್ನೋದು, ಅಷ್ಟೊತ್ತಿಗೆ ನಿಮ್ಗೆ ನಾಲೆಜ್ ಬಂದಿರುತ್ತೆ, ಇಷ್ಟೆಲ್ಲ ಓದಿರೋದ್ರಿಂದ ನಾಲೆಜ್ ಬಂದಿರುತ್ತೆ. ಮತ್ತೆ ಅವಾಗ ರಿವಿಷನ್ ಮಾಡೋಕೆ ಈಸಿ ಆಗುತ್ತೆ, ಅವಾಗ ರಿವಿಷನ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅದನ್ನ
ಕ್ಲಾರಿಫೈ ಮಾಡ್ಕೊಂತ ಬನ್ನಿ. ಅರ್ಥ ಆಯ್ತಾ? ಕ್ಲಾರಿಫೈ ಮಾಡ್ಕೊಂಡು ಅದನ್ನ ನೀವೇನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಕೊಂಡು ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ, ನನ್ನ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ, ಮತ್ತೆ ನಂದು ವೀಕ್ ಸಬ್ಜೆಕ್ಟ್ ಎಲ್ಲಿದೆ ನಾನು, ಅದನ್ನೆಲ್ಲ ನೀವೇನ್ ಮಾಡ್ಬೇಕು, ಒಂದು ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ಆದಂತ ಕಾನ್ಸಂಟ್ರೇಟ್ ಮಾಡಿ ನೀವೇನ್ ಮಾಡ್ಬೇಕು ಅದನ್ನ ಫುಲ್ಫಿಲ್ ಮಾಡ್ತಾ ಬರ್ಬೋದು. ಈಗ ಕೆಲವರು ಸೈನ್ಸ್ ಕಷ್ಟ ಇರುತ್ತೆ, ಕೆಲವರು ಹಿಸ್ಟ್ರಿ ಕಷ್ಟ ಇರುತ್ತೆ, ಕೆಲವರು ಪೊಲಿಟಿ ಕಷ್ಟ ಇರುತ್ತೆ, ಅವರೆಲ್ಲ ಏನ್ ಮಾಡ್ಬೇಕು ಯಾವ ಸಬ್ಜೆಕ್ಟ್ ವೀಕ್ ಇದ್ರೆ ನೋಟ್ ಮಾಡ್ಕೊಂಡು ಅದಕ್ಕೆ ಜಾಸ್ತಿ ವರ್ಕ್ ಮಾಡ್ಬೇಕು. ಈ ಇಷ್ಟ ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು 70-80% ಸಿಲೆಬಸ್ ಕವರ್ ಆಗೋಗಿರುತ್ತೆ. ಅದ್ರ ಜೊತೆಗೆ ಕಾನ್ಸೆಪ್ಟ್ ಈ ಎಲ್ಲ ಓದೋದ್ರೆ ನಿಮ್ಗೆ ಒಂದು ಅನಾಲಿಸಿಸ್ ಮೆಥಡ್ ಬಂದಿರುತ್ತೆ. ಅನಾಲಿಸಿಸ್ ಮೆಥಡ್ ಬಂದು ಅದ್ರ ಜೊತೆಗೆ ಫಸ್ಟ್ ಪೇಪರ್ ಪ್ರಿಪೇರ್ ಆಗ್ತಾ ಹೋಗ್ಬೇಕು ನಾನು ಹೇಳ್ತೀನಿ. ಅಥವಾ ಫಸ್ಟ್ ಪೇಪರ್ ಈಗ ಏನಾದ್ರು ನೀವು KPSC FDSDA ಬರೆದ್ರೆ ಅದರಲ್ಲಿ ನೀವು ಸೆಕೆಂಡ್ ಪೇಪರ್ ಕನ್ನಡ ಇರುತ್ತೆ, ಕನ್ನಡ ಅಥವಾ ಇಂಗ್ಲೀಷ್ ಇರುತ್ತೆ, ನೀವು ಅದನ್ನ ಜೊತೆ ಪ್ಯಾರಲಲ್ ಪ್ರಿಪೇರ್ ಮಾಡ್ತಿರಬೇಕು. PSL ಅಲ್ಲದೆ ನೀನ್ ಮಾಡಿದ್ರೆ ಫಸ್ಟ್ ಪೇಪರ್ ಇದಿರುತ್ತೆ, ಏನು ಟ್ರಾನ್ಸ್ಲೇಷನ್ ಎಸ್ಸೇ ಇರುತ್ತೆ, ಅದನ್ನ ನೀವು ಇಲ್ಲಿ ಓದೋದೇ ಎಷ್ಟು ಎಷ್ಟು ಟಾಪಿಕ್ಸು ನಿಮ್ಗೆ ಹೆಸರಿನಲ್ಲಿ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಬಿಡಿಸಾದ್ಮೇಲೆ 9ನೇ ಅಂತ ಬಿಟ್ಟಿರೋ ಅಂಶಗಳ ಬಗ್ಗೆ, ವೀಕ್ ಇರೋ ವಿಷಯಗಳ ಬಗ್ಗೆ, ನಿಮ್ಗೆ ಕಷ್ಟದ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಓದಬೇಕು. ಇದಾಯ್ತಾ? 10ನೇ ಅಂತ ಅಂತಿಮವಾಗಿ ಮಾರ್ಕ್ ಟೆಸ್ಟ್ ತಗೋಬೇಕು. ವೆರಿ ಇಂಪಾರ್ಟೆಂಟ್ ಮಾರ್ಕ್ ಟೆಸ್ಟ್, ಏಕೆಂದ್ರೆ ಕೆಲವರು ಹುಡುಗರಿಗೆ ಮಾರ್ಕ್ಸ್ ಕ್ರಮವಾಗಲಿಲ್ಲ. ನನ್ನ ಪ್ರಕಾರ ದಯವಿಟ್ಟು ಒಂದು 2,000 ರೂಪಾಯಿ 300 ರೂಪಾಯಿ ಇರುತ್ತೆ ಅಷ್ಟೇ ಮಾರ್ಕ್ ಟೆಸ್ಟ್. ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಕಷ್ಟ ಆದರೂ ಪರವಾಗಿಲ್ಲ, ಒಂದು ಇಷ್ಟೆಲ್ಲ ಓದಿದಾದ್ರೂ ಒಂದು ಮಾರ್ಕ್ ಟೆಸ್ಟ್ ತಗೊಂಡು ಬೆಂಗಳೂರಿಗೆ ಬಂದ್ಬಿಟ್ಟು ಅಥವಾ ಎಲ್ಲಿ ಹತ್ರ ಇರುತ್ತೆ ಬೆಳಗಾವಿ ಗುಲ್ಬರ್ಗ ನೀವೆಲ್ಲ ಓದ್ತಾ ಇರ್ತೀರ ಅಲ್ಲಿ ಒಂದು ಮಾರ್ಕ್ ಟೆಸ್ಟ್ ತಗೊಳ್ಳಿ. ಇಷ್ಟೆಲ್ಲ ಓದಿದ್ರು ಯಾರು ಬಿಗಿನರ್ಸ್ ಇದ್ದಾರೆ ಅವ್ರು ಹೇಳ್ತಾ ಇದ್ದೀನಿ, ಅಥವಾ ಆಲ್ರೆಡಿ ನೀವು ಬರಿತಾ ಇರೋ ನಿಮ್ಗೆ ಮಾರ್ಕ್ ಟೆಸ್ಟ್ ಬಗ್ಗೆ ಅನುಭವ ಇರುತ್ತೆ. ಬಟ್ ಈ ಬಿಗಿನರ್ಸ್ ನೀವು ಮನೆಯಲ್ಲಿ ಬುಕ್ಕು ಪ್ರಿಪೇರ್ ಆಗ್ತೀರಿ, ಇದೆಲ್ಲ ಇಷ್ಟೆಲ್ಲ ಓದಿ ರಿಕಾಲ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ರಿವಿಷನ್ ಮಾಡಿಕೊಂಡು ಒಂದು ಎಕ್ಸಾಮ್ ರೆಡಿ ಆಗಿದ್ದೀನಿ ಅನ್ನೋ ಒಂದು ಮಟ್ಟಕ್ಕೆ ಬಂದಾಗ ನೀವೇನು ಮಾಡಿ ಅಂತಿಮವಾಗಿ ಒಂದು ಮಾರ್ಕ್ ಟೆಸ್ಟ್ ತಗೊಳ್ಳಿ. ಆ ಮಾರ್ಕ್ ಟೆಸ್ಟ್ ತಗೊಂಡಾಗ ನಿಮ್ಗೆ ಮಾರ್ಕ್ಸ್ ಬಂದರೆ ಗೊತ್ತಾಗುತ್ತೆ ನಾನು ಇಷ್ಟು ಕೇಪಬಲ್ ಇದ್ದೀನಿ, ಇಷ್ಟು ಪ್ರಿಪ್ರೇಷನ್ ಮಾಡಿದ್ದೀನಿ. ಮತ್ತೆ ಏನಾದರೂ ಅದರಲ್ಲಿ ಪ್ರಿಪ್ರೇಷನ್ ಅಲ್ಲಿ ನಿಮಗೆ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಆಗಿದೆ, ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗಿದೆ, ಅದ್ರಲ್ಲಿ ಏನಾದರೂ ನಿಮ್ಗೆ ಹೆಚ್ಚಿನ ಓದ್ಬೇಕು ಅಂದ್ರೆ ಅವಾಗ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡಿ, ಓದೋ ಸ್ಟಾರ್ಟ್ ಮಾಡಿ. ಮತ್ತೆ ಹೈಸ್ಕೂಲ್ ಮುಗಿಸೋದೆಲ್ಲ ಓದಿ ಎಕ್ಸಾಮ್ಸ್ ಹತ್ರ ಇದ್ರೆ ರಿವಿಷನ್ ಮಾಡೋಕೆ ಸ್ಟಾರ್ಟ್ ಮಾಡಿ, ಅಥವಾ ಎಕ್ಸಾಮ್ ತುಂಬ ದೂರ ಇದೆ ಅಂದ್ರೆ ಮತ್ತೆ ಓದೋ ಸ್ಟಾರ್ಟ್ ಮಾಡಿ. ಎಲ್ಲಿ ನಿಮ್ಗೆ ತಪ್ಪಾಗಿದೆ ಅದನ್ನ ತಿದ್ಕೊಳ್ಳಿ, ಆ ತಿದ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಮತ್ತೆ ಮೇನ್ ಏನು ಯಾವುದೇ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂದ್ರೆ ರೀಡ್ ರೈಟ್ ಇದು ಏನು ರಿವೈಸ್ ಮಾಡಬೇಕು, ರಿಕಲೆಕ್ಟ್ ಮಾಡಬೇಕು, ಅವಾಗ ನೀವು ಎಕ್ಸಾಮ್ಗೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಫೈನಲಿ ಈಗ ನಾನು ಅದೇ ನಾನು ಹೇಳಿ ಸ್ಟಾರ್ಟಿಂಗ್ ಬಂದು ಓದಲೇ ಪ್ರಬಂಧಕ್ಕೆ ಬೇಕಾದ ವಿಷಯಗಳನ್ನು ಸಂಗ್ರಹಿಸಬೇಕು. ಪ್ರಚಿತಗಳನ್ನು ದಿನನಿತ್ಯ ಓದಿ ನೋಟ್ಸ್ ಮಾಡ್ಕೊಳ್ಳೋದು ತಿನ್ನ ಮನೆಯಲ್ಲಿ ಒಂದು ಮ್ಯಾಗಝಿನ್ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಓದಬೇಕು. ಅಂದರೆ ಈಗ ನಾನು ಹೇಳಿದ್ದೀನಿ ತುಂಬ ಸರಿ ಹೇಳಿದ್ದೀನಿ ಆಲ್ರೆಡಿ, ಏನಂತಂದ್ರೆ ನೀವು ಯಾವುದೇ ಮ್ಯಾಗಝಿನ್ಸ್ಗಳನ್ನ ಕರೆಂಟ್ ಅಫೇರ್ಸ್ಗೆ ಕನೆಕ್ಟ್ ಮಾಡ್ಕೋಬಹುದು. ನೀವು ಡೈಲಿ ಮ್ಯಾಗಝಿನ್ ಅಥವಾ ಡೈಲಿ ಪೇಪರ್ ಓದಿ ಉಳು ಏನ್ ಏನ್ ಬಿಟ್ಟಿದ್ದಾರೆ ಆ ಅಂಶಗಳನ್ನ ನೀವೇನ್ ಮಾಡಬೇಕು ಕರೆಂಟ್ ಅಫೇರ್ಸ್ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಓದಬೇಕಾಗುತ್ತೆ. ಗೊತ್ತಾಯ್ತಾ? ಇದು ಡೈಲಿ ಮಾಡಬೇಕು ಕರೆಂಟ್ ಅಫೇರ್ಸ್ನ. ಸ್ಟಾರ್ಟಿಂಗ್ ಭಾಗ ಓದಿದ್ರೆ ಪ್ರಬಂಧಕ್ಕೆ ತುಂಬಾ ಅಂಶಗಳನ್ನ ನೀವೇನ್ ಮಾಡಿದ್ರೆ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿರ್ತೀರಾ. ಆಯ್ತಾ? ನೆಕ್ಸ್ಟ್ ಈಗ ಇನ್ನೊಂದು ಸ್ಪರ್ಧಾತ್ಮಕ ಓದು ಎಂದರೆ ಪ್ರತಿನಿತ್ಯ ನಡೆಯುವ ಘಟನೆಗಳನ್ನು ನಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬೇಕು. ಎಕ್ಸಾಂಪಲ್ ಉದಾಹರಣೆಗಳನ್ನು ವಿಜ್ಞಾನದ ಒಂದು ಕೆಲವು ಉದಾಹರಣೆಗಳು ತಗೊಂಡೆ, ಡೈಲಿ ಲೈಫಲ್ಲಿ ನಾವು ಮನೇಲಿ ಯೂಸ್ ಮಾಡೋದು ಉದಾಹರಣೆಗಳು ತಗೊಂಡಿದ್ದೀನಿ, ನೋಡಿ ಹೇಳ್ತೇನೆ. ದಿನನಿತ್ಯ ಘಟನೆಗಳ ಬಗ್ಗೆ ಕುತೂಹಲ ಹೊಂದಿರಬೇಕು. ಎಕ್ಸಾಮ್ ನೋಡಿ, ಸೂರ್ಯ ಪೂರ್ವಕ್ಕೆ ಯಾಕೆ ಕೊಡ್ತಾನೆ, ನಮ್ಮ ಜ್ವರ ಬಂದ ಥರ್ಮೋಮೀಟರ್ ಯಾಕೆ ಉಪಯೋಗಿಸ್ತಾರೆ, ಅಮ್ಮ ಮನೇಲಿ ಅಡುಗೆ ಮಾಡೋ ಕುಕ್ಕರ್ನಲ್ಲಿ ಯಾಕೆ ಅಡುಗೆ ಮಾಡ್ತಾರೆ, ಅಪ್ಪ ಬೈಕ್ ಯಾಕೆ ಡೀಸೆಲ್ ಹಾಕ್ತಾರೆ, ಆಮೇಲೆ ಸ್ನೇಹಿತರದೆಲ್ಲ ನೀವು ಕ್ವಶನ್ಸ್ ನೀವು ಹಾಕೊಂಡು ಅವಕ್ಕೆ ಒಂದು ಆನ್ಸರ್ ಹುಡ್ಕೊಂತ ಹೋದ್ರೆ, ಯೋಚನೆ ಮಾಡ್ತಾ ಹೋದ್ರೆ ಎಷ್ಟೋ ನಿಮ್ಮ ಸೈನ್ಸ್ ಕ್ವಶನ್ GS ಕ್ವಶನ್ಸ್ ಇಲ್ಲೇ ಕವರ್ ಆಗ್ತಾ ಹೋಗ್ತಾರೆ. ಮನೆಯಲ್ಲಿ ರೂಪನ ಸ್ಟೂಡೆಂಟ್ ಬೈಕಾರ ಬಣ್ಣ ಯಾಕೆ ಹೇಳಿದೆ ನಾನು, ಸಸ್ಯಗಳು ಏಕೆ ಹಸಿರು ಬಣ್ಣ ಪ್ರಕಾರ ರೀತಿಯ ಹೊಂದಿರೋದ್ರಿಂದ ನೀವು ಹೊಂದಿವೆ, ಆ ಥರದವು ತುಂಬಾ ಸಿಂಪಲ್ ಕ್ವಶನ್ಸೇ ಏನಾಗುತ್ತೆ ಎಕ್ಸಾಮ್ಸ್ ಅಲ್ಲಿ ಬಂದಿರೋ ಚಾನ್ಸ್. ಇದು ವೆರಿ ಇಂಪಾರ್ಟೆಂಟ್, ಟೈಮ್ ಟೇಬಲ್ ಹೆಂಗೆ ಟೈಮ್ ಟೇಬಲ್ ಹಾಕೋಬೇಕು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಅಥವಾ ನಿಮ್ಮ ಒಂದು ಅನುಭವ ತಕ್ಕಂಗೆ ನಿಮಗೆ ಹೆಂಗ್ ಬೇಕಾದ ಏನ್ ಮಾಡಿ ಹೋಗ್ತಾ ಓದಿ, ಈ ಟೈಮ್ ಟೇಬಲ್ ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ಬಹುದು. ಇದು ಅಂಶ ಇಲ್ಲ ನೋಡಿ, ಟೈಮ್ ಟೇಬಲ್ ಈಗ ನೋಡಿ, ಎ ಟೈಮ್ ಟೈಮ್ ಹಾಕೊಳ್ಳಿ. ಇದು ಡೇ 1, ಡೇ 2, ಡೇ 3 ತರ 6-8 ಸಮಾಜ ವಿಜ್ಞಾನ 6th ಓದೆ, 8-10 ಪ್ರಜಾವಾಣಿ ಪೇಪರ್ ಓದೆ ನೋಟ್ಸ್ ಮಾಡ್ಕೊಂಡೆ, 10-11 ವಿಜ್ಞಾನ 6th ಓದೆ, 2-4 ಮತ್ತೆ ಸಮಾಜ ವಿಜ್ಞಾನ ಅರ್ಧ ಕಂಪ್ಲೀಟ್ ಮಾಡಿದ್ರೆ ಏನಕ್ಕೆ ಆಲ್ಟರ್ನೇಟಿವ್ ಮಾಡಿದ್ರೆ ಒಂದೇ ಸಬ್ಜೆಕ್ಟ್ ಓದಿದ್ರೆ ಮಾನಿಟರಿ ಆಗ್ಬಿಡುತ್ತೆ, ಬೋರ್ ಆಗುತ್ತೆ ಅಂದ್ಬಿಟ್ಟು ಸಬ್ಜೆಕ್ಟ್ನ ಮಿಕ್ಸ್ ಮಾಡ್ಕೊಳ್ತೀವಿ. ನಾನು ಓದ್ತಿದ್ದೆ ಹಿಂಗೆ, ಒಂದೇ ದಿನದಲ್ಲಿ 2-3 ಸಬ್ಜೆಕ್ಟ್ ವೈವಿಧ್ಯಮಾಗಿ ಓದ್ತಾ ಇದ್ದೆ. ಅವಾಗ ಎಲ್ಲ ಸಬ್ಜೆಕ್ಟ್ ನೆನಪಿರೋದು, ಕೆಲವ್ರು ಏನು ಮಾಡ್ತಾರೆ ಒಂದೇ ಸಬ್ಜೆಕ್ಟ್ ಓದ್ಕೊಂಡು ಹೋಗ್ತಾರೆ, ಅದು ಮೆಥಡ್ ಅವ್ರ ಬಿಟ್ಟಿದ್ದು. ನನ್ನ ಪ್ರಕಾರ ಒಂದಿನ 3-4 ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಓದಬೇಕು, ಆ ಬೋರ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ, ಒಂದೇ ಸಬ್ಜೆಕ್ಟ್ ಓದಿದ್ರೆ ಬೋರ್ ಆಗುತ್ತೆ, ಮತ್ತೆ ಆ ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅಂದ್ಬಿಟ್ಟು ಅವ್ರು 2-1 ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಇದ್ರೆ, ಯಾಕೆ ಮುಂಚೆ ಒಂದು ವಸ್ತು ಮೇಲೆ ಕಾನ್ಸೆಂಟ್ರೇಟ್. ಹೀಗೆ ನಾನು ವಿಡಿಯೋ ಮೇಲೆ 1 ಗಂಟೆ ಆಗ್ತಾ ಬಂತು, 1 ಗಂಟೆ ಆಗ್ತದೆ ನಿಮ್ಮಲ್ಲಿ ಬೋರ್ ಆಗ್ತಾ ಸ್ಟಾರ್ಟ್ ಆಗ್ತಿರ್ತೀವಿ, ಏನೇ ಹೇಳ್ತಾ ಬರೀ ಅವನು ಬರೀ ಕುಯ್ತವನ್ ಏನಾಗುತ್ತೆ,
ಹಂಗಾಗಿ ಅದು ಶಾರ್ಟ್ ಟರ್ಮ್ ಆಗಿದ್ರೆ ಮಾತ್ರ ಮನುಷ್ಯನ ಮೇಲೆ ಬರುತ್ತೆ. ಹಂಗಾಗಿ ಲಾಂಗ್ ಟರ್ಮ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ವಿಡಿಯೋ ಅಷ್ಟು ಆಗ್ತಾ ಇದೆ, ಎಲ್ಲ ವಿಷಯ ಕವರ್ ಮಾಡಬೇಕು ಅಂತ ವಿಡಿಯೋದಲ್ಲಿ ಅಂತ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಬೋರ್ ಆಗ್ಬೇಡಿ, ಕೇಳಿ. ಬೋರ್ ಆದ್ರೆ ನೀವು ಎಕ್ಸಾಮ್ ಪಾಸ್ ಮಾಡಕ್ ಆಗಲ್ಲ, ನಿಮ್ ಇಷ್ಟ ನಿಮಗೆ ಬಿಟ್ಟಿದ್ದು, ಯಾಕಂದ್ರೆ ನಾನು ಹೇಳೋದು ಹೇಳ್ತೀನಿ ಅದರಿಂದ ಉಪಯೋಗ ಪಡ್ಕೊಂಡು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಕೇಳಲೇಬೇಕು ಅನಿವಾರ್ಯ. ಹಾಗಾಗಿ ಯಾಕಂದ್ರೆ ಓ ಎಷ್ಟೋ ಕೋಚಿಂಗ್ ಸೆಂಟರ್ ಅಲ್ಲಿ ಬೆಳಿಗ್ಗೆ 6 ಗಂಟೆ ಕೂತ್ಕೊಂಡು ಸಂಜೆ 6 ಗಂಟೆ ನನಗೆ ದೇವರು ನನ್ನೆದುರು ಕೂತ್ಕೊಳಕಾಗಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯನ ಅಬ್ಸರ್ವೇಷನ್ ಕೆಪಾಸಿಟಿ ಎಷ್ಟಿರುತ್ತೆ ಹೇಳಿ, ಒಂದು ವಿಷಯನ ಎಷ್ಟು ತನಕ ಸೈಕಲ್ ಜನ ಹೇಳ್ತೇವೆ ಅಷ್ಟು ವಿಷಯ ಕಾನ್ಸಂಟ್ರೇಟ್ ಮಾಡಿ ಕೇಳಕ್ ಆಗಲ್ಲ. ಹಂಗಾಗಿ ಅದು ಅನ್ಸೈಂಟಿಫಿಕ್, ಬಟ್ ಅವರು ಟೈಮ್ ಬೀಯಿಂಗ್ ಅಥವಾ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ರೀತಿ ಮಾಡ್ತಿರ್ತಾರೆ, ಮಾಡಿದ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ. ನೋಡಿ ನಿಮ್ಗೆ ಯಾವ ರೀತಿ ಬೇಕು ಆ ಟೈಮ್ ಟೇಬಲ್ ಇರಲಿ, ಟೈಮ್ ಟೇಬಲ್ ಬರೋಣ ನಾವು ಈ ಥರ ಟೈಮ್ ಟೇಬಲ್. ನಂದು ಒಂದು ಟೈಮ್ ಟೇಬಲ್ ಆದರೆ ಡೇ 2 ನಲ್ಲಿ ಏನು ಮಾಡಬೇಕು, ಡೇ 3 ನಲ್ಲಿ ಏನು ಮಾಡಬೇಕು, ನನ್ನ 7th ಮತ್ತೆ ಡೈಲಿ ಪ್ರಯಾಣ ಡೈಲಿ ಓದಬೇಕು ಅಲ್ಲ ಹೀಗೆ ಈ ಥರ. ಎಕ್ಸಾಮ್ ಮಕ್ಕಳು 8th ಸೈನ್ಸ್, 8th ಸಮಾಜ ಈ ಥರ ಒಂದು ಟೈಮ್ ಟೇಬಲ್ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ, ನಿಮ್ಮ ಸ್ವಂತ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ. ಟೇಬಲ್ ಪ್ರಿಪೇರ್ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅವಾಗ ಆ ಟೈಮ್ ಟೇಬಲ್ ತಗೊಂಡು ಸಿಲೆಬಸ್ ಕವರ್ ಆಗುತ್ತೆ. ಸಿಲೆಬಸ್ ಕವರ್ ಆದರೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಆತ್ಮಸ್ಥೈರ್ಯ ಬರುತ್ತೆ. ಆತ್ಮಸ್ಥೈರ್ಯ ಬಂದರೆ ಎಕ್ಸಾಮ್ ಚೆನ್ನಾಗಿ ಫೇಸ್ ಮಾಡಬಹುದು ಅಂತ ಒಂದು ಧೈರ್ಯ ಬರುತ್ತೆ. ಪ್ರಾಕ್ಟೀಸ್ ಮಾಡಿ ಯಾವುದೇ ಸಬ್ಜೆಕ್ಟ್ ಆದರೂ. ಈಗ ಹಾಗೆ ಫಸ್ಟ್ ಪೇಪರು ಪ್ರಥಮ ವಿಷಯ ಸಂಗ್ರಹಣೆ ಮಾಡುವ ವಿಧಾನ ಯಾವ ರೀತಿ, ಒಂದು ಈಗ ಪ್ರಬಂಧಕ್ಕೆ ಈ ಪ್ರಜೆಗಳ ಪೇಪರ್ ಓದ್ತಾ ಇರ್ತಾರೆ, ಯಾವ ರೀತಿ ವಿಷಯ ಸಂಗ್ರಹಣೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೆ ನಿಮಗೆ ತಿಳಿಸ್ತೀನಿ. ನೋಡಿ ಈಗ ನಿನ್ನೆ ಒಂದು ಆರ್ಟಿಕಲ್ ಬಂದಿತ್ತು, AI ಮನುಕುಲದ ಮುಂದಿನ ದಿನಗಳು ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಏನಿದು AI ಮುಂದಿನ ದಿನಗಳು ಅಂತಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕೆ ಇಂಪಾರ್ಟೆಂಟು ಅಂತ ನಾವು ಇದರಲ್ಲಿ ಏನ್ ಮಾಡಿದ್ದಾರೆ ತೋರಿಸಿದ್ದಾರೆ. ನೋಡಿ ನಾನು ಹೇಳ್ತೀನಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್. ನೀವೇನು ಓದಿದ್ಬೇಡ, ಈ ಒಂದು ಆರ್ಟಿಕಲ್ ಓದ್ಬಿಟ್ಟು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಒಂದು 10 ಪಾಯಿಂಟ್ಸ್ ಬರ್ಕೊಂಡು, ಅಂದ್ರೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಮತ್ತೆ ಅದು PTK ಒಂದು ಕನ್ಕ್ಲೂಷನ್ ಬರ್ಕೊಂಡ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಒಳ್ಳೆ ಎಸ್ಸೇ ಬರಿಬೋದು ನನ್ನ ಪ್ರಕಾರ. ಬೇಕಾದ್ರೆ ನೋಡು ಇದು ಎಷ್ಟನೇ ತಾರೀಕು ಅಂದ್ರೆ ಇವತ್ತು ಎಷ್ಟು ಡೇಟು, 24 ತಾರೀಕು ಬಂದಿದೆ ಈಗ ಪ್ರಧಾನಿ ಪೇಪರ್ ಬಂದಿದೆ. ಬೇಕಾದ್ರೆ ನೀವು ಓದಿರ್ತೀರ ಆಲ್ಮೋಸ್ಟ್ ಎಲ್ಲ, ಇನ್ನೊಂದ್ಸಲ ಓದಿರ್ಬೇಕಾದ್ರೆ ನಾನು ಹೇಳಿದ್ಮೇಲೆ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅನ್ನ ನನ್ನ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಇಂಪಾರ್ಟೆಂಟ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇತ್ತೀಚೆಗೆ ತುಂಬಾ ಪ್ರಚಾರ ಈ ಮೇಲೆ ಆರ್ಟಿಕಲ್ ಬರೆದ ಉಪಯೋಗಗಳು, ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಉದ್ಯೋಗದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನೈತಿಕ ಬಿಕ್ಕಟ್ಟು, ವೈಯಕ್ತಿಕ ಸುರಕ್ಷತೆ ಸಂಬಂಧಪಟ್ಟಾಗಿ ಏನೇನು ಕಾನ್ಫ್ಲಿಕ್ಟ್ ಆಗ್ತಿದೆ ಅಂತದನ್ನ ಅದು ಏನು ಮಾಡಿದ್ದಾರೆ ಚೆನ್ನಾಗಿ ಹೇಳಿದ್ದಾರೆ, ಗೊತ್ತಾಯ್ತಾ. ಹಂಗಾಗಿ ಅದನ್ನ ಚೆನ್ನಾಗಿ ಓದ್ಕೊಟ್ರೆ ನೀವು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ಮಹಿಳೆಗೆ ಸಂಬಂಧಪಟ್ಟ ಕೆಲವೊಂದು ಆರ್ಟಿಕಲ್ ಬಂದಿತ್ತು. ಇಲ್ಲ ನಾನು ಕಟ್ ಮಾಡಿ ಹಾಕಿದ್ದೀನಿ, ನಿಮಗೆ ಕಾಣುತ್ತೋ ಇಲ್ಲ ಗೊತ್ತಿಲ್ಲ, ನನಗೆ ಕಾಣಿಸ್ತದೆ ಅನ್ಕೊಂತೀನಿ. ಇಲ್ಲಿ ನೋಡಿ ಗರ್ಭಸ್ಥೆಯ ತೀರ್ಮಾನಗಳು ಮಹಿಳೆಯರಿಗಿದೆ, ಗೃಹಿಣಿ ಆತ್ಮಹತ್ಯೆ ಹೆಚ್ಚಳ, ಅದೇ ಪೇಪರ್ ಅಲ್ಲಿ ಅವತ್ತಿನ ದಿನ ಪೇಪರ್ ಅಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಬಂದಿದ್ದು ಈ ಆರ್ಟಿಕಲ್. ಮಹಿಳಾ ದೌರ್ಜನ್ಯ ಆಗಿರ್ಬೋದು, ಮಹಿಳಾ ಸಬಲೀಕರಣ ಸಂಬಂಧಪಟ್ಟಾಗಿರ್ಬೋದು, ಮಹಿಳೆಯರ ಸುರಕ್ಷತೆ ಸಂಬಂಧಪಟ್ಟಾಗಿರೋದು ಆರ್ಟಿಕಲ್ ಬಂದಾಗ ಅವನ್ನ ನೀವು ಏನ್ ಮಾಡೋಕೆ ನೋಟ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ಎಲ್ಲಾದ್ರೂ ಇಂಪಾರ್ಟೆಂಟ್ ಇಲ್ಲ, ಪಾಯಿಂಟ್ ಪಾಯಿಂಟ್ ವೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ. ನೋಡಿ ಇದೊಂದು ಆರ್ಟಿಕಲ್, ಗರ್ಭಾವಸ್ಥೆಯಲ್ಲಿ ತಿರುಮಲಗಳು ಎರಡು ಒಂದೇ ಆರ್ಟಿಕಲ್ ಆಗಿದೆ, ಅದು ಅದ್ರ ಮುಂದುವರೆದ ಭಾಗ ಇದಾಗಿದೆ. ಹಾಗಾಗಿ ಮಹಿಳೆಯರಿಗೆ ತಮ್ಮ ಸ್ವತಂತ್ರ ಹಕ್ಕಿದೆ, ಅವರು ಗರ್ಭಪಾತ ಮಾಡಿಸ್ಕೊಳಕ್ಕೆ ಅಥವಾ ಏನಾದ್ರು ಮಗುವಿನ ಡಿಫಾಲ್ಟ್ ಇದ್ರೆ ಅದನ್ನ ತೆಗೆದುಕೊಳ್ಳೋಕಿರುತ್ತೆ, ಯಾಕಂದ್ರೆ ಅದು ಇಲ್ಲ ಹೈಕೋರ್ಟ್ ಆರ್ಡರ್ ಮಾಡಿದೆ ಅವರಿಗೆ, ಅದು ಅವಳ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ಬಿಟ್ಟು ಘೋಷಣೆ ಮಾಡಿದೆ. ಹಂಗಾಗಿ ಈ ತರ ಪ್ರಬಂಧಗಳನ್ನ ಅಲ್ಲಿ ಯೂಸ್ ಮಾಡೋದ್ರಿಂದ, ಗ್ರ್ಯಾಂಡ್ ಆಫ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತದೆ, ಗೊತ್ತಾಯ್ತಾ. ಹಂಗಾಗಿ ನಾನು ಬಡ್ಕೊಂತೀನಿ ಪೇಪರ್ ಓದಿ ಪೇಪರ್ ಓದಿ ಅಂತ ಹೇಳ್ತಾರೆ. ಇನ್ನು ಇದೊಂದು ಆರ್ಟಿಕಲ್, ಪಾಪ ಮೊನ್ನೆ ಎಲ್ಲ ಚಿರತೆಗಳು ನುಗ್ಗಿ ಎಲ್ಲ ಅವಳಿ ಮಾಡಾಕ್ಬಿಟ್ಟು ನಮ್ಮ ಹುಡುಗರೆಲ್ಲ ಕಚ್ಚಿ ತಿಂದು ಹೋಗಿದ್ದಾರೆ. ಪಾಪ ಅವ್ರ ಜಾಗ ನಾವು ಬಂದಿದ್ವಿ, ಅವ್ರು ನಮ್ಮ ಜಾಗ ಬರೋದ್ರಲ್ಲಿ ಏನ್ ಮಾಡ್ತಾರೆ. ಹಾಗಾಗಿ ಈ ಮನುಷ್ಯ ಮತ್ತು ಮಾನವ ಸಂಘರ್ಷ, ಪ್ರಾಣಿ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಇದೆ. ಅದು ಚಿರತೆ ಕಾರ್ಯಾಚರಣೆ ಮಾಡಿದ್ರೆ ಇದರಲ್ಲಿ ಏನಕ್ಕೆ ಹೇಳಿದ್ರು ಹೆಂಗ್ ಹೇಳಿದ್ರು ಅನ್ನೋದು ತೋರಿಸಿದ್ರೆ ಬಿಟ್ರೆ ಏನಂದ್ರೆ ನಾನು ಇದೇ ಹಾಕಿದ್ರೆ ಎರಡು ಎರಡು ಕನೆಕ್ಟೆಡ್ ಅಂದ್ರೆ ಒಂದೇ ಪೇಪರ್ ಅಲ್ಲಿ ಒಂದೇ ದಿನ ಪೇಪರ್ ಅಲ್ಲಿ ಒಂದೇ ಆರ್ಟಿಕಲ್ಸ್ ಗಳು ಎರಡು ಮೂರು ವಿಷಯಗಳು ಸಂಬಂಧಪಟ್ಟ ಬಂದಿರುತ್ತೆ. ಅವನ್ನ ಕನೆಕ್ಟ್ ಮಾಡಿಕೊಂಡು ಅವನ್ನ ನಮ್ಮ ಎಸ್ಸೆಗೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋದೇ ಒಂದು ಟೆಕ್ನಿಕ್. ಅದನ್ನ ಈ ತರ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಿಟ್ರೆ ನೀವು ಯಾವುದೇ ಎಸ್ಸೆ ಬುಕ್ಗೆ ಸಪರೇಟ್ ಆಗಿ ಓದೋದ್ಬೇಡ, GS ಓದ್ತಾರೆ ಅಥವಾ ಕರೆಂಟ್ ಅಫೇರ್ಸ್ ಓದ್ತಾರೆ ನೀವೇನ್ ಮಾಡ್ಬೋದು, ಎಸ್ಸೆಗೆ ನೀವು ಮೆಟೀರಿಯಲ್ಸ್ ನ ರೆಡಿ ಮಾಡ್ಕೊಂಡು ಇಟ್ಕೋಬಹುದು. ನೆಕ್ಸ್ಟ್ ಹಲೋ, ದಿಸ್ ಈಸ್ ದ ಫೈನಲ್ ಸ್ಟ್ರಾಟಜಿ ಪಾರ್ಟಿ ಬಂದಿದೀವಿ. ಎಲ್ಲ ಹೇಳಿದೀನಿ ಆಲ್ಮೋಸ್ಟ್ ಆಲು, ಇಂಪಾರ್ಟೆಂಟ್ ಬುಕ್ಸ್ ಹೇಳಿದೆ, ಟೈಮ್ ಟೇಬಲ್ ಹೇಳಿದೀನಿ, ಫುಲ್ ಸ್ಟ್ರೀಟ್ ಸ್ಟ್ರಾಟಜಿ ಹೇಳಿದೀನಿ, ಹೌ ಟು ಕ್ಲಿಯರ್ PSI BC ಫಸ್ಟ್ ಅಟೆಂಪ್ಟ್ ಹೇಳಿದೀನಿ. ಅಂದ್ರೆ ಇಷ್ಟೆಲ್ಲ ನೀವು ಓದಿದ್ರೆ ಅಟೆಂಪ್ಟ್ ಡೆಫಿನೆಟ್ಲಿ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಪೇಪರ್ ಒನ್ ಪೇಪರ್ ಟು ಡಿಸ್ಕಷನ್ ಡೌಟ್ ಕ್ಲಿಯರ್ ಮಾಡ್ತಿದ್ದೀನಿ. ಅದೇ ನಾನು ಗೂಗಲ್ ಮೀಟ್ ಅರೇಂಜ್ ಮಾಡ್ತೀನಿ, ಯಾವ್ದಾದ್ರು ಒಂದು ದಿವಸ ನಾನು ಫ್ರೀ ಇದ್ದೀನಿ, ಒಂದು 2-3 ಅವರ್ಸ್ ಗೂಗಲ್ ಮೀಟ್ ಅರೇಂಜ್ ಮಾಡ್ತೀನಿ. ನೀವು ಅದಕ್ಕೆ ಲಿಂಕ್ ಕಳಿಸ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಮಾತಾಡೋಣ ಡೈರೆಕ್ಟ್ ಆಗಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಲ್ಲೇ ಕೇಳಿ. ಈಗ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದೆ ಅಥವಾ ಏನಾದ್ರು
ನನಗೆ ಇನ್ನೂ ಡೌಟ್ಸ್ ಇದೆ ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಅಥವಾ ಯಾವ್ದಾದ್ರು ವಿಚಾರದ ಬಗ್ಗೆ ಅಂತಂದ್ರೆ ಏನು ಮಾಡಿ ನನಗೆ ಕಮೆಂಟ್ ಮಾಡಿ. ಆ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ನಿಮಗೆ ಡೆಫಿನೆಟ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಒಂದಿನ ಗೂಗಲ್ ಮೀಟ್ ಇಡ್ತೀನಿ, ಆ ಗೂಗಲ್ ಮೀಟ್ ಇಟ್ಟಾಗ ನಿಮ್ಗೆ ಏನಾಗುತ್ತೆ ಏನು ಮಾಡ್ಬೋದು ನಿಮ್ಮ ಡೌಟ್ ಕ್ವಶನ್ ಡೈರೆಕ್ಟ್ ಆಗಿ ಏನು ಮಾಡ್ಬೋದು ಕ್ವಶನ್ಸ್ಗಳನ್ನ ಕೇಳ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಬುಕ್ಸ್ ಹೇಳಿದ್ದೀನಿ, ಟೈಮ್ ಟೇಬಲ್ ಚೆನ್ನಾಗಿ ಫಾಲೋ ಮಾಡಿ, ಕರೆಕ್ಟ್ ಆಗಿ ಟೈಮ್ ಟೇಬಲ್ ಫಾಲೋ ಮಾಡಿ. ಹಳ್ಳಿಲಿ ಕುತ್ಕೊಂಡು ಓದ್ತಿರೋ ಹುಡುಗರು ಆಗಿರ್ಬೋದು ಅಥವಾ ಏನಾದರೂ ನೀವು ಇದ್ದಿದ್ರೆ ನೀವೇನು ಮಾಡ್ಬೋದು ನೋಡಿ, ಏನಾದರೂ ಪಾಯಿಂಟ್ಸ್ ಬಿಡ್ತೀನಿ ನೋಡ್ತೀನಿ ನಿಮಿಷ. ಅದೇ ಅದೇ ಹೇಳಿ, ಒಂದು ತಿಂಗಳಲ್ಲಿ ಎಲ್ಲ ಓದೋಕ್ಕಾಗಲ್ಲ ಡೆಫಿನೆಟ್ಲಿ, ಎಲ್ಲ ಬುಕ್ಸ್ ಎಲ್ಲ ಓದೋಕ್ಕೆ 3-4 months ಬೇಕು. ಯಾರೋ ಹೇಳ್ತಾರೆ ಒಂದು ತಿಂಗಳಲ್ಲಿ ಆಗುತ್ತೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ಹೌದು, ಅದು ಎಲ್ಲ ಮೊದಲೇ ಪ್ರಿಪರೇಷನ್ ಮಾಡಿದರೆ ಆತ್ಮವಿಶ್ವಾಸ ಬರುತ್ತೆ, ಇಲ್ಲಾಂದ್ರೆ ಆತ್ಮವಿಶ್ವಾಸ ಬರಲ್ಲ. ಹಾಗಾಗಿ ಅದು ಸಾಧ್ಯ ಇಲ್ಲ. ಒಂದು ಬುಕ್ಕಿಂದ ಯಾವ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ. ನಮ್ಮ ಪ್ರಕಾರ ಎಲ್ಲ ಸೋರ್ಸ್ ಇದೆ, ಎಲ್ಲ ಕಡೆಯಿಂದ ನಮಗೆ ಮಾಹಿತಿ ಇದ್ರೆ ಮಾತ್ರ ನಾವೇನು ಮಾಡ್ಬೋದು ಎಕ್ಸಾಮ್ನ ಪಾಸ್ ಮಾಡ್ಬೋದು. ನೀವು ಎಷ್ಟು ಸೀರಿಯಸ್ ಆಗಿ ತೊಗೊಳ್ತೀರಾ ಅಷ್ಟು ಇಂಪಾರ್ಟೆಂಟು. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನಗೆ ಯಾರನ್ನು ಪ್ಲೀಸ್ ಮಾಡೋದಂದ್ರೆ ಯಾರನ್ನು ಇದು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಮಾಡ್ತಿರೋ ಉದ್ದೇಶ ಒಬ್ಬ ಹುಡುಗ ಅಥವಾ ಒಂದು 5 ಜನ ಹುಡುಗಕ್ಕೆ ಹೆಲ್ಪ್ ಆದ್ರೂ ಸಾಕು, ಅವರು ಸಕ್ಸಸ್ ಸಾಕು ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ಇದನ್ನ ಉಪಯೋಗ ಪಡ್ಕೊಂಡು ನಿಮ್ಮ ಇದನ್ನ ನೀನು ಅನುಕೂಲ ಆದ್ರೆ ನನಗೆ ಹೇಳಿ, ಅನುಕೂಲ ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಾನು ನಿಲ್ಲಿಸ್ತೀನಿ. ಯಾಕಂದ್ರೆ ಅನುಕೂಲ ಆಗ್ಬೇಕಲ್ವಾ, ನಾನು ಸುಮ್ಮನೆ ನನ್ನ ಸಮಯ ವ್ಯರ್ಥ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಹೆಲ್ಪ್ ಆಗ್ಬೇಕು ಯಾರಿಗಾದ್ರೂ ಹುಡುಗರಿಗೆ, ಇದರಿಂದ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾವು ಕಂಟಿನ್ಯೂ ಮಾಡೋಣ. ಹಂಗೆ ನಿಮ್ಗೆ ಇದ್ರ ಬೆನಿಫಿಟ್ ಆಗ್ಬೇಕು, ಈ ಥರದ ಬೆನಿಫಿಟ್ ಆಗೋಕ್ಕೋಸ್ಕರ ನಾನು ಏನಾದರೂ ನಿಮಗೆ ಶ್ರಮ ಪಡಬೇಕಾಗುತ್ತೆ. ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಮೋಟಿವೇಶನ್ಗಳು ಮಾಡ್ಕೊಂಡು ಅದು ಇದು ಬಿಲ್ಡಪ್ ಕೊಡೋಕ್ಕೆ ನಾನು ಬಂದಿಲ್ಲ. ಬೇಕಾಗಿಲ್ಲ ಅದು, ಏಕೆಂದರೆ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಅಂತಂದ್ರೆ ಕೆಲವು ಎಷ್ಟೋ ಜನಗೆ ಪೊಲೀಸ್ ಆಗಿರೋದು ಗೊತ್ತಿಲ್ಲ. ಕಾಣದ ಮರೆಯಲ್ಲಿ ಏನು ಕೆಲಸ ಮಾಡಬೇಕು ನಾವು, ಯಾಕೆಂದರೆ ಸೊಸೈಟಿನಲ್ಲಿ ನಾವು ಏನಾದರೂ ನಮ್ಮಿಂದ ಕಾಂಟ್ರಿಬ್ಯೂಷನ್ ಆಗಬೇಕು, ಸೊಸೈಟಿಗೆ ನಮ್ಮಿಂದ ಹೆಲ್ಪ್ ಆಗಬೇಕು ಅನ್ನೋದು ಒಂದೇ ಉದ್ದೇಶ ಇರಬೇಕು ಅಷ್ಟೇ ಬಿಟ್ಟರೆ, ನಾವು ಹೆಸರು ಮಾಡೋದು ಅಥವಾ ಅದರಿಂದ ಒಂದು ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಯಾಕೆಂದರೆ ನಾನು ಒಂದು ಸರ್ಕಾರಿ ನಿಮ್ಮ ಹಣದಲ್ಲಿ ದುಡ್ಡು ಇದನ್ನು ತಿಂತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ. ಸರ್ಕಾರಿ ದುಡ್ಡು ನಾನು ಸಂಬಳ ಬರ್ತಿದೆ ಅಂದರೆ ಅದು ನಿಮ್ಮ ದುಡ್ಡು, ಅಂದರೆ ಪಬ್ಲಿಕ್ ದುಡ್ಡು ಅಂತ. ಆ ಪಬ್ಲಿಕ್ ದುಡ್ಡು ಅದಕ್ಕೇನಾದರೂ ಕಾಂಟ್ರಿಬ್ಯೂಷನ್ ಹಂಗಂದ್ಬಿಟ್ಟು ನೀವು ಸರ್ ಕೆಲಸ ಮಾಡ್ಬೋದಲ್ಲ ಅಂತ ಹೇಳಿ, ಹೌದು ಡೆಫಿನೆಟ್ಲಿ ನಾನು ಕೆಲಸನೂ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ ಮೋಟಿವೇಶನ್ ಥರ ಅಂದ್ಕೊಂತಿರೋ ಏನೋ ಗೊತ್ತಿಲ್ಲ, ಮೋಟಿವೇಶನ್ ಗಿಟಿವೇಶನ್ ಎಲ್ಲ ಮಾಡೋಕ್ಕೆ ಬರಲ್ಲ ನನಗೆ. ಯಾಕೆಂದರೆ ಮೋಟಿವೇಶನ್ ಏನಾದರೂ ನೀವು ಒಂದು ಕೆಲಸ ಮಾಡಬೇಕು ಅಂತಂದರೆ ಮೋಟಿವೇಶನ್ ಬೇಕು ಅಂತಂದರೆ ನೀವು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಕು, ಯಾಕೆಂದರೆ ಅದು ನಿಮಗೆ ಬರಬೇಕು, ಮೋಟಿವೇಶನ್ ಸಿಗಬೇಕು, ನೀವೇ ಇಂಟ್ರೆನ್ಸಿಂಗ್ ಮೋಟಿವೇಶನ್ ಆಗಬೇಕು. ಯಾರಿಂದ ಇನ್ಫ್ಲುಯೆನ್ಸ್ ಆಗಬಾರ್ದು, ಇನ್ಫ್ಲುಯೆನ್ಸ್ ಆಗಬಾರ್ದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸ್ಫೂರ್ತಿಯಾಗಿ ತೊಗೊಳ್ಳಿ, ಗೊತ್ತಾಯ್ತಾ? ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಬಸವಣ್ಣ ಇರ್ಬೋದು, ವಿವೇಕಾನಂದ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಈ ಥರದ ಇನ್ಸ್ಪೈರ್ ತೊಗೊಳ್ಳಿ. ಯಾಕಂದ್ರೆ ಅವರು ಅಚೀವ್ಮೆಂಟ್ ಮಾಡಿ ತುಂಬ ಸಾಧನೆ ಮಾಡಿದ್ದಾರೆ. ಹಂಗನ್ಬಿಟ್ಟು ನೀವು ಹೋಗಿ ನಮ್ಮ ಡ್ರೋನ್ ಪ್ರತಾಪ್ನ ತೊಗೊಂಡ್ರೆ ಏನು ಇನ್ಸ್ಪಿರೇಷನ್ ಆಗ್ತೀವಿ ಹೇಳಿ, ನಾನು ನಂಬಿಟ್ಟಿದ್ದೆ ಅವನ್ನ. ಏನು ಮಾಡ್ತೀರಾ ಎಲ್ಲ ಟೈಮು ಹಂಗೆ. ಹಾಗಾಗಿ ಒಬ್ಬ ವ್ಯಕ್ತಿನ ನೋಡುವ ನಂಬಿ ಹಂಗನ್ಬಿಟ್ಟು ನನ್ನಲ್ಲೂ ನಾನು ಅಷ್ಟು ಹೇಳಿದೆ, ನನ್ನ ನೀವು ವೆರಿಫೈ ಮಾಡಿ ನನ್ನಲ್ಲಿ ಕಂಟೆಂಟ್ ಇದ್ರೆ ಅಥವಾ ನನ್ನದು ಹೇಳ್ತಿರ ಸರಿ ಅನ್ಸಿದ್ರೆ ಫಾಲೋ ಮಾಡಿ, ಇಲ್ಲಾಂದ್ರೆ ಡೆಫಿನೆಟ್ಲಿ ಬೇಡ. ಅದರಿಂದ ಒಬ್ಬ ಹುಡುಗಂಗೆ ಹೆಲ್ಪ್ ಆದರೂ ನಾನು ಐ ಆಮ್ ವೆರಿ ಹ್ಯಾಪಿ. ಹಂಗಾಗಿ ಇದು ಮಾಡ್ತಿರೋದು ಸೋಷಿಯಲ್ ಕಾಸ್ಗೋಸ್ಕರ. ಡೆಫಿನೆಟ್ಲಿ ಯಾರಾದರೂ ಈ ಥರ ಹುಡುಗರಿಗೆ, ಹಳ್ಳಿ ಹುಡುಗರಿಗೆ ತುಂಬ ಜನ ನಂಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ತುಂಬ ಖುಷಿ ಆಗ್ತಿದೆ. ಅದು ಆ ಥರದವ್ರ ಹುಡುಗರಿಗೆ ರೀಚ್ ಆಗಲಿ ಅಂತಲೇ ನಾನು ಮಾಡ್ತಾ ಇರೋದು. ಕನ್ನಡ ಮೀಡಿಯಂ ರೂರಲ್ ಹುಡುಗರಿಗೆ, ಮಹಿಳೆಯರಿಗೆ, ಯಾರು ಕೋಚಿಂಗ್ ದುಡ್ಡು ಕೊಟ್ಟು ಕೋಚಿಂಗ್ ಹೋಗೋಕ್ಕಾಗಲ್ಲ ಅವರಿಗೆ, ಹಂಗನ್ಬಿಟ್ಟು ಕೋಚಿಂಗ್ ಹೋಗೋ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅವರು ಈಗ ಎಲ್ಲರಿಗೂ ಸಾಧ್ಯ ಆಗಲ್ಲ, ಅಂಥ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋದೇ ಒಂದು ಉದ್ದೇಶ. ಹಂಗನ್ಬಿಟ್ಟು ಈ ನಿಮ್ಗೆ ಹೆಲ್ಪ್ ಆಗಬಾರ್ದು, ಕೋಚಿಂಗ್ ಹೋಗೋರಿಗೆ ಹೆಲ್ಪ್ ಆಗೋದು ಹೆಲ್ಪ್ ಆಗಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ. ಯಾರಿಗಾದ್ರೂ ಹೆಲ್ಪ್ ಆಗಲಿ, ಕಲೀರಿ ಚೆನ್ನಾಗಿ, ಎಲ್ಲರೂ ನನ್ನ ವೀಡಿಯೋಸ್ ನೋಡೋದ್ರಿಂದ ಒಂದು ಜಾಬ್ ತೊಗೋಬೇಕು ನೀವು, ಅಲ್ಟಿಮೇಟ್ಲಿ ಅದೇ ಫೈನಲ್ ಡೆಸ್ಟಿನಿ ನಂದು. ನೀವು ಇದರಿಂದ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಗ್ತಿದೆ ಅಂತಂದ್ರು ನಾನು ಐ ಆಮ್ ವೆರಿ ಹ್ಯಾಪಿ. ಹಂಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಗೆ ಏನೇ ಡೌಟ್ ಇದ್ರೆ ಕೇಳಿ, ಮೆಸೇಜ್ ಮಾಡಿ, ಒಂದು ಗೂಗಲ್ ಮೀಟ್ ಅರೇಂಜ್ ಮಾಡ್ತೀನಿ ನಾನು. ಯಾವುದಾದ್ರೂ ಟೈಮಿಂಗ್ಸ್ ಫಿಕ್ಸ್ ಮಾಡಿ, ಯಾವ ಟೈಮಿಂಗ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಮೆಂಟ್ ಮಾಡಿ. ಆ ಟೈಮಿಂಗ್ಸ್ ಮಾಡಿದ್ರೆ ಎಲ್ಲರೂ ಒಂದು ಸೇರಿ ಮಾತಾಡೋಣ, ಡಿಸ್ಕಶನ್ ಮಾಡೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಎಲ್ಲ ಒಟ್ಟಿಗೆ ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಹೇಳ್ತಾ, ನಿಮ್ಮ ಅಚೀವ್ಮೆಂಟ್ಗೆ ನಾನು ಹೆಲ್ಪ್ ಮಾಡಿರ್ತೀನಿ, ನನ್ನ ಅಚೀವ್ಮೆಂಟ್ಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಮೀಟ್ ಆಗೋಣ, ನೆಕ್ಸ್ಟ್ ಟೈಮ್ ಸಿಗೋಣ. ಏನಾದರೂ ಯಾವ ಟಾಪಿಕ್ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಪ್ರಬಂಧ ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತೀನಿ, ಆ ಪ್ರಬಂಧ ತೊಗೊಂಡು ಬರ್ತೀನಿ, ನೋಡೋಣ. ಅದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ನಿಸ್ತಿದೆ ನನಗೆ, ಏಕೆಂದರೆ ಕರೆಂಟ್ ಅಫೇರ್ಸಲ್ಲಿ ತುಂಬ ಬರ್ತಾ ಇದೆ, ಆದ್ದರಿಂದ ಅದು ಇಂಪಾರ್ಟೆಂಟ್ ಅಂತ ಅಂದ್ಕೊತಿದ್ದೀನಿ. ಇಷ್ಟೆಲ್ಲ ಹೇಳೋಕ್ಕೆ ಸಾಧ್ಯ ಆಯಿತು. ಇವತ್ತು ನಿಮಗೇನು ಮಾಹಿತಿ ಸಿಕ್ಕಿದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟು ವೀಡಿಯೋಸಲ್ಲಿ ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ತುಂಬ ಜನಕ್ಕೆ ಹುಡುಗರಿಗೆ ರೀಚ್ ಆಗಬೇಕು. ನೀವು ಎಷ್ಟು ರೀಚ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಥವಾ ಇದನ್ನು ಮಾಹಿತಿ ಶೇರ್ ಮಾಡ್ತೀರಾ, ಅದು ನೀವು ಮಾಡೋ ಹೆಲ್ಪ್ ಅಂತ ಅಂದ್ಕೊತೀನಿ. ಮಾಡಿ ಹೆಲ್ಪ್ ಆಗಲಿ ಎಲ್ಲರಿಗೂ, ಎಲ್ಲರಿಗೂ ಒಳ್ಳೇದಾಗಲಿ.
ಆಲ್ ದ ಬೆಸ್ಟ್. ಮುಂದೆ ಪಿ ಎಸ್ ಸಿ ಎಕ್ಸಾಮ್ಸ್ ಇದೆ, ಎಕ್ಸಾಮ್ 29th ಅಂತ ಅನ್ಕೊಂತೀನಿ ಇದೆ, ಮತ್ತು 4 ನಾಟ್ 5:45 ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತು ಇನ್ನೊಂದು ಹೇಳ್ತೀನಿ, ಟೆಸ್ಟ್ ಸೀರೀಸ್ ಅಂತ ಹೇಳಿದೆ, ನಮ್ಮ ಒಂದು ಇದೇ ಥರ ನಮ್ಮ ಥರ ಹುಡುಗರು ಯಾರೋ ಫೋನ್ ಮಾಡಿದ್ರು ನನಗೆ, ಯೂನಿಫೈಡ್ ಅಕಾಡೆಮಿ ಅಂತ ಯಾವುದೋ ಒಂದು ಓಪನ್ ಆಗಿದೆ, ಚಂದ್ರ ಲೇಔಟಲ್ಲಿ ಇದೆ ಅಂತೆ. ಅವರು ಈ ಥರ ಗೌರ್ಮೆಂಟ್ ಹುಡುಗರಿಗೆ ಅಥವಾ ಗೌರ್ಮೆಂಟ್ ಸರ್ಕಾರಿ ಶಾಲೆ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ, ಗ್ರಾಮೀಣ ಭಾಗದ ಹುಡುಗರಿಗೆ ಫ್ರೀಯಾಗೇನೋ ಟೆಸ್ಟ್ ಸೀರೀಸ್ ಕೊಡ್ತಾ ಇದಾರಂತೆ. ಟೆಸ್ಟ್ ಸೀರೀಸ್ನ ಉಪಯೋಗಿಸ್ಕೊಳ್ಳಿ, ಉಪಯೋಗಿಸ್ಕೊಂಡು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ಬೋದು. ಟೆಸ್ಟ್ ಸೀರೀಸ್ ಬರೀರಿ, ಟೆಸ್ಟ್ ಸೀರೀಸ್ ಬರೋದ್ರಿಂದ ನಿಮ್ಮ ಒಂದು ಇದು ಚೆಕ್ ಮಾಡ್ಕೋಬೋದು, ಚೆಕ್ ಮಾಡಿಕೊಂಡು ನೀವು ಮತ್ತೆ ಅದೇನಾದ್ರು ತಪ್ಪುಗಳ ಮಿಸ್ಟೇಕ್ನ ಸರಿಪಡಿಸ್ಕೊಂಡು ಮುಂದಿರ್ಬೋದು. ಯೂನಿಫೈಡ್ ಅಕಾಡೆಮಿ ಅಂತ ಅವ್ರದ್ದು, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಶೇರ್ ಮಾಡ್ತೀನಿ, ನೀವು ಕೇಳಿ ಅವ್ರ ಈ ಥರ ನಿಮ್ಗೆ ಫೋನ್ ಮಾಡಿ ಸರ್ ನೀವು ಬಂದಲ್ಲಿ ಸ್ವಲ್ಪ ಪಾಠ ಮಾಡಿ ಈ ಥರ ಹಿಂಗೆ ಮಾಡ್ತಾಯಿದ್ವಿ, ನಿಮ್ಮ ವೀಡಿಯೋಸ್ ನೋಡಿ ನಾವು ನಮಗೂ ಈ ಥರ ಮಾಡೋರ ಜೊತೆ ಸೇರಿಕೊಂಡ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಫೋನ್ ಮಾಡಿದ್ರು. ಡೆಫಿನೆಟ್ಲಿ ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ, ಯಾಕೆಂದರೆ ಫ್ರೀಯಾಗಿ ಮಾಡ್ತಾಯಿದ್ರೆ ಅನುಕೂಲ ಮಾಡ್ತಾಯಿದ್ದಾರೆ ಅಂತಂದರೆ ವಿ ಕ್ಯಾನ್ ಜಾಯಿನ್ ಅಂತ ಅಂದ್ಕೊಂಡೆ. ಅದಕ್ಕೆ ಅಲ್ಲಿ ಏನಾದರೂ ಸಾಧ್ಯ ಆದರೆ ಅವ್ರೇನೋ ಕರೆದ್ರೆ ನಾನು ಹೋಗಿ ಅಲ್ಲಿ ಟೀಚ್ ಮಾಡೋ ಒಂದು ಇದೆ. ಯಾವುದಾದ್ರೂ ನಿಮಗೆ ಟೆಸ್ಟ್ ಸೀರೀಸ್ ಫ್ರೀಯಾಗಿ ಟೆಸ್ಟ್ ಸೀರೀಸ್ ಬೇಕು ಅಂದರೆ ಅಲ್ಲಿ ಜಾಯಿನ್ ಆಗಿ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರ ಹೇಳ್ತಾ, ಟೆಸ್ಟ್ ಸೀರೀಸು ತೊಗೊಳ್ಳಿ. ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.